ಸೇರಿಸಿ ಮೊಸರು ಅನ್ಯೋನ್ಯತೆಯಿಂದ ಅವು ಈ ಒಂದು ಏಳನೇ ದಿವಸ ಕತೆ ಪ್ರಸಿದ್ಧ ನಾಲ್ಕನೇ ಮೇಲೆ ವಾಣಿ ಬಗ್ಗೆ ನಾವು ಧ್ಯಾನಿಸಿದ್ದೆ ದೇವರು ನಮಗೆ ಮಾಡಿಕೊಟ್ಟಿರುವಂತಹ ಧ್ಯಾನಿಸದ ಅವಕಾಶಕ್ಕೆ ದೇವರಿಗೆ ಸ್ತುತಿ ಸ್ತೋತ್ರವನ್ನು ಮೈಮನ್ ಸಲ್ಲಿಸುತ್ತಾ ಈ ಕೂಟವನ್ನು ಆರಂಭ ಮಾಡಿದ ನಮ್ಮ ಮಧ್ಯದಿಂದ ಸಕಲ ಪ್ರಾರ್ಥನೆ ನಿಲ್ಲಿಸಿಕೊಳ್ಳುತ್ತೇವೆ. தாம் ஒருவராய் ஞானம் உள்ளவரும் ஒருவரும் சிறப்பிடாத வழியில் வாசம் செய்கிறவரும் மனுஷரில் ஒருவரும் கண்டிராதவரும் காணக்கூடாதவருமாய் இருக்கிற எங்கள் ஜோதிகளின் பிதாவாகிய யாவே நாமமுள்ள எங்கள் ஒன்றாண்மையை தகப்பனே, உம்முடைய பரிசுத்த நாமத்திற்கு எங்கள் இரட்சகரும் எங்கள் மீட்பரும் எங்கள் மெய்ப்பருமாயிருக்கிற கிறிஸ்து இயேசுவாக இங்கே பொற்பாதம் பண்ணுகிறோம். எங்கள் நல்ல தகப்பனே, இந்த ஆசீர்வதிக்கப்பட்டதான மாலை வேலைக்காக மக்கள் நன்றி செலுத்துகிறோம். இப்படியே பெரிதான கிருபையினாலே இப்படியே சமூகத்தில் அமர்ந்து என்னை நோக்கி பார்க்க இந்த ஒரு தருணத்தை எங்களுக்கு ஏற்படுத்தி கொடுத்த மகாதேவுக்காக நன்றி செலுத்துகிறோம். இந்த நாளிலும் தகப்பனே, ஏழாம் தூதன் மூலமாக எழுதி கொடுத்திருக்கிற பொறுத்துவாளின் ஸ்டடியை நம்ம காண இருக்கிறோம். தகப்பனே, காண்கிற கண்களையும் கேட்கிற காதுகளையும் எங்களுக்கு கிருபையாய் கொடுத்து சத்தியத்தை அறிகிற அறிவை எங்களுக்கு தந்து ஒவ்வொரு நாளும் உடைய மகத்துவங்களை உணரும்படியாக இப்படியே பரிசுத்த ஆளின் மூலமாக எங்களை உணர்த்தி வழிநடத்த வருகிற மகாதேவுக்காக நன்றி செலுத்துகிறோம். இந்த நாளிலே சகோதரனை கொண்டு எங்களோடு கூட பேசக்கூடிய வார்த்தைகள் தகப்பனே, எங்களுடைய ஆவிக்குரிய புரோஜனத்திற்காக எங்கள் இருதயத்தில் நிறுத்தி ஒவ்வொரு காரியங்கள் இப்படி இருக்கதா என்று நிதானித்து முழுமையான ஆசீர்வாதங்களை பெற்றுக்கொள்ள எங்கள் ஒவ்வொருவரையும் ஆசீர்வாதத்தை வழிநடத்தும்படியாக தகப்பனே உங்கள் ஒப்பாதத்தில் சமர்ப்பிக்கிறோம். பேசக்கூடிய சகோதரனை எடுத்து பயன்படுத்தும்படியாக எங்கள் மனத்தால் விண்ணப்பங்களை எங்கள் அன்பின் ஆண்களும் எங்கள் லட்சகரும் எங்கள் மீட்பரும் எங்கள் மெய்ப்பருமாயிருக்கிற கிறிஸ்தியசோடியாக நம்முடைய பொற்பாக பண்ணி கெஞ்சி மன்றாடுகிறோம். எங்கள் ஜீவன் உள்ள நல்ல பிதாவே, நல்ல கிறிஸ்துவே, இது நாம் நாளைக்கு வளமிக்க நம்ம சுத்தி பிரீத்த கடந்த ஒಂದು ದಿನಗಳಲ್ಲಿ ನಾವು ಏನು ಮಾಡ್ತಾ ಇದ್ದಾರೆ, ನಾಲ್ಕನೇ ವಾಲ್ಯೂಮ್ನಲ್ಲಿ ಚಾಪ್ಟರ್ 10 ಅಥವಾ ಪ್ರಪೋಸ್ ರೆಮಿಡೀಸ್ ಅಂತಂದ್ಬಿಟ್ಟು ಅನೇಕ ಒಂದು ಅಂಶಗಳನ್ನ ನಾವು ಓದ್ತಾ ಬಂದ್ರಿ. ಸೊ ನೋಡ್ಬೇಕಾದ್ರೆ ಕಳೆದ ಒಂದು ಇದ್ರಲ್ಲಿ ನಾವು ಏನು ನೋಡಿದ್ವಿ ಅಂತಂದರೆ, ಆ ಒಂದು ಬಿಷಪ್ ಬರೆದಿರೋಂಥ ಒಂದು ಇದಿಗೆ ಹೆನ್ರಿ ಜಾರ್ಜ್ ಅವರು ಕೊಡುವಂಥ ಒಂದು ಉತ್ತರ, ಸಾರಿ ಪೋಪ್ ಬರೆದಿರೋಂಥ ಒಂದು ಲೆಟ್ರಿಗೆ ಆ ಒಂದು ಆ ವ್ಯೂಸ್ಗಳಿಗೆ ಹೆನ್ರಿ ಜಾರ್ಜ್ ಕೊಡುವಂಥ ಅನೇಕ ಒಂದು ಉತ್ತರಗಳೇ ಮಾಡಿದ್ವಿ ನಾವು ನೋಡಿದ್ರಿ. ಸೊ ಅದನ್ನು ನಾವು ಏನು ಮಾಡಿದ್ರೆ ಈ ವಾರ ಕೂಡ ನಾವು ಕಂಟಿನ್ಯೂ ಮಾಡಿದ ಇಂಗ್ಲೀಷಲ್ಲಿ ಪೇಜ್ ನಂಬರ್ 502 ಅಲ್ಲಿಂದ ತಮಿಳಲ್ಲಿ லேபர் மத்த கேபிட்டல் மனஸ்தாபங்கள் அத்த டிஃபரன்ஸ் ஆஃப் இதுகள் ಅಲ್ಲಿಂದ ಮನಸ್ಸಲ್ಲಿ ಆ ಮನುಷ್ಯ ನಡುವೆ ಇರುವಂತ ಒಂದು ಭೇದ ಭಾವಗಳು ಅದರ ಈ ಅತೃಪ್ತಿಗಳು ಏನಕ್ಕೆ ಅಂತಂದ್ರೆ ಅಲ್ಲಿ ಹೇಳ್ತಾರೆ ಅಂದ್ರೆ ಇದು ನ್ಯಾಚುರಲ್ ಆಗಿ ಮನುಷ್ಯನಂತ ಒಂದು ಗುಣ ಇದೆ, ಅದರಿಂದ ನೋಡ್ಬೇಕು ಇದು ಇದೆ ಅಂತ ಹೇಳ್ತಾರೆ. ಏನಪ್ಪ ಅದು ಅಂತಂದ್ರೆ, ದೇವರ ಮನುಷ್ಯನ ಸೃಷ್ಟಿ ಮಾಡ್ಬೇಕಾದ್ರೆ ತನ್ನ ಒಂದು ಸ್ವರೂಪದಲ್ಲಿ ಮಾಡಿದ್ದಾರೆ, ಒಂದು ಸೃಷ್ಟಿ ಮಾಡಿದ್ದಾರೆ ಅಂದ್ರೆ ಅವನ ರೋಬೋಟ್ ಆಗಿ ಮಾಡಕ್ ಹೋಗಿಲ್ಲ, ಸೃಷ್ಟಿ ಮಾಡಕ್ ಹೋಗಿಲ್ಲ ಅಂದ್ರೆ ಏನೋ ಅಲ್ಲಿ ಏನೇ ಪ್ರೆಷರ್ ಹಾಕೋ ಏನೋ ಒಂದು ಎಮೋಷನ್ಸ್ ನೋಡ್ಬಾರ್ದು ಆ ತರ ಏನ್ ಮಾಡಕ್ ಹೋಗಿಲ್ಲ, ದೇವರ ಸೃಷ್ಟಿ ಮಾಡಕ್ ಹೋಗಿಲ್ಲ. ಅದ್ ಬದಲಾಗಿ ಹೆಂಗ್ ಮಾಡಿದ್ರು ಅಂತಂದ್ರೆ, ಅವನಲ್ಲಿ ಏನೇ ಒಂದು ರೀತಿಯಲ್ಲಿ ಒತ್ತಡ ಆಗಲಿ ಅಥವಾ ಅವನೇನೋ ಒಂದು ಎನ್ವಿರಾನ್ಮೆಂಟ್ ಬದಲಾವಣೆ ಅವಾಗ ಏನಾಗಬೇಕು, ಅವನಲ್ಲಿ ರಿಯಾಕ್ಷನ್ಸ್ ಏನಾಗಬೇಕು ಬರಬೇಕು, ಅವನಲ್ಲಿ ಸ್ವಚ್ಛತವಾಗಿ ಏನು ಬರಬೇಕಲ್ಲ ಬದಲಾವಣೆಗಳು ಬರಬೇಕು ಅಂತಂದ್ಬಿಟ್ಟು ಅವನ ನ್ಯಾಚುರಲ್ ಆಗಿ ಏನು ಮಾಡಿದ್ರು ಅವನ್ನ ಅವನು ಸೃಷ್ಟಿ ಮಾಡಿ. ಇದು ಏನಂತಂದ್ರೆ ಇದೇ ಗಾಡ್ಸ್ ಲೈಕ್ನೆಸ್, ತನ್ನ ಹೋಲಿಕೆಗೆ ಸರಿಯಾಗಿ ಮಾಡಿದ್ದಾರೆ. ತನ್ನ ಮೀನಿಂಗ್ ಅಂದ್ರೆ ಅವನಲ್ಲಿ ಫೀಲಿಂಗ್ಸ್ ಏನು ಮಾಡಿದ್ದಾರೆ ದೇವರು ಅವನಲ್ಲಿ ಇಟ್ಟಿದ್ದಾರೆ. ಆ ಫೀಲಿಂಗ್ಸ್ ಇರೋದ್ರಿಂದ ಅವನ ಅಫ್ಕೋರ್ಸ್ ಏನಾಗ್ತಾನೆ ಎಮೋಷನ್ ಆಗ್ತಾನೆ ಅಥವಾ ಅಗ್ರೆಸಿವ್ ಆಗಿ ಏನು ಮಾಡ್ತಾನೆ ಕೋಪ ಬರೋದು, ಇವೆಲ್ಲ ನ್ಯಾಚುರಲ್ ಆಗಿರೋದು ಹೊರತು ಅದರಿಂದ ಈ ಒಂದು ಅಸಮಾಧಾನ ಏನಕ್ಕೆ ಇವರಿಬ್ಬರು ನಡುವೆ ಅಂತಂದ್ರೆ ಅದು ನ್ಯಾಚುರಲ್ ಆಗಿರೋಂಥ ಒಂದು ಫೀಲಿಂಗ್ಸ್. ಇದು ಪ್ರಾಣಿಗಳಲ್ಲಿ ಇಲ್ಲ, ಅಂದರೆ ದೇವರ ಪ್ರಾಣಿ ಥರ ಮಾಡೋದ್ರಿಂದ ಇಲ್ಲ. ಅದು ನೋಡ್ಬೇಕಾದ್ರೆ ಈ ಒಂದು ಡಿಫ್ರೆನ್ಸ್ ಇರೋದ್ರಿಂದ ಈ ಒಂದು ಎಂತ ಅತೃಪ್ತಿ ಇದ್ದೇ ಇರ್ತದೆ ಅಂತ ಹೇಳ್ತಾರೆ. ಆಮೇಲೆ ನೋಡಿ ನೆಕ್ಸ್ಟ್ ಅದಕ್ಕೆ ಅರ್ಥಗಳು ಕೊಡ್ತಾರೆ, ಕಾರಣಗಳು ಕೊಡ್ತಾರೆ. ಎಲ್ಲಾ ಮುನ್ನೇಟಗಳಕ್ಕೂ ಶಕ್ತಿಯಾಗಿ ಇರುತ್ತದಾ, இவைகளுடன் சந்தை போட வேண்டியதில்லை, இதுதான் எக்ஸாம்பிள் கொடுத்தாரு, சென்ட் பீட்டர்ஸ் டோம் திரும்பி அந்த வார்த்தை
பரிசுத்த பேதுருவின் மண்டபத்தை எழுப்ப காரணமாயிருந்தது. மேலும் மாதாவின் தேவதை போன்ற முகத்தை மங்கிய உயிரற்ற சுத்தான் துணி ஒளிர செய்தது. இதன் சூரியன் எடை பார்த்து நட்சத்திரங்கள் பகுத்தாராய்ந்து சிருஷ்டிப்பின் மதிநுட்பத்தின் அதிசயமான கிரியைகளை பக்கமாய் பக்க பக்கமாய் விவரித்தது. இதுதான் அட்லாண்டிக் ஒரு கடல் படகாக குறுக்கி நமது செய்திகளை வெகு தூரத்தில் உள்ள தேசங்களுக்கு இட்டு செல்ல மின்னலை தயார்படுத்தியது. இன்னும் சிறிதளவே முழுமை பெற்றதாய் காணப்படும் நமது நாகரிக வளர்ச்சியை அதிகரிக்க சாத்தியக்கூறுகள் திறந்து கொடுப்பது இதுவே. அல்லது ஐரோப்பாவை ஆசியாவின் அளவிற்கு சுருப்பதன் மூலமோ மனிதனை இழிவுபடுத்துவதன் மூலமோ அதனை கட்டுப்படுத்தி தடுக்க முடியாது. ಸರಿಯಾಗಿ ಹೇಳ್ತಾರೆ. ಈ ಕಾರಣದಿಂದ ಏನಾಗಿರೋದು ಲೋಕದಲ್ಲಿ ಡೆವಲಪ್ಮೆಂಟ್ ಅಂತ ಏನಾಗ್ತಾರೆ ಆಗ್ತದಂತದ್ದು ಏನಂತಂದ್ರೆ ಮನುಷ್ಯನ ದೇವರು ಹೆಂಗ್ ಮಾಡಿದಾರೆ ಅಂದ್ರೆ ಒಂದು ರೀಸನಿಂಗ್ ಕೆಪಾಸಿಟಿ ಉಳ್ಳವನಾಗೆ ಮಾಡಿದ್ದಾರೆ. ಅಂದ್ರೆ ಅವ್ರು ತನ್ನ ಆಲೋಚನೆ ಚಿಂತೆ ಮಾಡ್ತಾ ಮಾಡ್ತಾ ಏನ್ ಮಾಡ್ತಾರೆ ಅದಕ್ಕಂತ ಬದಲಾವಣೆಗೆ ಏನ್ ಮಾಡ್ತಾರೆ ತರ್ತಾರೆ. ಅದಕ್ಕೆ ಏನಂತ ಒಂದು ಎಕ್ಸಾಂಪಲ್ಸ್ ಕೊಡ್ತಾರೆ ಅಂದ್ರೆ ಇಟ್ ಈಸ್ ದಿಸ್ ದಟ್ ರೇಸ್ಡ್ ಸೆಂಟ್ ಪೀಟರ್ಸ್ ಡೋಮ್ ಅಂಡ್ ಆನ್ ಡಲ್ ಡೆಡ್ ಕ್ಯಾನ್ವಸ್ ಮೇಡ್ ದ ಏಂಜಲಿಕ್ ಫೇಸ್ ಆಫ್ ಮೆಡೋನಾ ಟು ಗ್ಲೋ ಅಂತ ಹೇಳ್ತಾರೆ. ಅಂದ್ರೆ ಈ ತರ ಒಂದು ಅನೇಕ ಸ್ಥಾಪನೆಗಳನ್ನ ಮಾಡಿರೋದಕ್ಕೆಲ್ಲ ಏನ್ ಕಾರಣ ಅಂದ್ರೆ ಇದೇ ಒಂದು ಕಾರಣ ಅಂತಂತ ಹೇಳ್ತಾರೆ. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಹೇಳ್ತಾರೆ ಈ ನಕ್ಷತ್ರಗಳನ್ನ ಬಗ್ಗೆ ಸ್ಟಡಿ ಮಾಡಿ, ಈ ಸೂರ್ಯಚಂದ್ರಗಳ ಬಗ್ಗೆ ಸ್ಟಡಿ ಮಾಡೋದು. ಅದು ಮಾತ್ರ ಅಲ್ಲ, ದೇವರು ಸೃಷ್ಟಿ ಮಾಡಿದಂತ ಅನೇಕ ಒಂದು ಕ್ರಿಯೇಷನ್ಸ್ ಬಗ್ಗೆ ಅದನ್ನ ಏನ್ತಾರೆ ವಿಮರ್ಶನೆ ಮಾಡೋದು. ಆಮೇಲೆ ಈ ಒಂದು ಏನ್ತಾರೆ ಈ ಏನ್ತಾರೆ ಮೆಸೇಜಸ್ ಟ್ರಾನ್ಸ್ಪೋರ್ಟೇಷನ್ ಅಂದ್ರೆ ನೋಡ್ಬೇಕಾದ್ರೆ ಕಮ್ಯುನಿಕೇಶನ್ ಅಲ್ಲಿ ಮನುಷ್ಯನಾಗಿರೋದು ಇಂಪ್ರೂವ್ ಆಗಿರೋದು ಇಲ್ಲಿಕ್ಕೆ ಕಾರಣ ಅಂತಂದ್ರೆ ಇದೆಲ್ಲ ಒನ್ ಆಫ್ ದ ರೀಸನ್ಸ್ ಅಂತ ಹೇಳ್ತಾರೆ. ಅದನ್ನ ನೋಡ್ಬೇಕ್ರೆ ಮನುಷ್ಯ ಇದ್ದಂತ ಸ್ಥಾನದಲ್ಲಿ ಹಂಗೆ ಕಂಟಿನ್ಯೂ ಮಾಡೋದಕ್ಕೆ ಅವನ ಕೈಲಿ ಸಾಧ್ಯ ಇಲ್ಲ. ಯಾಕಂದ್ರೆ ಅದು ದೇವಸ್ವರದ ಸೃಷ್ಟಿ ಮಾಡಿದ ಅವನಲ್ಲಿ ಬದಲಾವಣೆಗೆ ಆಗ್ತದೆ, ಅದು ಸಹಜವಾಗಿ ಬರ್ತಾ ಇರೋದ್ರಿಂದ ನೋಡ್ಬೇಕ್ರೆ ಇದನ್ನ ತಡೆಯೋದಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ ಅಂತ ತಡೆ ನೋಡ್ಬೇಕ್ರೆ ಇವತ್ತು ಮನುಷ್ಯಂಗೆ ಏನಾಗಿದೆ ಎಷ್ಟೋ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಏನಾಗಿದೆ ಕಮ್ಯುನಿಕೇಶನ್ಸ್ ಹೋಗ್ತಾರೆ. ಏನು ಕಮ್ಯುನಿಕೇಶನ್ಸ್ ಹೋಗ್ತಂದ್ರೆ ದಟ್ ಈಸ್ ಅ ನ್ಯಾಚುರಲ್ ಕ್ವಾಲಿಟಿ ಆಫ್ ಮ್ಯಾನ್, ಅದರ ಅವನಿಗೆ ಸ್ವಾಭಾವಿಕವಾಗಿ ಬಂದಿರೋಂಥ ಒಂದು ಗುಣ ಆಗಿರೋದ್ರಿಂದ ಏನಾಯ್ತಾ ಒಂದು ಸ್ಥಳದ ಇನ್ನೊಂದು ಸ್ಥಳಕ್ಕೆ ಮತ್ತೆ ಕಮ್ಯುನಿಕೇಶನ್ಸ್ ಅದು ಬರ್ತಾ ಇರ್ತಾರೆ. ಆ ಕಮ್ಯುನಿಕೇಶನ್ಸ್ ಹೆಂಗೆ ಬರ್ತಾರೆ ಅಂತಂದು ಹೇಳ್ತಾರೆ ಇವಾಗಿರೋಂಥ ಒಂದು ಮೀಡಿಯಾ ಅದರ ಸರಿ ನೋಡ್ಬೇಕು ದಿನ ದಿನ ಏನಾಗ್ತದೆ ಇದು ಟೆಕ್ನಾಲಜಿ ಡೆವಲಪ್ ಆಗ್ತಾ ಇದೆ ಅಂತಂದು ಹೇಳ್ತಾರೆ. ಇದರಿಂದ ಆ ಅಸಮಾಧಾನ ಏನಾಗಿದೆ ಇದೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಆಮೇಲೆ யாவருக்கும் உறுதியளிக்கப்படும் இயற்கையான சந்தர்ப்பங்கள் மீதான சமமான நிபந்தனைகளுக்கு வழி உண்டாக்குவதால் நியாயமானதாக கருதப்படும் ஊதியத்தின் விகிதத்தை நிர்ணயிக்கவும் அல்லது உழைப்பாளிகள் அதிகமாக பெறப்படும் முயற்சிக்கும் எந்த ஊதிய அளவை தடுக்கவும் உண்ணால் முடியாது. தங்களுடைய சூழ்நிலையை சிறிதளவு மேம்படுவதில் திருப்தி அடையும்படி தொழிலாளிகளை கூறுவதன் மூலம் அவர்களை இன்னும் அதிருப்தியாளர்களாய் உருவாக்குவது நிச்சயம். இன்னொன்று பாயிண்ட் எழுத்துற ஏன் சொல்றாரு hence, short of what wages may be earned when all restrictions on labors are removed and access to natural opportunities on equal terms secured to all, it is impossible to fix any rate of wages that will be deemed just or any rate of wages that can prevent working men striving to get more. ಅಂದ್ರೆ ಹೇಳ್ತಾರೆ ಮಾರ್ಕೆಟ್ ಅಲ್ಲಿ ಏನ್ ಮಾಡೋದು ಒಂದು ಸಜೆಷನ್ ಏನ್ ಕೊಡ್ತಾ ಅಂತಂದ್ರೆ ಏನ್ರಿ ಆ ಒಂದು ಲೇಬರ್ಗೆ ಇರೋಂಥ ರಿಸ್ಟ್ರಿಕ್ಷನ್ಸ್ ತೆಗೆದ್ಬಿಟ್ಟ ಅಂತಂದ್ರೆ ಅಂದ್ರೆ ಇಷ್ಟೇ ಇರಬೇಕು ಅಷ್ಟೇ ಇರಬೇಕು ವೇಜಸ್ ಅಂತ ಹೇಳಿದ್ರೆ ಎಲ್ಲರಿಗೂ ಧಾರಾಳಾಗೆ ಇಷ್ಟ ಬರೋಂಥ ರೀತಿಯಲ್ಲಿ ವೇಜಸ್ ಕೊಡೋದಕ್ಕೆ ನಾವು ಒಂದು ಮಾಡ್ದ ಅಂತಂದ್ರೆ ಇದು ಒಳ್ಳೇದಾಗ್ಬೋದಾ ಅಂತ ನೋಡೋದಂದ್ರೆ ಇದು ಖಂಡಿತವಾಗಿ ಏನಾಗೋದಿಲ್ಲ, ಇದು ವರ್ಕಿಂಗ್ ಪೀಪಲ್ಗೆ ಏನಾಗೋದಿಲ್ಲ, ಜಾಸ್ತಿ ವರ್ಕ್ ಆಗೋದಿಲ್ಲ ಅಂತ ಹೇಳ್ತಾರೆ. ಏನಕ್ಕೆ ವರ್ಕ್ ಆಗೋದಿಲ್ಲ ಅಂತಂದ್ರೆ ಈ ಥರ ರಿಸ್ಟ್ರಿಕ್ಷನ್ಸ್ ತೆಗೆದ್ಬಿಟ್ಟ ಅಂದ್ರೆ ಅವಾಗ ಏನಾಗ್ತದೆ ಅಂತಂದ್ರೆ ಆ ಒಂದು ಲೇಬರ್ ಕ್ಲಾಸ್ ಅಲ್ಲಿ ಆ ಬರ್ತಾರಂತ ಒಂದು ಸಂಬಳಕ್ಕೆ ತೃಪ್ತಿ ಆಗಿರ್ತಾರ ಅಂತಂದ್ರೆ ತೃಪ್ತಿ ಆಗಿದ್ರೆ ಅದು ಬದಲಾಗಿ ಏನಾಗ್ಬಿಡ್ತಾರೆ ಅಂದ್ರೆ ಅಸಮಾಧಾನ ಇನ್ನ ಜಾಸ್ತಿ ಆಗ್ತದೆ. ಇಷ್ಟು ನಮ್ಗೆ ಬರ್ತಾ ಇದೆಲ್ಲ ಇನ್ನ ಅಧಿಕವಾಗಿ ಮನುಷ್ಯ ಏನ್ ಮಾಡ್ತಾರೆ ಇದ್ರಲ್ಲಿ ಇನ್ನ ಸಂಬಳ ಜಾಸ್ತಿ ಬರ್ತಾರ ಅಂದ್ಬಿಟ್ಟು ಇದನ್ನ ನೋಡ್ತಾನೆ ಹೊರತು ಇದ್ರ ತೃಪ್ತಿ ಆಗೋದಿಲ್ಲ. ಅದಕ್ಕೆ ನೋಡ್ಬೇಕ್ರೆ ಈ ರಿಸ್ಟ್ರಿಕ್ಷನ್ಸ್ ಅಂತ ಏನಾಗಿರ್ಬೇಕು ಇದು ಇರಬೇಕು ಅಂತ ಹೇಳ್ತಾರೆ. ಅಂದ್ರೆ ವೇಜಸ್ ಅಲ್ಲಿ ಕೂಡ ಏನಾಗಿರ್ಬೇಕು ಒಂದು ಲಿಮಿಟೇಷನ್ಸ್ ಇರಬೇಕು, ಒಂದು ಥ್ರೆಶ್ ಹೋಲ್ಡ್ ಅಂತ ಬಿಟ್ಟಿರ್ಬೇಕು. ಅದಕ್ಕಿಂತ ಜಾಸ್ತಿ ತೀವ್ರ ಕೊಟ್ಟವಾಗ ಏನಾಗ್ತಾರೆ ಅಂತಂದ್ರೆ ಮನುಷ್ಯನಲ್ಲಿ ಇನ್ನ ಏನಾಗ್ತಾರೆ ದುರಾಸೆ ಜಾಸ್ತಿ ಬರ್ತಾರೆ, ಅವಾಗ ಅತೃಪ್ತಿ ಏನಾಗ್ತದೆ ಇನ್ನ ಜಾಸ್ತಿ ಆಗ್ತಾರೆ ಅಂತ ಹೇಳ್ತಾರೆ. ಅಂದ್ರೆ ಅದಕ್ಕೆ ನೋಡ್ಬೇಕಾದ್ರೆ ಈ ಕೆಲವೊಂದು ಕಂಪನಿಗಳಲ್ಲಿ ಈ ಸಿಇಒ ಅಂತ ಹೇಳ್ತಾರೆ, ಸಿಇಒ ಅಂತಂದ್ರೆ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅಂದ್ರೆ ನೋಡ್ಬೇಕಾದ್ರೆ ಎಲ್ಲಾ ಫುಲ್ ಅಡ್ಮಿನಿಸ್ಟ್ರೇಷನ್ ಯಾರು ನೋಡ್ತಿರ್ತಾರೆ ಆ ಸಿಇಒಗಳೇ ನೋಡ್ತಾ ಇರ್ತಾರೆ. ಅವ್ರಿಗೆಲ್ಲ ಸ್ಯಾಲರಿ ಹೆಂಗ್ ಫಿಕ್ಸ್ ಮಾಡ್ತಾರೆ ಅಂತಂದ್ರೆ ನಮ್ಗೆ ಇವಾಗ ಜನರಲ್ ಸ್ಯಾಲರಿ ಹೆಂಗ್ ಫಿಕ್ಸ್ ಮಾಡ್ತಾರೆ, ಒಂದು ದಿನದ ಗಂಟ್ಲೆ ಅಲ್ದರ ಒಂದು ದಿನದಲ್ಲಿ ಇಷ್ಟು ಸಂಬಳ ಅಂತ ಫಿಕ್ಸ್ ಮಾಡ್ತಾರೆ. ತಿಂಗಳಿಗೆ ಏನ್ ಮಾಡ್ತಾರೆ ಒಂದು ನಮ್ಮ ಸಂಬಳ ಅಂತ ಅಮೌಂಟ್ ಫಿಕ್ಸ್ ಮಾಡ್ತಾರೆ. ಇವ್ರಿಗೆಲ್ಲ ಹೆಂಗೆ ಅಂದ್ರೆ ಆಕ್ಚುಲಿ ಸಿಇಒಗಳೆಲ್ಲ ಒಂದು ಗಂಟೆಗೆ ಇಷ್ಟು
ಅಂತಂದ್ರೆ ಅವನ ಸ್ಯಾಲರಿ ಅಂದ್ರೆ ಇದು ಮೈಕ್ರೋಸಾಫ್ಟ್ ಆಫೀಸ್ ಅಲ್ಲಿ ಹೆಂಗಂದ್ರೆ ಅವ್ರಿಗೆ ಟೈಮ್ ಫಿಕ್ಸ್ ಮಾಡೋದು ಸ್ಯಾಲರಿ ಫಿಕ್ಸ್ ಮಾಡೋದು ಹೆಂಗಂದ್ರೆ ಪರ್ ಮಿನಿಟ್ ಅಂತ ಅಂದ್ರೆ ಒಂದ್ ಮಿನಿಟ್ಗೆ ಏನ್ರಿ ಅವ್ರಿಗೆ ಇಷ್ಟು ಸ್ಯಾಲರೀಸ್ ಅಂದ್ಬಿಡಿದ್ರೆ ಅವನ ಸಿಒ ಎಂಟ್ರಿ ಆಗ್ಬೇಕಾದ್ರೆ ಅದೇ ಅಂದ್ರೆ ಫಿಂಗರ್ ಪ್ರಿಂಟ್ ಎಲ್ಲ ಮಾಡೋದಲ್ಲ ಬಯೋಮೆಟ್ರಿಕ್ ಇವಾಗ ಅದರ ಆ ಬಯೋಮೆಟ್ರಿಕ್ ಆಕ್ಸೆಸ್ ಮಾಡಿ ಎಕ್ಸಿಟ್ ಆದಾಗಿಂದ ಏನ್ರಿ ಅವ್ನಿಗೆ ಅವ್ನಿಗೆ ಸ್ಯಾಲರಿ ಕೌಂಟ್ ಅದರ ಒಂದು ನಿಮಿಷಕ್ಕೇನೆ ಎಷ್ಟೋ ಥೌಸಂಡ್ಸ್ ಆಫ್ ಡಾಲರ್ಸ್ ಏನ್ರಿ ಮೈಕ್ರೋಸಾಫ್ಟ್ ಕಂಪನಿ ಸಿಇಒ ಏನ್ರಿ ಅದು ಆ ಥರ ಒಂದು ಸ್ಯಾಲರಿ ವೇಜಸ್ ಅದರ ಇದು ಬಂದ್ಬಿಟ್ಟು ಈ ಥರ ಒಂದು ಬೇಸಿಸ್ ಮೇಲೆ ಸ್ಯಾಲರಿ ಫಿಕ್ಸ್ ಮಾಡ್ತೀವಿ ಯೋಚನೆ ಮಾಡಿ ನಮಗೆಲ್ಲ ಬಂದ್ಬಿಟ್ಟು ಒಂದು ಒಂದು ನಿಮಿಷಕ್ಕೆ 10 ರೂಪಾಯಿ ಅಥವಾ ಒಂದು ನಿಮಿಷಕ್ಕೆ ಬಂದ್ಬಿಟ್ಟು 20 ರೂಪಾಯಿನ ನಾವೇನ್ ಮಾಡ್ತೀರಿ ಖುಷಿ ಆಗ್ಬಿಡ್ತೀವಿ ಅಲ್ವಾ ಕರೆಕ್ಟಾಗಿ ಎಷ್ಟು ಬೇಕೋ ಅಷ್ಟು ಕೆಲಸ ಮಾಡ್ತೀರಿ ಮಿಕ್ಕಿದೇನು ಮಾಡ್ತೀರಿ ಆಗ ನಮಗೆ ಫ್ರೀ ರೆಸ್ಟ್ ಅಂತೀರಿ ಅದ್ರ ಅವಾಗೇನಾಗ್ತಾರೆ ಸರಿ ಬಿಡು ನಾವು ಇಷ್ಟೆಲ್ಲ ಕೆಲಸ ಮಾಡಿ ಇನ್ನೂ ಜಾಸ್ತಿ ಬರ್ತೀರ ಮತ್ತೆ ಏನು ಮಾಡ್ತೀರಿ ಕೆಲವೊಂದ್ಸತಿ ಇನ್ನೂ ಜಾಸ್ತಿ ಕೆಲಸ ಮಾಡಬೇಕು ಆಮೇಲೆ ಕೆಲಸ ಮಾಡ್ತೀರೋ ಬಿಡ್ತೀರೋ ಎಕ್ಸಿಟ್ ಏನು ಹೊಡಿತೀರಿ ಸ್ವಲ್ಪ ಜಾಸ್ತಿನೇ ಹೊಡಿದು ಯಾಕಂದ್ರೆ 10-20 ರೂಪಾಯಿ ಜಾಸ್ತಿ ಏನಾಗಲಿ ಬಿಡಲಿ ಅವಾಗ ಏನಾಗ್ತದೆ ಅಂದ್ರೆ ಇದರಿಂದ ಸಮಾಜದಲ್ಲಿ ಏನಾಗದ ಒಂದು ಸುಧಾರಣೆ ಬರೋದಿಲ್ಲ ಅಂದ್ರೆ ಸಂಬಳ ಜಾಸ್ತಿ ಮಾಡೋದ್ರಿಂದ ಅವ್ರಿಗೆ ಅಪ್ಲಿಫ್ಟ್ ಮಾಡಿ ಅವ್ರನ್ನ ಉದ್ದಾರ ಮಾಡೋಕ್ಕಾಗ್ತದೆ ಅಂದ್ರೆ ಒಂದು ಲೆವೆಲ್ವರೆಗೂ ಅದಕ್ಕಿಂತ ಬದಲಾಗಿ ಹೆಚ್ಚು ಏನಾಗ್ತದೆ ಅಂದ್ರೆ ಅತೃಪ್ತಿ ಆಗ್ತದಲ್ಲಿ ಜಾಸ್ತಿ ಆಗ್ತಾರೆ ಅವ್ರಿಗೆ ಇದಂತ ಟ್ರಬಲ್ ಏನಾಗ್ತಾರೆ ಜಾಸ್ತಿ ಆಗ್ತಾರೆ ಅಂತ ಹೇಳ್ತಾರೆ ಅದಕ್ಕೆ ನೋಡಿ ನೆಕ್ಸ್ಟ್ ಇನ್ನೊಂದು ಪ್ಯಾರಾಗ್ರಾಫ್ ಹೇಳ್ತಾರೆ நீங்கள் தர்மத்தை கேட்கிறீர்கள் எனவே பணக்கார முதலாளியானவர் இவ்விதம் அதிகப்படியாய் கொடுப்பது உண்மையில் ஊதியம் அல்ல நிச்சயமாய் அது பிச்சைதான் முன்னிச்சிங்களா சரி கேள்வி நார் ஆர் வி ஆஸ்கிங் ஜஸ்டிஸ் ಅಲ್ಲ ವೆನ್ ಯು ಆಸ್ಕ್ ಎಂಪ್ಲಾಯರ್ಸ್ ಟು ಪೇ ದೇರ್ ವರ್ಕಿಂಗ್ ಮ್ಯಾನ್ ಮೋರ್ ದೇ ಆರ್ ಕಂಪೇಲ್ಡ್ ಟು ಪೇ ಅಂತ ಹೇಳ್ತಾರೆ ಅದೇ ನೋಡ್ಬೇಕಾದ್ರೆ ಎಂತಾರಪ್ಪ ನಾವೇನಂತ ನಿಮ್ಗೆ ಹೆಚ್ಚಿಗೆ ಹಿಂಗೆ ಕೇಳ್ತಾ ಇಲ್ಲ ಏನ್ ಕೊಡ್ಬೇಕಾಗಿದೆ ಅಷ್ಟನ್ನೇ ಕೊಡಿ ಅದಕ್ಕಿಂತ ಜಾಸ್ತಿ ಮಾಡಕ್ ಹೋಗ್ಬಿಡಿ ನೀವು ಕೊಡಕ್ ಹೋಗ್ಬಿಡಿ ಅಂತ ಹೇಳ್ತಾರೆ ಯಾಕಂತಂದ್ರೆ ಆತರ ಅಧಿಕವಾಗಿ ಜಾಸ್ತಿ ಕೊಟ್ರೆ ಏನಾಗ್ತದೆ ಅಂದ್ರೆ ಅದು ಕೂಲಿ ಆಗೋದಿಲ್ಲ ಏನಾಗ್ಬಿಡ್ತಾರೆ ಇದು ಚಾರಿಟಿ ಪಿಚ್ಚೆ ಅಂತ ಹೇಳ್ತಾರೆ ಪಿಚ್ಚೆ ಏನೋ ಒಂದು ಧರ್ಮ ಅದರ ಏನಾದ ಒಂದು ಕಾಣಿಕೆ ತರ ಕೊಟ್ಟಂಗೆ ಅಂತಂದ್ರ ಸೊ ಈ ತರ ಏನಾಗ್ತಾರೆ ಅಂತಂದ್ರೆ ಈ ತರ ನಾವು ಏನ್ರೆ ಸಂಬಳಕ್ಕಿಂತ ಜಾಸ್ತಿ ಎಂತ ಕೊಡೋದು ಅಭ್ಯಾಸ ಮಾಡ್ಕೊಂಡು ಏನಾಗ್ಬಿಡ್ತಾ ಅಂದ್ರೆ ಇದು ಟೇಕ್ ಇಟ್ ಫಾರ್ ಗ್ರಾಂಟೆಡ್ ತರ ಆಗ್ಬಿಡ್ತದೆ ಅವಾಗ ಏನಾಗ್ತಾರೆ ಈ ಧರ್ಮಕ್ಕಾಗಿ ಕೆಲಸ ಮಾಡೋಂಥದ್ದು ಒಂದು ಆಟಿಟ್ಯೂಡ್ ಏನಾಗ್ಬಿಡ್ತದೆ ಬೆಳೆದ್ಬಿಡ್ತದೆ ಅಂತ ಹೇಳ್ತಾರೆ ಯೋಗ ಮಾಡಿ ಸಂಬಳ ಇಷ್ಟು ಬರ್ತಾರೆ ಅದಕ್ಕಿಂತ ಗಿಂಬಳ ಜಾಸ್ತಿ ಬಂದ್ರೆ ಏನ್ ಮಾಡ್ತಾರೆ ಟಾರ್ಗೆಟ್ ಡೌನ್ ಮಾಡಿರ್ತಾರೆ ಸಂಬಳ ಹೆಂಗ್ ರೆಗ್ಯುಲರ್ ಬರ್ತಾರಪ್ಪ ಅದು ಹಂಗೆ ಇರಲಿ ಅಂದ್ರೆ ಅವಾಗ ಯಾವ್ದ್ಮೇಲೆ ಜಾಸ್ತಿ ಗಿಂಬಳ ಬಂದ್ರೆ ಏನೋ ಹಿಂದೆ ಮೋಸ ಮಾಡಿ ಸಂಪಾದನೆ ಮಾಡೋಂಥದ್ದಲ್ಲ ಆ ಥರ ಅದು ಬದಲಾಗಿ ಗಿಫ್ಟ್ಗಳಿಗೆ ಏನ್ ಮಾಡ್ತಾರೆ ಜಾಸ್ತಿ ಇದು ನಾವು ಸಾಮಾನ್ಯವಾಗಿ ನೋಡ್ತೀವಿ ಗೌರ್ಮೆಂಟ್ ಅಲ್ಲಿ ಅಂದ್ರೆ ಗೌರ್ಮೆಂಟ್ ಆಫೀಸಲ್ಲಿ ಹೊಟ್ಟೆ ತುಂಬಾ ಬ್ಯಾಂಕ್ ತುಂಬಾ ಪಾಕೆಟ್ ತುಂಬಾ ಸಂಬಳ ಕೊಟ್ಟರೆ ಸರಿ ಏನ್ ಮಾಡ್ತಾರೆ ಅಧಿಕವಾಗಿ ಏನ್ ನೋಡ್ತಾರೆ ಬೇರೆ ಏನೋ ನೋಡ್ತಾ ಇರ್ತಾರೆ ಏನಕ್ಕೆ ಅಂದ್ರೆ ಇದರಲ್ಲಿ ಬಂದು ಏನಾಗ್ಬಿಡ್ತಾರೆ ಇವಾಗ ಹ್ಯಾಬಿಟ್ ಆಗ್ಬಿಡ್ತಾರೆ ಅದರ ಟ್ಯಾಕ್ಸ್ ಮಾಡ್ಬೇಕು ಅದಕ್ಕೆ ಗೌರ್ಮೆಂಟ್ ಅವ್ರು ರೂಲ್ ಮಾಡ್ಬಿಟ್ರು ಅದರ ಏನ್ ಮಾಡೋದಂತಂದ್ರೆ ಇವಾಗ ಯಾರೋ ಒಬ್ರು ಕೆಲಸ ಮಾಡಿದವಾಗ ಕೆಲಸ ಮಾಡೋರಿಗೆ ನೀವು ಗಿಫ್ಟ್ ಕೊಡೋದೇನೇ ಇಲ್ಲ ತಪ್ಪಿಲ್ಲ ಅಂತಂದ್ರೆ ಲಂಚ ಇಸ್ಕೊಳೋದೇನ್ರಿ ತಪ್ಪು ಆದ್ರೆ ಅವ್ರಾಗಿ ಅವರು ಒಂದು ಗಿಫ್ಟ್ ತರ ಕೊಟ್ರೆ ಏನಿಲ್ಲ ಅದು ತಪ್ಪಿಲ್ಲ ಅಂತ ಮಾಡಿದ್ರೆ ಆ ಥರ ರೂಲ್ಸ್ ಮಾಡ್ಬಿಟ್ರೆ ಅಂದ್ರೆ ಇವಾಗ ಮನುಷ್ಯ ವ್ಯವಸ್ಥೆ ಮಾಡಿ ಬರೋ ಸಂಬಳ ಎಲ್ಲ ಬ್ಯಾಂಕಲ್ಲಿ ಇತ್ತು ಅಂದ್ರೆ ದಿನ ಹೋಗ್ಬಿಟ್ಟು ಪಾಕೆಟ್ ಮನಿ ತರ ಅಷ್ಟು ದುಡ್ಡು ಬರ್ತಾ ಇದ್ರೆ ಏನಾಗ್ತಾರೆ ಅವಾಗ ಲೈಫ್ ಏನಾಗ್ತಾರೆ ಇದಲ್ಲೇ ಮೇಂಟೈನ್ ಆಗ್ತಾ ಇರ್ತಾರೆ ಇದೆಲ್ಲ ಮೇಂಟೈನ್ ಆಗ್ತಾರಿಂದ ಅವ್ರ ಬ್ಯಾಂಕ್ ಅಲ್ಲಿ ರಿಸರ್ವ್ ಎತ್ತೋದಿಕ್ಕೆ ಏನ್ ಮಾಡೋದಿಲ್ಲ ಮನುಷ್ಯ ಬರೋದಿಲ್ಲ ಅಂದ್ರೆ ಅದು ಹಂಗೆ ಇರ್ಲಿ ಹಂಗೆ ಕಂಟಿನ್ಯೂ ಆಗ್ಲಿ ಅದು ಹಂಗೆ ಏನಂತಾರೆ ದುಡ್ಡು ಕುಡಿಕ್ಲಿ ಮಾಡ್ತಾರೆ ಆ ಐಡಿಯಲ್ಲಿ ಏನ್ ಮಾಡ್ತಾರೆ ಅವಾಗ ಆಸೆ ಆದ್ಮೇಲೆ ಜಾಸ್ತಿ ಬರ್ತಾರೆ ಇವಾಗ ಇಲ್ಲಿ ಬರ್ತಿದ್ದಿಲ್ಲ ಸಣ್ಣ ಪುಟ್ಟ ಕಮಿಷನ್ಗಳು ಅದರ ಆದ್ಮೇಲೆ ಏನಾಗ್ತಾರೆ ಆಸೆ ಆಗ್ತಾರೆ ಅದರ ಫಸ್ಟ್ ಏನಾಗ್ತಾರೆ ದಿನಕ್ಕೆ 100 ರೂಪಾಯಿ ಬರ್ತಾ ಇರ್ಬೋದು ಹೋಗ್ತಾ ಹೋಗ್ತಾ ದಿನಕ್ಕೆ 1000 ರೂಪಾಯಿ ಆದವಾಗ ಏನಾಗ್ತಾರೆ ಇಷ್ಟು ಸಫಿಷಿಯಂಟ್ ಆಗ್ಬಿಡ್ತು ಅಂದ್ರೆ ಇವರು ಫ್ಯಾಮಿಲಿ ಮೇಂಟೈನ್ ಮಾಡೋಕೆ ಒಂದು ಕಮಿಟ್ಮೆಂಟ್ ಮೇಂಟೈನ್ ಮಾಡೋಕೆ ಏನಾಗಿಲ್ಲ ಇದು ಕರೆಕ್ಟ್ ಆಗಿದೆ ಅದರ ಇವಾಗ ಒಂದಿನ 5 ರೂಪಾಯಿ ಬಂದ್ಬಿಡ್ತೀನಿ ಬಿಡಿ ಅವ್ನು ನೆಕ್ಸ್ಟ್ ಏನಾಗ್ತದೆ ಮನ್ಸಿಗೆ ಹಾ ಮನ್ಸಿಗೆ ಕಷ್ಟ ಆಗ್ಬಿಡ್ತಾರೆ ನಿನ್ನೆ 1000 ರೂಪಾಯಿ ಆಯ್ತು ನಾನು ಅಷ್ಟೇ ಟಾರ್ಗೆಟ್ ಇಡ್ಬೇಕು ಅಂತ ಏನ್ ಮಾಡ್ತಾನೆ ಇವಾಗ ಬಂದವ್ರತ್ತೆಲ್ಲ ಕೂಡ ಏನು ಈ ಜನ ಕಮ್ಮಿ ಇಸ್ಕೊಂಡಿರುತ್ತ ನೆಕ್ಸ್ಟ್ ಜಾಸ್ತಿ ಇಸ್ಕೊಳಕ್ ಏನ್ ಮಾಡ್ತಾನೆ ಸೊ ಇದೇನಾಗ್ತದೆ ಅಂತಂದ್ರೆ ಈ ತರ ಇಸ್ಕೊಂಡಾವಾಗ ಏನ್ರಿ ಅದು ಯಾವ ತರ ಆಗ್ಬಿಡ್ತಾನೆ ಇಟ್ ವಿಲ್ ಬಿ ಫಾರ್ ಚಾರಿಟಿ ಏನ ಧರ್ಮಕ್ಕಾಗಿ ಏನ್ ಮಾಡೋದು ದುಡ್ಡು ಇಸ್ಕೊಂಡಂಗೆ ಆಗ್ತಾರೆ ಅಂತ ಹೇಳ್ತಾರೆ ಅದ್ರ ಆಮೇಲೆ மேன்மை தங்கிய நீங்கள் உழைப்பாளருடைய நிலைமையின் மேம்பாட்டுக்கான நடைமுறை நடவடிக்கைகளை குறித்து பேசும்போது தர்மம் மீது நீங்கள் கொடுக்கும் அதிகப்படியான அர்த்தத்தை நான் குறிப்பிடவே இல்லை ஆனால் ஏழ்மைக்கு ஒரு தீர்வு என்ற இந்த பரிந்துரை நடைமுறைக்கு ஒவ்வாது அல்லது அப்படிப்பட்டதாக இதை யாரும் எடுத்துக்கொள்ளவும் மாட்டார்கள் ஒருவேளை ஏழ்மையை ஒழிப்பது என்பது தர்மம் செய்வதால் முடியும் ಧರ್ಮದಿಂದ ಏನೋ ಈ ಒಂದು ಇದು ನಿರ್ಮೂಲ ಮಾಡಕ್ಕಾಗ್ತದೆ ಈ ಕಷ್ಟತನ ಅಥವಾ ಒಂದು ಬಡತನ ನಿರ್ಮೂಲ ಮಾಡಕ್ಕಾಗ್ತಾರೆ ಅಂತಂದ್ರೆ ಕರೆಕ್ಟ್ ಮಾಡ್ಬೇಕಾದ್ರೆ ಇದು ಆಲ್ರೆಡಿ ಎಲ್ಲ ಆಗಬೇಕಾಯ್ತು ಕ್ರಿಶ್ಚಿಯನ್ ಡೊಮಲ್ ಏನಾಗ್ಬೇಕಾಯ್ತು ಫುಲ್ಫಿಲ್ ಆಗಬೇಕಾಯ್ತು ಯಾಕೆಂದ್ರೆ ಕ್ರಿಶ್ಚಿಯನ್ ಡೊಮಲ್ ಏನ್ರೆ
ತುಂಬ ಅಧಿಕವಾಗಿ ಧರ್ಮ ಕೊಡೋದು ಅಲ್ಲ ಅದ್ರ ಹೇಳ್ಬೇಕು ಹೈಯೆಸ್ಟ್ ಕಲೆಕ್ಷನ್ ಎಲ್ಲಾಗೋದು ವ್ಯಾಟಿಕನ್ ಸಿಟಿ ಏನಕ್ಕೆ ಕೊಡ್ತಾರೆ ಫಿಯರ್ ಆಫ್ ಗಾಡ್ ದೇವ್ರಿಗೋಸ್ಕರ ಧರ್ಮ ಕೊಟ್ಟಾವಾಗ ಏನ್ ಮಾಡ್ದಂಗೆ ಅಲ್ಲಿ ಅಲ್ಲಿ ದೇವ್ರು ನಮ್ಗೆ ಆಶೀರ್ವಾದ ಮಾಡ್ತಾರೆ ಒಂದು ಕಾನ್ಸೆಪ್ಟ್ ಅದ್ರ ಅದು ಮಾತ್ರ ಅಲ್ಲ ಬೈಬಲ್ ಹೇಳ್ತಾರೆ ಬಡತನದಲ್ಲಿರೋನ್ಗೆ ಕರುಣೆ ನೋಡಿಸ್ತಾರೆ ಯಾರಿಗೆ ಸಾಲ ಕೊಟ್ಟಂಗೆ ಅಲ್ವರ ಹೆಸರು ನೋಡ್ಬೇಕು ಆ ಕಾನ್ಸೆಪ್ಟ್ ತಗೊಂಡ್ರೆ ಎಲ್ಲ ಬಡತನದವರಿಗೆಲ್ಲ ದುಡ್ಡು ಕೊಟ್ಟಾಗ ದೇವ್ ನಮ್ಗೆ ಏನ್ ಮಾಡ್ತಾರೆ ಅಧಿಕವಾಗಿ ಆಶೀರ್ವಾದ ಮಾಡ್ತಾರೆ ಅಂದ್ಬಿಟ್ಟು ತಗೊಂಡಾಗ ಏನಾಯ್ತು ಅಂದ್ರೆ ಬಡತನ ನಿರ್ಮೂಲ ಆಯ್ತಾರೆ ಅಂದ್ರೆ ಬಡತನ ಏನಾಗೋದಿಲ್ಲ ನಿರ್ಮೂಲ ಆಗೋದಿಲ್ಲ ಅದು ಇದ್ದಂತೆ ಏನಾಗಿರ್ತದೆ ಹಂಗೆ ಇರ್ತದೆ ಹೊರತು ಇದರಿಂದ ಪ್ರಾಬ್ಲಮ್ ಏನಾಗಲ್ಲ ಸಾಲ್ವ್ ಆಗೋದಿಲ್ಲ ಹಂಗಾಗ್ಬೇಕು ಅಂದ್ರೆ ಇದು ಆಲ್ರೆಡಿ ಕ್ರಿಶ್ಚಿಯನ್ ನೇಷನ್ಸ್ ಏನಾಗಿರ್ಬೇಕಾಯ್ತು ಅಲ್ಲಿ ಆಗ್ಬೇಕಾಯ್ತು ಅಸ ಹಂಗಾಗಿದೆಯಾ ಅಂದ್ರೆ ಕ್ರಿಶ್ಚಿಯನ್ ನೇಷನ್ಸ್ ಏನಾಗಿಲ್ಲ ಆಗಿಲ್ಲ ಹಂಗಿರ್ಬೇಕು ಇದೇ ಕಾನ್ಸೆಪ್ಟ್ ಬೇರೆ ಒಂದು ಹೀಟನ್ ಒಂದು ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರೆ ಆಗ್ತದೆ ಅಂದ್ರೆ ಇದಾಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ ನೆಕ್ಸ್ಟ್ ಧರ್ಮಂ ಎಂಬುದು ಉಣ್ಣೆಯಲ್ಲಿ ನಲ್ಲ ಮೇನ್ಮೆಯான ಗುಣம் மனிதனுக்கு நன்மையான காரியம் தேவனும் இதை அங்கீகரித்திருக்கிறார் ஆனால் தர்மம் என்பது நீதியின் மேல் கட்டப்பட வேண்டும் அது நீதியை தள்ளிவிடக் கூடாது அது ஹேட்டா தர்மா கொடுக்க கரெக்ட் அதனால தர்மான கொடுபடா ಅಂತ ಹೇಳಲ್ಲ ಆದ್ರೆ ಈ ಧರ್ಮ ನೀತಿಗೆ ಅನುಸಾರವಾಗಿರುತ್ತೆ ಧರ್ಮ ಏನಾಗಿರಬೇಕು ಇರಬೇಕು ಅಂತ ಅಂತ ಹೇಳ್ತಾರೆ ಅದರ ಅದಕ್ಕೆ ಒಂದು ಎಕ್ಸಾಂಪಲ್ ಹೇಳ್ತಾರೆ ಅಂತೀನಿ ಏನು ಎಕ್ಸಾಂಪಲ್ ಅದು ಉಳಿದವರ ನಿಲಮೆಯೇ குறித்து கிறிஸ்துவ ராஜ்யத்தின் தவறு என்னவென்றால் உழைப்பு திருடப்படுகிறது அந்த திருட்டின் தொடர்ச்சியை நீங்கள் நியாயப்படுத்தும் போது ஈகையை வற்புறுத்துவது வெட்டி பேச்சாகும் நீதிக்கு ஒரு மாற்றாக ஈகையை வற்புறுத்துவது என்பதை மத கொள்கைக்கு எதிரான ஒன்றாகவே உண்மையில் இருக்கிறது இது உங்களால் உங்கள் முன்னோடிகளால் கண்டிக்கப்பட்ட ஒன்று சுவிசேஷம் பிரமாணத்தை மிஞ்சிவிட்டது என்றும் கடமை உணர்ச்சியிலிருந்து மனிதனை வாட் இஸ் ராங் இன் கண்டிஷன் ஆஃப் லேபர் த்ரூ த கிறிஸ்டியன் வேர்ல்ட் இஸ் தட் லேபர் இஸ் ராப் ಅಂತ ಹೇಳ್ತಾರೆ ಅಂದ್ರೆ ಏನಪ್ಪ ವರ್ಸ್ಟ್ ಆಗಿದೆ ಕಂಡೀಷನ್ ಅಂತಂದ್ರೆ ಲೇಬರ್ಗೆ ಕೊಡ್ಬೇಕಂತ ಕೂಲಿ ಏನ್ ಮಾಡ್ದಲ್ಲ ಅಲ್ಲಿ ಅದನ್ನ ಕೊಡ್ತಾ ಇಲ್ಲ ಅಪ್ಪಿ ತಪ್ಪಿ ಹೆಂಗ್ ಕೊಟ್ರು ಕೂಡ ಇದನ್ನ ಯಾವ ತರ ಕನ್ಸಿಡರ್ ಮಾಡ್ತಾ ಅಂದ್ರೆ ಇದನ್ ಚಾರಿಟಿಪ ಅಲ್ರ ಅವ್ನು ಕೊಡ್ತಾ ಇರೋದೇನು ಅವ್ನು ಕೊಡ್ತಾ ಇರೋದು ಕೂಲಿ ಅಂತ ಅಂದ್ಬಿಟ್ಟು ಎಣಿಸ್ತಾ ಇಲ್ಲ ಅದ್ ಬದಲಾಗಿ ಅಯ್ಯೋ ನಾನು ಇಷ್ಟೊಂದು ಅವ್ನಿಗೆ ಕರ್ಣೆ ನೋಡ್ಸಿ ಏನ್ ಮಾಡ್ತಾ ಇದೀನಿ ಒಂದ್ ಕೆಲಸ ಕೊಟ್ಟು ಏನ್ ಮಾಡ್ತಾ ಇದೀನಿ ಅವ್ನಿಗೆ ದುಡ್ಡು ಕೊಡ್ತಾ ಇದೀನಿ ಈ ಆಂಗಲ್ ಅಲ್ಲೇ ತಿಂಕ್ ಮಾಡ್ತಾರೆ ಅಂದ್ಬಿಟ್ಟು ಅದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತಾರೆ ಹೆಂಗೆ ಅಂತಂದ್ರೆ ಇಸ್ರೇಲ್ ಅಲ್ಲಿ ಧರ್ಮಶಾಸ್ತ್ರ ಇತ್ತು ಅಲ್ರ ಇವಾಗ ಧರ್ಮಶಾಸ್ತ್ರ ಇದೆಯಾ ಅಂದ್ರೆ ಇವಾಗ ಧರ್ಮಶಾಸ್ತ್ರ ಇಲ್ಲ ಇಲ್ಲ ಅಂದ್ರೆ ಇವಾಗ ನಾವ್ ಎಂತ ಕಾಲದಲ್ಲಿ ಇದ್ರೆ ಕೃಪೆಯ ಕಾಲ ಅಲ್ಲ ಯೇಸು ಕ್ರಿಸ್ತನ ಮುಖಾಂತರ ಹೆಂಗಿದೆ ಕೃಪೆ ಇದೆ ಅದ್ರ ಇದು ಹೆಂಗಾಗ್ಬಿಡ್ತು ಅಂದ್ರೆ ನ್ಯಾಯ ಪ್ರಮಾಣನ ಯಾರು ಓವರ್ಕಮ್ ಮಾಡ್ದಂಗಾಯ್ತು ಕೃಪೆ ಮಾಡ್ದಂಗಾಯ್ತು ಇಲ್ಲಿ ಇಲ್ಲಿ ಓವರ್ಕಮ್ ಮಾಡೋದಕ್ಕೆ ಅವಾಗ ನೋಡ್ದಕ್ಕೆ ನ್ಯಾಯ ಪ್ರಮಾಣಕ್ಕೆ ಏನಿಲ್ಲ ಒಂದು ವ್ಯಾಲ್ಯೂ ಇಲ್ಲ ಅವಾಗ ಏನಾಗ್ಬಿಡ್ತು ಕೃಪೆ ಏನಾಗ್ಬಿಡ್ತು ಇವಾಗ ಪವರ್ಫುಲ್ ಆಯ್ತು ಅದು ಕರೆಕ್ಟ್ ಅಫ್ಕೋರ್ಸ್ ಆದ್ರೆ ಕೃಪೆ ವ್ಯಾಲ್ಯೂ ಇದೆಯಾ ಅಂತಂದ್ರೆ ಕೃಪೆಗೇನಿಲ್ಲ ದೇವ್ರು ಇಷ್ಟೆಲ್ಲ ಕೃಪೆ ಕೊಡ್ತಾರೆ ಅಂದ್ಬಿಟ್ಟು ಅದನ್ನ ಕೇವಲವಾಗಿ ಏನ್ ಮಾಡ್ತಾರೆ ಹೆಣ್ಸಂಗೆ ಆಗೋಯ್ತು ಆ ರೀತಿ ಈ ಒಂದು ಕಂಡೀಷನ್ ಅಂತ ಹೇಳ್ತಾರೆ ಯಾವ ತರ ಕಂಡೀಷನ್ ಅಂತಂದ್ರೆ ಎಷ್ಟು ಚಾರಿಟಿ ಕೊಟ್ರು ಆ ಚಾರಿಟಿಗೇನಿಲ್ಲ ಒಂದು ಮಹತ್ವತನೇ ಇಲ್ಲ ಕೊಡೋರು ಯಾವ ತರ ಕೊಡ್ತಾರೆ ಅಯ್ಯೋ ನಾನು ಕೊಡ್ತಾ ಇದ್ದಿಲ್ಲ ಅಂದ್ಬಿಟ್ಟು ಕೊಡ್ತಾರೆ ಅದರ ಈಸ್ಕೊಂಡವ್ರು ಯಾವ ತರ ಈಸ್ಕೊಂತಾರೆ ಈಸ್ಕೊಂಡವ್ರು ಯಾವ ತರ ಈಸ್ಕೊಂತಾರೆ ಇವನೇನು ದೊಡ್ಡ ಸ್ಪೆಷಲ್ ಆಗಿ ಕೊಡ್ತಾರ ಕೊಡ್ಬೇಕಾದ್ರೆ ಕೊಡ್ತಾನೆ ಹೊರತು ಇನ್ನೇನು ಇಲ್ಲ ಅಂತಂದ್ಬಿಟ್ಟು ಅದರ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಸ್ಪಿರಿಟ್ ಅಂತ ಹೇಳ್ತಾರೆ ಅಲ್ಲರ ಅದಿಗೆ ನೋಡಿಂತೀನಿ ಹಾ ஈக என்பது செய்யக்கூடியது என்னவென்றால் ஆங்காங்கே இருக்கும் இந்த அநீதியின் பாதிப்புகளை சாந்தப்படுத்துவதாகும் ஆனால் அவை குணப்படுத்த முடியாது நோடுற அதே மேக்ஸிமம் ஏன் மாடுவது ಈ சேரிட்டி கொடுதின் ಅದರ ಏನ್ತಾರೆ ಧರ್ಮಕ್ಕಾಗಿ ಕೊಡೋದನ್ನ ಏನ್ ಮಾಡ್ಬೋದು ಸ್ವಲ್ಪ ಏನ್ ಮಾಡ್ಬೋದು ತಡೆಗಟ್ಬೋದು ಅಷ್ಟೇ ಹೊರತು ಇದನ್ನ ಗುಣಪಡಿಸೋದಿಕ್ಕೇನಿಲ್ಲ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ இந்த குறைந்த அளவு அநீதியின் பாதிப்புகளை தீமையின்றி செய்ய இயலாது ஏனெனில் இந்த வகையில் பார்த்தால் இது இரண்டாம் தர நேர்மை என்று மேலான இடத்தில் வைக்கப்படுமே ஆகில் அடிப்படையான அல்லது முதல்தரமான நற்பண்பு இல்லாத இடங்களில் இது தீமையான முறையில் கிரியை செய்யும் இது எங்க அந்தந்தர இது செகண்டரி வர்ச்சு அந்த ஹேள்தாரே செகண்டரி வர்ச்சு அந்த இது ஒಳ್ಳೆ ಕೆಲಸ ಅದೆ ಇದೆಂತ ಅಂದ್ರೆ ಎರಡನೇ ಒಂದು ಹಂತದಲ್ಲಿರಂತ ಸೆಕೆಂಡ್ ಗ್ರೇಡ್ ಒಳ್ಳೆ ಕೆಲಸ ಅಂತ ಹೇಳ್ತಾರೆ ಇದು ಇದು ಮಾಡ್ಬೇಕಾದ್ರೆ ಇನ್ನ ಒಂದು ಮುಖ್ಯವಾದ ಕಾನ್ಸೆಪ್ಟ್ ಅದರ ಒಳ್ಳೆ ಕೆಲಸ ಆ ಕೆಲಸದ ಏನಂತಾರೆ ಹಾರ್ಮೋನಿ ಆಗಿ ಏನ್ ಮಾಡ್ಬೇಕು ಈ ಕೆಲಸ ಮಾಡ್ಬೇಕು ಅಂತ ಹೇಳ್ತಾರೆ ಉದಾಹರಣೆ ಹೇಳ್ಬೇಕಂದ್ರೆ ನೋಡಿದ್ರೆ ಒಂದ್ ಎರಡ್ ಮೂರು ಎಕ್ಸಾಂಪಲ್ ಹೇಳ್ತಾರೆ ಓದನ್ ಬಿದ್ದಾರೆ ಓದಿರ್ತೀನಿ ನಿಧಾನವಾಗಿರೋದು ಸೋಬ್ರಿಟಿ ಅಂತ ಒಳ್ಳೆ ಗುಣಪ ಕರೆಕ್ಟ್ ಅದರ ಆ ಜೊತೆಗೆ ನೆಕ್ಸ್ಟ್ ಏನ್ರಿ ಡಿಲಿಜೆನ್ಸ್ ಅದು ಕೂಡ ಏನ್ರಿ ಇವಾಗ ಅದು ಕೂಡ ಒಳ್ಳೆ ಗುಣ ಆಮ್ ನೆಕ್ಸ್ಟ್ ಮಿಗ ನಿಧಾನವಾದ ಊಕ ಮುಡಿಯ ಒಂದು ತಿರನ್ ಮಿಗವು ಆಬತಾನವನೇ ನೋಡ್ರ ಇವಾಗ ಇವೆರಡು ಏನಿದೆ ಒಳ್ಳೆ ಗುಣಗಳೇ
ಇವೆರಡು ಒಳ್ಳೆ ಗುಣಗಳು ಅಂತ ಅಂದ್ಬಿಟ್ಟು ಇವೆರಡನ್ನೂ ಸೇರಿಸ್ಬಿಟ್ಟು ಒಟ್ಟಿಗೆ ಮಾಡಿದ್ರೆ ಹೆಂಗಿರ್ತಾರೆ ಅಂತಂದ್ರೆ ಅದನ್ನ ಪ್ರಾಪರ್ ಆಗಿ ಅಪ್ಲೈ ಮಾಡ್ಬೇಕು ಅಂತ ಹೇಳ್ತಾರೆ. ಒಂದು ಎಕ್ಸಾಂಪಲ್ ಕೊಡ್ತಾರೆ ಏನಂತಂದ್ರೆ, ಒಬ್ಬ ಕಳ್ಳಪ್ಪ ಅದರ ಎಂತ ಕಳ್ಳ ನಿಧಾನವಾಗಿ ಬಹು ಇಂತ ಜಾಗರೂಕತೆಯಿಂದ ಕಳ್ತನ ಮಾಡ ಕಳ್ಳ ಅದ್ರ ಆದ್ರೆ ಹಿಂಗ ಅದ್ರ ತುಂಬಾ ಎಚ್ಚರಿಕೆ ಆಗವನೆ, ಕ್ಲೆವರ್ ಆಗವನೆ ಅದರ ಏನಂತಾರೆ ತುಂಬಾ ಅಂತ ಇಲ್ಲ. ಇವಾಗ ಈ ಕಳ್ಳನ ತರ ಇದೆ, ಎರಡು ಒಳ್ಳೆ ಗುಣಗಳು ಇದಪ್ಪ ಅದರ ಈ ಎರಡು ಒಳ್ಳೆ ಗುಣಗಳನ್ನ ಅವನ್ ಯಾವ ತರ ಯೂಸ್ ಮಾಡ್ತಾನೆ ಇವಾಗ ಕೆಟ್ಟದಕ್ಕೆ ಏನ್ ಮಾಡ್ತಾವನೆ ಇದು ಯೂಸ್ ಮಾಡ್ತಾನೆ. ಈ ಕೆಟ್ಟಿಗೆ ಯೂಸ್ ಮಾಡೋದ್ರಿಂದ ಇದು ಇದು ಒಳ್ಳೇದಾಯ್ತದ ಸಮಾಜಕ್ಕೆ ಅಂದ್ರೆ ಏನು, ಇವೆರಡೂ ಪ್ರಾಪರ್ ಆಗಿ ಅಪ್ಲೈ ಮಾಡೋದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಅದಕ್ಕೆ ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ಕೊಡ್ತಾರೆ. ಹಾ ஆனால் தவறை கவனியமாக இருக்கும் பொறுமை தவறாகும். பொறுமை என்பது ஒரு நற்பண்பு. அதே தான் நெக்ஸ்ட் எக்ஸாம்பிள் தரேன், பொறுமை தாழ்மை என்கிறது அது ஒரு குணம் நெக்ஸ்ட். ஆனால் தவறை கவனியாமல் இருக்கும் பொறுமை தவறாகும். நோட்ரா பட் பேஷன்ஸ் அண்ட் ராங் இஸ் கண்டோனிங் ஆஃப் ராங் அந்த இருக்கிறாரு. தாழ்மை இருக்கு, தப்பு விசாரங்களே ஏனாகிருபடுதா தாழ்மையா ಇರಬಾರ್ದು ಅಂತ ಹೇಳ್ತಾರೆ. ಅದರ ಅದಕ್ಕೆ ಹೊಡ್ಬೇಕಾದ್ರೆ ಅದಕ್ಕೆ ಪಡಿಬಿಡ ಅಪ್ಡಿಯೇ. ಹಾ, ஆகவே நற்பண்பு என்பது ஞானத்தை தேடி மன வலிமையை வளர்க்க தீவிர முயற்சி செய்வதாகும். ஆனால் தந்திரமுள்ள மனிதன் தனது புத்தி கூர்மையினால் தீமை செய்ய மிகவும் தகுதி படைத்தனாகிறான். பிசாசுகள் புத்திசாலித்தனமானவளே என்று நாம் எப்போதும் நினைக்கிறோம். அதிக எழுத்துற இதே தர தாழ்மை, தாழ்மை மட்டும் ஒள்ள குணப்பாள் அத தாழ்மைனா கெட்ட தர உபயோகிச்சுதுற ಅದರ ಉದಾಹರಣೆ ಹೇಳ್ಬೇಕು. ಇವಾಗ ಸೋಂಬೇರಿ ಅದರ ಸೋಂಬೇರಿ ಸೋಂಬೇರಿ ತಾಳ್ಮೆ ಐತೆ ಇಲ್ವಾ? ನಾವೆಲ್ಲರಿಗಿಂತ ತಾಳ್ಮೆ ಯಾರಿಗೆ ಜಾಸ್ತಿ? ಸೋಂಬೇರಿ. ಯಾಕೆ? ಏನು ಮಾಡಿ ಏನ್ ಮಾಡಿದ್ರೆ ಮಾಡಲ್ಲ, ಏನ್ ಮಾಡಿದ್ರು ಒಟ್ಟಲ್ಲಿ ಮಾಡಲ್ಲ ಅವ್ರು ಅಷ್ಟೇ, ಎಲ್ಲ ಸೋಂಬೇರಿ ಅಷ್ಟೇ. ಇವಾಗ ಸೋಂಬೇರಿ ಅಂದ್ಬಿಟ್ಟು ಆಹಾ ಎಷ್ಟು ತಾಳ್ಮೆ ಅಂತ ಅಪ್ರಿಷಿಯೇಟ್ ಮಾಡಕ್ಕಾಯ್ತದ? ಅದೆಂತಾರೆ ಇವಾಗ ಅದು ಫೂಲಿಶ್ನೆಸ್ ಅಂತ ಹೇಳ್ತಾರೆ. ಅದು ಒಳ್ಳೆ ಗುಣ ತಾಳ್ಮೆ. ಆದ್ರೆ ಅದೇ ತಾಳ್ಮೆ ಸೋಂಬೇರಿಯಲ್ಲಿ ಇದ್ರೆ ಅದು ಒಳ್ಳೇದಾಯ್ತಾರ ಅಂದ್ರೆ ಖಂಡಿತವಾಗಲ್ಲ. ಅದಿತ್ರ ಜ್ಞಾನ ಅಂತ ಹೇಳ್ತಾರೆ. ಅದ್ರ ಇವಾಗ ಜ್ಞಾನ ಬಂದ್ಬಿಟ್ಟು ಬುದ್ಧಿವಂತಿಕೆ ತುಂಬಾ ಒಳ್ಳೆ ಕ್ಯಾರೆಕ್ಟರ್ ಅಪ್ಪ, ಇದೇ ಒಳ್ಳೆ ಕ್ಯಾರೆಕ್ಟರ್ ಬುದ್ಧಿವಂತಿಕೆ. ಏನ್ರಿ ಎಂತರ ಹತ್ರ ಇದ್ರೆ ಒಬ್ಬ ಕೆಟ್ಟ ಮನುಷ್ಯನ ಹತ್ರ ಇದ್ದ ಹೆಂಗಿರ್ತದೆ? ಹಾ, ತುಂಬಾ ಚಾಣಕ್ತನಿಂದ ಸಖತ್ತಾಗಿ ಏನ್ ಮಾಡ್ತಾರೆ ಬುದ್ಧಿ ಉಪಯೋಗಿಸ್ತಾರೆ. ಆದ್ರೆ ಮಾಡೋದೆಲ್ಲ ಎಂತ ಕೆಲಸಗಳು, ಎಲ್ಲ ಕೆಟ್ಟ ಕೆಲಸ ಮಾಡಿದ್ದೀವಿ. ಅದು ಹೆಂಗಿರ್ತದೆ ಇವಾಗ? ಅದೇ ತರ ನೋಡ್ಬೇಕಾದ್ರೆ ಈ ಒಂದು ಇಂಜಸ್ಟಿಸ್ ಸಮಾಜದಲ್ಲಿ ಈ ತರ ಇಂಜಸ್ಟಿಸ್ ಇರೋದ್ರಿಂದ ಇದನ್ನೆಲ್ಲ ನಾವು ಸುಧಾರಣೆ ಮಾಡಕ್ ತುಂಬಾ ಕಷ್ಟ ಅಂತ ಏನ್ ಮಾಡ್ತಾರೆ ಒಂದು ಪಾಯಿಂಟ್ ಹೇಳ್ತಾರೆ. ಅದ್ರ ಅದೇ ನೋಡ್ಬೇಕಾದ್ರೆ ಇವಾಗ ದೇವರು ನೋಡಿ, ಇವಾಗ ಬರ್ದ ರಸಲ್ ಒಂದು ಕ್ವಶನ್ ಹಾಕ್ತಾರೆ. ಇವಾಗ ಸೆಕೆಂಡ್ ಕಮಿಂಗ್ ನಾವು ಟೈಮ್ ಅಲ್ಲಿ ಇದ್ರಿ, ಅದರ ಆಲ್ರೆಡಿ ಸೆಕೆಂಡ್ ಕಮಿಂಗ್ ಇದ್ರೆ ಪ್ರೆಸೆನ್ಸ್ ಅಲ್ಲಿ ಇದ್ರೆ. ಇವಾಗ ನಾಲೆಜ್ ಅಲ್ಲಿ ಇನ್ಕ್ರೀಸ್ ಅಂತ ಏನ್ ಮಾಡಿದಾರೆ ಹೇಳಿದಾರೆ. ಅದರ ಇವಾಗ ನಾಲೆಜ್ ಇನ್ಕ್ರೀಸ್ ಆಗ್ತಾ ಆಗ್ತಾ ಮನುಷ್ಯನ್ಗೆ ಏನಾಗಬೇಕು? ಒಳ್ಳೆ ಗುಣಗಳೇನಾಗಬೇಕು, ಬೆಳಿಬೇಕು. ಇವಾಗ ಒಳ್ಳೆ ಗುಣಗಳು ಜಾಸ್ತಿ ಆಯ್ತಾ, ಅದ್ ಬದಲಾಗಿ ಏನಾಗಿದೆ? ಕೆಟ್ಟದೆ ಜಾಸ್ತಿ ಆಗಿದೆ ಅಲ್ಲ, ಎಲ್ಲ ಕಡೆಯಿಂದ ಕೆಟ್ಟಿದ್ದೆ. ನೋಡಿ ದೇವ್ರು ಟೆಕ್ನಾಲಜಿ ಕೊಟ್ರು, ಅದರ ಈ ಟೆಕ್ನಾಲಜಿ ಮನುಷ್ಯ ಏನಕ್ಕೆ ಉಪಯೋಗಿಸ್ತಾನೆ? ಎಲ್ಲ ಕೆಟ್ಟದಕ್ಕೆ ಉಪಯೋಗಿಸ್ತಾರೆ. ನೋಡಿ ಒಳ್ಳೇದಕ್ಕೆ ಉಪಯೋಗಿಸ್ತಾರೆ ಇಲ್ಲ ಅಂತಿಲ್ಲ, ಅಂದ್ರೆ ಆದ್ರೆ ಒಳ್ಳೇದಕ್ಕಿಂತ ಅಧಿಕವಾಗಿ ಯಾರು ಉಪಯೋಗಿಸ್ತಾರೆ? ಕೆಟ್ಟದ್ಗೆ ಏನ್ ಮಾಡ್ತಾರೆ? ಉಪಯೋಗಿಸ್ತಾರೆ ಅಲ್ಲರ. ಅದಕ್ಕೆ ನೋಡ್ಬೇಕಾದ್ರೆ ಇವಾಗ ಫೇಸ್ಬುಕ್ ಅಂತ ಇದ್ರ ನಮ್ಗೆ ಒಂದು ಏನೋ 8 ವರ್ಷ ಮುಂಚೆ ಹೋದ್ರೆ ಫೇಸ್ಬುಕ್ ಅಂತ ಯಾರಿಗೇನಾಗಿಲ್ಲ, ಯಾರು ಗೊತ್ತಿಲ್ಲ. ಇವಾಗ ಏನಾಗ್ಬಿಟ್ಟಿದೆ ಫೇಸ್ಬುಕ್ ಅಂದ್ಬಿಟ್ಟು ಎಲ್ಲರಿಗೆ ಫೇಮಸ್ ಇದೆ. ಕಳ್ಳ ಫೇಸ್ಬುಕ್ ತಗೊಂಡು ಮನೆ ಕಲ್ಲಾಣ ಮಾಡ್ತಾನೆ ಅಲ್ಲರ. ಅದಕ್ಕೆ ಯಾರೋ ಒಬ್ರು ಹೇಳಿದ್ರು ಹೆಂಗೆ ಅಂತಂದ್ರೆ, ಫೇಸ್ಬುಕ್ ಅಲ್ಲಿ ಎಲ್ಲಾ ವಿಷಯ ಏನ್ ಮಾಡ್ತಾರೆ, ಅಪ್ಡೇಟ್ ಮಾಡ್ತಾರೆ. ನಾನು ಇಂಥ ದಿನ ಎಲ್ಲಿ ಹೋಗ್ತಾ ಇದ್ದೀನಿ, ಊರಿಗೆ ಹೋಯ್ತೀನಿ ಅಂದ್ಬಿಟ್ಟು ಅಪ್ಡೇಟ್ ಮಾಡೋದು ಅಲ್ಲ, ಟಕ್ ಅಂತ ಪೋಸ್ಟ್ ಆಯ್ತದೆ ಎಲ್ಲರ. ಆಮೇಲೆ ನೆಕ್ಸ್ಟ್ ಊರಿಗೆ ಹೋಗ್ಬೇಕಾದ್ರೆ ಊರ್ ಕಾರಲ್ಲಿ ಹೋಗ್ಬೇಕು ಫೋಟೋ ಹೊಡಿಯೋದು, ಕಾರ್ ಹೋಗ್ತಾ ಇರ್ಬೇಕು ಒಂದು ಫೋಟೋ ಹೊಡಿಯೋದು. ಆಮೇಲೆ ಅವ್ರಿಗೆ ಹೋಗ್ಬೋದು ಅಲ್ಲಿ ಮಾಡೋದು, ಅಲ್ಲಿ ಅಲ್ಲಿ ಫೋಟೋ ಹಿಡಿದು ಫುಲ್ ಪ್ಲಾನ್ ಶೆಡ್ಯೂಲ್ ಐಟರ್ ಎಲ್ಲಿರ್ತದೆ ಫೇಸ್ಬುಕ್. ಅದಕ್ಕೆ ಕಳ್ಳ ಅವ್ರು ಯಾರು ಪೇಪರ್ ಬಂದಿದ್ದು, ಅದಕ್ಕೆ ಕಳ್ಳ ಏನ್ ಮಾಡ್ದಂತೆ, ಹೋಗೋ ಮನೆಗೆ ಕಳ್ತನ ಮಾಡೋರೆ. ಕಳ್ತನ ಮಾಡ್ಬೇಕಾದ್ರೆ ಏನ್ ಮಾಡೋಣ ಅಂದ್ರೆ, ಆ ಮನೆಯಲ್ಲಿ ಒಂದು ವಾರ ಅವಂತೆ ಕಳ್ಳ ಏನ್ರಿ, ಒಂದ್ ವಾರ ಮನೇಲೆ ಕಳ್ಳರು ಕಳ್ತನ ಮಾಡ್ಕೊಂಡು ಹೋಗಿ ಒಂದ್ ವಾರ ಆ ಮನೇಲಿ ಏನಾದ್ರೆ ಸೆಟ್ಲ್ ಆಗೋದೆ. ಕೊನೆಗೆ ಒಂದ್ ವಾರ ಆಗಿ ಮೇಲೆ ಏನ್ ಮಾಡೋಣ, ಎಲ್ಲ ಅವ್ನ್ ಏನೇನ್ ಬೇಕೋ ಐಟಮ್ಗಳನ್ನ ಎತ್ಕೊಂಡು ಏನ್ ಮಾಡೋಣ ಹೋಗೋಣ. ಸೊ ಕಳ್ತನ ಆಗಿ ಮೇಲೆ ಮನೆಗೆ ಏನ್ ಮಾಡೋದ್ರೆ, ಮಾಮೂಲಿ ಇವರು ಯಾರಿದ್ರು ಅವರೆಲ್ಲ ಏನ್ ಮಾಡಿದ್ರು, ಊರ್ಗೆ ಹೋಗ್ಬಿಟ್ಟು ಒಂದ್ ವಾರ ಆಮೇಲೆ ಬಂದಾರೆ. ಒಂದ್ ವಾರ ಆಮೇಲೆ ಬಂದ್ ನೋಡೋದ್ರೆ ಮನೆಯಲ್ಲಿ ಕಳ್ತನ ಆಗಿದೆ. ಅದ್ರ ಜೊತೆಗೆ ಏನೋ ತಿನ್ನಕ್ಕೆ ಅದು ಇದು ಏನೇನು ಇಟ್ಟಿದ್ರು, ಈ ದವಸ ಧಾನ್ಯಗಳೆಲ್ಲ ಇರ್ತಾವಲ್ಲ ಫ್ರಿಜ್ ಅಲ್ಲಿ ಐಟಮ್ ಗಳ, ಇವೆಲ್ಲ ಏನಾಗಿದೆ ಬರ್ತಾ ಬರ್ತಾ ಅವ್ರು ಗೆಸ್ ಮಾಡೋರೆ, ಇವೆಲ್ಲ ಹೆಂಗ್ ಕಮ್ಮಿ ಆಯ್ತು. ಅದಕ್ಕೆ ಪೊಲೀಸರು ಏನ್ ತಿಂಕ್ ಮಾಡೋರೆ, ಓ ಇದು ಕಳ್ತನ ಮಾಡಿರ್ಬೇಕು, ರಿಲೇಟಿವ್ಸ್ ಕಳ್ತನ ಮಾಡಿರ್ಬೇಕು, ಗೊತ್ತಿರೋದೇ ಕಳ್ತನ ಮಾಡಬೇಕು. ಪೊಲೀಸರು ಏನ್ ಮಾಡೋ, ತಲೆ ಕಟ್ಸ್ಕೊಂಡು ಎಲ್ಲ ರಿಲೇಟಿವ್ಸ್ ಎಲ್ಲ ಚೆಕ್ ಮಾಡೋರೆ. ಕೊನೆಗೆ ಯಾರಿಗೂ ಸಿಗಾಕಿಲ್ಲ. ಆಮೇಲೆ ಕೊನೆಗೆ ಏನೋ ಕಳ್ಳ ಸಿಗಾಕೊಂಡ್ರೆ, ಅವಾಗ ಕಳ್ಳಿನ ಕೇಳಿದಂತೆ, ಏನಯ್ಯ ಇದು ಹೆಂಗೆ ಇಷ್ಟು ಚೆನ್ನಾಗಿ ನೀನು ಕಳ್ತನ ಮಾಡಿದೆ, ಸಲೀಸ್ಕಿವಲ್ಲ ಹಿಂಗೆ ಖಾಲಿ ಆಯ್ತು ಹೇಳು ಅಂತ ಹೇಳ್ಬೇಕು. ಅವನು ಹೇಳಿದ್ರೆ, ಸರ್ ಏನಿಲ್ಲ ಸರ್, ಸಿಂಪಲ್ ಆಗಿ ಫೇಸ್ಬುಕ್ ನೋಡ್ಕೊಂಡು ನಾನು ಏನ್ ಮಾಡಿದೆ, ನಾನು ಕಳ್ತನ ಮಾಡಿದೆ ಫೇಸ್ಬುಕ್ ಎಲ್ಲ ಕ್ಲೀನಾಗಿ ಹಾಕಿದ್ರು, ಇಂಥ ದಿನ ಇಂಥ ಟೈಮ್ ಊರಿಗೆ ಹೋಗ್ತಿದ್ದೀನಿ ಅಂತ ಹೋಗ್ಬೇಕಾದ್ರೆ ಕೂಡ ಫೋಟೋ ಹಾಕಿದ್ರು ಸರ್ ಇದನ್ನೆಲ್ಲ ನೋಡ್ಕೊಂಡು ನಾನೇನ್ ಮಾಡಿದೆ, ಕಳ್ತನ ಮಾಡಿ ಆಯ್ತು. ರಿಟರ್ನ್ ಆಗ್ಬೇಕಾದ್ರೆ ಕೂಡ ಅವ್ರು ಫೋಟೋ ಹಾಕಿದ್ರು, ಆ ರಿಟರ್ನ್ ಆಗ್ಬೇಕಾದ್ರೆ ಗೊತ್ತಾಗ್ಬಿಡ್ತು ಅದಕ್ಕೆ ನಾನೇನ್ ಮಾಡಿದೆ ಜಾಗ
ಖಾಲಿ ಮಾಡಿಬಿಟ್ಟೆ ಅಂದ್ಬಿಟ್ಟು ನೋಡಿ ಈ ತರ ನೋಡಿ ಟೆಕ್ನಾಲಜಿ ಕೊಟ್ಟಿರೋದು ಯಾರೋ ದೇವರ ಆಶೀರ್ವಾದಕ್ಕೆ ಕೊಟ್ಟಾರೆ ಅಲ್ಲ ಒಳ್ಳೇದಕ್ಕೆ ಉಪಯೋಗಿಸ್ಬೋದು ಅಂದ್ರೆ ಸತ್ಯ ಸುವಾರ್ತೆ ಮಾಡ್ಕೊ ಫ್ರೀ ಅಡ್ವರ್ಟೈಸ್ಮೆಂಟ್ ಅದಲ್ಲ ಒಂದು ಕಾಲ ಇವಾಗೆಲ್ಲ ಅಡ್ವರ್ಟೈಸ್ ಮಾಡ್ಬೇಕಂದ್ರೆ ಎಷ್ಟು ಲಕ್ಷಾಂತರ ರೂಪಾಯಿ ಆಗ್ತಾರೆ ನೋಡಿ ಫ್ರೀ ಆಗಿರತ್ತಾರೆ ಅಡ್ವರ್ಟೈಸ್ಮೆಂಟ್ ಇದನ್ನ ಉಪಯೋಗಿಸ್ಕೊಂಡು ಏನ್ ಮಾಡ್ತಾವ್ರೆ ನೋಡಿ ಜ್ಞಾನ ಬುದ್ಧಿ ಐತೆ ಅವನಿಗೆ ಅರೆ ಎಂತ ಬುದ್ಧಿಯೇ ಕೆಟ್ಟ ಬುದ್ಧಿ ನೋಡಿರ್ತೀನಿ ಇವಾಗೆಲ್ಲ ನೆಟ್ ಬ್ಯಾಂಕಿಂಗ್ ಬಂದ್ಬಿಡ್ತು ಅಂದ್ರ ಮೊಬೈಲಲ್ಲೇ ಬ್ಯಾಂಕ್ ಏನ್ ಮಾಡ್ಬಿಡ್ತಾರೆ ಟಕ್ಕಂತ ಇಮಿಡಿಯೇಟ್ ಟ್ರಾನ್ಸಾಕ್ಷನ್ ಅಂದ್ರ ಅಪ್ಪಿ ತಪ್ಪಿ ಓ ಟಿ ಪಿ ಕೊಟ್ರೆ ಅಷ್ಟೇ ಬ್ಯಾಂಕ್ ಅಲ್ಲಿರಲ್ಲ ಸೆಕೆಂಡ್ಸ್ ಅಲ್ಲಿ ಏನ್ ಮಾಡ್ಬಿಡ್ತಾರೆ ಬಾಜಾಕ್ಬಿಡ್ತಾರೆ ನೋಡ್ರ ಅಂದ್ರೆ ಆ ತರದ ಕೂಡ ಜಾಂಡ್ ರವ್ರೆ ಅಂದ್ರ ಸ್ಕೂಲಲ್ಲಿ ದಡ್ರ ಪೆದ್ರು ಅದ ಹ್ಯಾಕಿಂಗ್ ಅಂತ ಏನ್ ಮಾಡ್ತಾರೆ ಕ್ಲೀನ್ ಆಗಿ ಕಲ್ಪಿಡ್ತಾರೆ ಮನೆ ಕೂತ ಕಂಪ್ಯೂಟರ್ ಓದಿ 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 ಏನ್ ಮಾಡ್ತಾರೆ ಯಾವ ಬ್ಯಾಂಕ್ ಅಕೌಂಟ್ ಎಲ್ಲೆಲ್ಲಿ ದೇಬೇಕು ಎಲ್ಲೆಲ್ಲಿ ದೋಚಬೇಕು ಕ್ಲೀನ್ ಆಗಿ ಕಲ್ತ್ಕೊಂಡ್ಬಿಟ್ಟು ಏನ್ ಮಾಡ್ತಾರೆ ಕಂಪ್ಲೀಟ್ ಆಗಿ ಅರೆ ಆಸ್ತಿ ನೋಡ್ಬೇಕಾದ್ರೆ ಈ ತರ ಇರ್ಬೇಕಾದ್ರೆ ಒಳ್ಳೆ ಗುಣಗಳಿದ್ರೆ ಮಾತ್ರ ಸಾಲದು ಅಂದ್ರೆ ಆ ಒಳ್ಳೆ ಗುಣಗಳನ್ನ ಬೇರೆ ಒಂದು ಒಳ್ಳೆ ಗುಣದ ಜೊತೆಗೆ ಸರಿಯಾಗಿರಬೇಕು ಅದ ಸೇರ್ಬೇಕು ಇಲ್ಲ ಅಂದ್ರೆ ಏನಾಗ್ತಾರೆ ಇಲ್ಲ ಅಂದ್ರೆ ಎಡಬಟ್ಟಾಗ್ತದೆ ಅಂತ ಹೇಳ್ತಾರೆ ಸೊ ಈ ತರ ಕಂಡೀಷನ್ ಇರ್ಬೇಕಾದ್ರೆ ಸಮಾಜದಲ್ಲಿ ಅತೃಪ್ತಿ ಇದ್ದೇ ಇರ್ತದೆ ಅಂತ ಹೇಳ್ತಾರೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಅದಕ್ಕೆ ಹೇಳ್ತಾರೆ ಈ ತರ ಕಂಡೀಷನ್ ಇರ್ಬೇಕಾದ್ರೆ ಏನ್ರಿ ಆ ಒಂದು ದಾನ ಅಂತ ಕೊಡ್ತಾರಲ್ಲ ಈ ದಾನ ಎಲ್ಲ ಕೊಟ್ಟವ್ರೆ ಏನಾಯ್ತದೆ ಕೆಟ್ಟದೇ ಆಗ್ತಾರೆ ಹೊರತು ಒಳ್ಳೇದು ಆಗಲ್ಲ ಮನುಷ್ಯ ಏನಕ್ಕೆ ಎದುರು ನೋಡ್ತಾನೆ ಬರೀ ದಾನಕ್ಕಾಗಿ ಏನ್ ಮಾಡ್ತಾನೆ ಎದುರು ನೋಡ್ತಾನೆ ಅಂತ ಅಲ್ಲ ಆಮೇಲೆ ஒரு பக்கத்தில் அது தன்னை கொண்டிருப்பவரை ஒழுக்கம் கெட செய்யும் மனித கௌரவத்தை மானம் வந்துவிடும் இது நீங்கள் சொல்வதை போல தேவனும் அதற்குரிய மரியாதையுடன் நடத்துகிறார் அதோடு மனிதனையும் பிச்சைக்காரராகவும் திவால் ஆனதாகவும் மாற்றிவிடும் இவர்கள் சுயமாய் சார்ந்திருக்கவர்களை சுய மதிப்புடைய குடிகளாகவும் ಅದೇ ನೋಡಿ ಹೇಳ್ತಾರೆ ಈ ತರ ಮಾಡೋದು ಏನಾಗ್ಬಿಡ್ತಾರೆ ಮನುಷ್ಯಂಗೆಲ್ಲ ಏನ್ ಟೆಂಪ್ಟ್ ಆಗ್ಬಿಡ್ತಾರೆ ನಾವೇನಾಗ್ಬಿಡೋರಲ್ಲ ನಾವು ಭಿಕ್ಷೆ ಎತ್ಬಿಡೋಣಪ್ಪ ಅದೇ ಸುಮ್ನೆ ಯಾಕೆ ಕಷ್ಟ ಪಡ್ಬೇಕು ಹೇಗೆ ಧರ್ಮದಲ್ಲಿ ಬರ್ತಾರೆ ಯಾಕೆ ತಲೆ ಕೆಡ್ಸ್ಕೊಬೇಕು ಅಂತ ಏನ್ ಮಾಡ್ತಾರೆ ಮನುಷ್ಯಂಗೆ ಏನಾಗ್ಬಿಡ್ತಾರೆ ಅಂದ್ರೆ ಯಾವ ಮೇಲೆ ಒಂದು ಆಸೆ ಹೋಗ್ಬಿಡ್ತಾರೆ ಅಂದ್ರೆ ಕಷ್ಟಪಟ್ಟು ದುಡಿಯೋದಕ್ಕಿಂತ ಈಸಿಯಾಗಿ ಕೂತ್ಕೊಂಡು ಏನ್ ಮಾಡೋಣ ಈಸಿಯಾಗಿ ಕೂತ್ಕೊಂಡು ಸಂಪಾದನೆ ಮಾಡ ಅಂತ ಏನಾಗ್ಬಿಡ್ತಾರೆ ಅದೊಂದು ಟೆಂಪ್ಟೇಷನ್ ಬಂದ್ಬಿಡ್ತಾರೆ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅದರ ಅದಕ್ಕೆ ಯಾರೋ ಒಂದು ಜೋಕ್ ಇದೆಲ್ಲ ಅದರ ಒಬ್ಬ ಯಾರೋ ಒಬ್ಬಿಟ್ಟು ಶ್ರೀಮಂತ ಹೋಗ್ಬಿಟ್ಟು ಭಿಕ್ಷಕನ ಕೇಳ್ತಂತೆ ಏನಪ್ಪ ಭಿಕ್ಷೆ ಎತ್ತ ಇದೆ ಯಾಕೆ ಭಿಕ್ಷೆ ಎತ್ತಿದೆ ಕಷ್ಟ ಇದೆಯಲ್ಲ ನೀವು ಹೊರಿಯೋಬಿಡ ನೀನ್ ಭಿಕ್ಷೆನ ಬಿಟ್ಬಿಡು ನಾನೇನ್ ಮಾಡ್ತೀನಿ ನಿನ್ಗೆ ನಾನು ಕಾರ್ ಕೊಡ್ತೀನಿ ಅಂತ ಕೇಳ್ದಂತೆ ಅವಾಗ ಸರಿ ಆಯ್ತು ಸರ್ ಕಾರ್ ಕೊಡ್ತೀಯ ವೆರಿ ಗುಡ್ ಅಂತ ಅವಾಗ ನೀನು ಕೇಳಿದ್ರೆ ಸರಿ ನಾನು ಕಾರ್ ಕೊಟ್ಟರೆ ನೀ ಏನ್ ಮಾಡ್ತೀಯಾ ಅಂತಂದ್ಬಿಡುತ್ತೆ ಅವ್ರು ಭಿಕ್ಷೆ ಕೇಳಿದ್ರೆ ನಾನು ಕಾರ್ ತೊಗೊಂಡು ಏನ್ ಮಾಡ್ತೀನಿ ಭಿಕ್ಷೆ ಬಿಡ್ತೀನಿ ಸರ್ ಅಂತ ಹೇಳಂತೆ ಅದ್ರ ಯಾಕಂದ್ರೆ ಅವ್ನ ಮೈಂಡ್ ಇರೋದು ಹೆಂಗೆ ಭಿಕ್ಷೆ ಬಿಡ ಮೈಂಡ್ ಅವ್ನ್ ಬೇರೆ ಆಪ್ಷನ್ಸ್ ಇಲ್ಲ ಯಾಕಂದ್ರೆ ಅವ್ನಿಗೇನು ನೆಕ್ಸ್ಟ್ ಇದು ಬಿಟ್ಟರೆ ಏನ್ ಮಾಡ್ಬೇಕು ಅಂತೇನಿಲ್ಲ ಅವ್ನಿಗೆ ಅವ್ನ್ ಗೊತ್ತಿಲ್ಲ ಏನಾಗ್ಬಿಡುತ್ತೆ ಅವಾಗ ಭಿಕ್ಷೆ ಎತ್ತಿ 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 ಅವ್ನ್ ಸ್ಯಾಟಿಸ್ಫೈ ಆಗ್ಬಿಟ್ಟವ್ರೆ ದಿನ ಬರ್ತಾರೆ ಕೈಗೆ ಬಾಯಿಗೆ ಸಾಕಪ್ಪ ಸಾಕು ನೀನ್ ಟೆನ್ಷನ್ ಇದೆಯಾ ಏನ್ ನೋಡಿ ಯಾರು ಬಿ ಪಿ ಇದೆ ಶುಗರ್ ಇದೆ ಅವನಂತ ಯಾವ್ದು ಇರಲ್ಲ ಅದರ ಅದಕ್ಕೆ ಅವ್ನ್ ಏನಿಲ್ಲ ಇವಾಗ ಟೆನ್ಷನ್ ಇಲ್ಲ ಇವಾಗ ಯೋಚನೆ ಮಾಡ್ರಿ ಅವ್ನಿಗೆ ನೆಕ್ಸ್ಟ್ ಏನಾದ್ರು ಡೆವಲಪ್ಮೆಂಟ್ ಆಗ್ಬೇಕು ಅವ್ನ್ ಏನ್ ಥಿಂಕ್ ಮಾಡ್ತಾನೆ ಅವ್ನಿಗೆ ಏನು ಆಪ್ಷನ್ಸ್ ಇಲ್ಲ ಅದಕ್ಕೆ ನೆಕ್ಸ್ಟ್ ಏನ್ ಮಾಡ್ದೆ ಇದೇ ಬಿಸ್ನೆಸ್ ಚೆನ್ನಾಗಿ ಮಾಡಲ್ಲ ಅವ್ನು ಥಿಂಕ್ ಮಾಡ್ತಾರೆ ಹೊರತು ಇನ್ನೇನು ಗೊತ್ತಿಲ್ಲ ಅದಕ್ಕೆ ನೋಡ್ಬೇಕು ಹೇಳ್ತಾರೆ ಈ ತರ ಇರೋದ್ರಿಂದ ಏನಂತ ಧರ್ಮಕ್ಕಾಗಿ ಮಾಡೋದನ್ನೇ ಹ್ಯಾಬಿಟ್ ಮಾಡ್ಕೊಂಡ್ಬಿಟ್ಟು ಏನಾಯ್ತಾರೆ ಮನುಷ್ಯನ್ಗೆ ಇದೇ ಆಸೆ ಏನಾಗ್ಬಿಡ್ತಾರೆ ಇದನ್ನೇ ಮಾಡೋಣ ಅಂತ ಅನ್ಸ್ಬಿಡ್ತಾರೆ ಅಂತ ಹೇಳ್ತಾರೆ ಆಮೇಲೆ கொள்ளையிட்டு வாழ்வது மனசாட்சிக்கு ஒரு பிணி நீக்கும் மருந்தாக செயல்படுகிறது அத்தோடு மாயமான நெறிகளையும் ஆவிக்குரிய பெருமையை பேணி வளர்க்கிறது சந்தேகமின்றி கிறிஸ்து இதைத்தான் மனதில் கொண்டு பரலோகத்தில் ஐஸ்வர்யவான் பிரவேசிப்பதை காட்டிலும் ஊசியின் காதில் ஒட்டகம் நுழைவது எளிது என்று கூறினார் ஏனெனில் இது மனிதனுக்கு அநீதிக்குள் அநீதியாய் வழிநடத்தி அவர்கள் பணத்தை செல்வாக்கையும் பயன்படுத்தி அநீதி நிலையை நிறுத்தும் மேலும் பிச்சை அளிப்பதனால் மனிதனுக்கு தனது கடமைகளுக்கு மேலாக எதையும் செய்து விட்டதாயும் தேவனால் நினைவு கூறப்பட மிகவும் தகுதியான ஒன்று என்று நினைக்கவும் செய்யும் அத்தோடு தேவனுக்குரிய நற்குணம் தங்களிடம் இருக்கிறது என்று தெளிவில்லாத வகையில் கூறும் ஏனெனில் சர்வத்தையும் அளிப்பவர் யார் என்றுமே குறையாத சேமிப்பு கிடங்கை மனிதனுக்கு வாக்களித்தவர் யார் பூமியின் வற்றாத செழுமையை மட்டுமே காணக்கூடியதாக கொடுத்தவர் யார் அது தேவன் அல்லவா மேலும் மனிதன் தங்களுடைய தேவனின் தயால குணத்தை விட்டு நீக்கப்பட்டு தங்களது சக சிஷ்டிகளுடைய தயாரகத்தின் மீது
சாரும்படி செய்யப்படும்போது அந்த சிருஷ்டிகள் தேவனுடைய ஸ்தானத்தில் வைக்கப்பட்டு நீங்கள் சொல்கிற தேவன் வாக்குத்தத்தம் செய்தவரை பிறருக்கு இவர்கள் கடமையாய் நினைத்து செய்வதனால் தேவனுக்குரிய நன்மதிப்பை இவர்களே பெற்றுக் கொள்வதாய் அர்த்தமில்லையா? ಅದೇ ಸೊ ನೆಕ್ಸ್ಟ್ ಇದ್ರಲ್ಲಿ ಏನೇನು ಎಕ್ಸಾಂಪಲ್ ಕೊಡ್ತಾರೆ ಅಂತಂದ್ರೆ ಯೇಸು ಕ್ರಿಸ್ತು ಒಂದು ಮಾತು ಹೇಳ್ತಾರೆ ಅದರ ಎಂತಾರೆ ಐಶ್ವರ್ಯವಂತನು ಎಂತಾರೆ ಪರಲೋಕ ರಾಜ್ಯ ಸೇರೋದಕ್ಕಿಂತ ಒಂಟೆ ಏನಾಗ್ತದೆ ಸುದ್ದಿಗಡಲ್ಲಿ ಹೋಗೋದು ಎಷ್ಟೋ ಸುಲಭ ಅಂತ ಅಂತಂದ್ರೆ ಸೊ ಇದರಲ್ಲಿ ಈ ಇದರಲ್ಲಿ ಕಾಂಟೆಕ್ಸ್ಟ್ ಅಲ್ಲಿ ಏನು ಕಾನ್ಸೆಪ್ಟ್ ಹೇಳ್ತಾರೆ ಅಂದ್ರೆ ಒಬ್ಬ ಯವನಸ್ಥನಿಗೆ ಯೇಸು ಕ್ರಿಸ್ತು ಖಂಡಿಸ್ತಾರೆ ಅದರ ನೀನು ಇಟ್ಟು ಇರೋದೆಲ್ಲ ಮಾರ್ಬಿಟ್ಟು ಯಾರು ಕೊಬ್ಬಿಡು ದರಿದ್ರ ಕೊಬ್ಬಿಡು ಅಂದ್ರ ಬಡವ್ರಿಗೆ ಕೊಬ್ಬಿಡು ಅವನ್ ಏಷ್ಟ ಪರಲೋಕದಲ್ಲಿ ನಿಮಗೆ ತುಂಬಾ ಸಂಪತ್ತು ಇರ್ತದೆ ಅಂತ ಹೇಳ್ತಾರೆ ಸೊ ಅದಕ್ಕೆ ಈ ಇದು ಹೆಂಗೆ ಅಟೆಂಪ್ಟ್ ಆಗ್ತಾರೆ ಅಂತಂದ್ರೆ ಇದನ್ನ ಶ್ರೀಮಂತರು ಯಾವ ತರ ಅರ್ಥ ಮಾಡ್ಕೊಂಡ್ರೆ ಓ ದಾನ ಧರ್ಮ ಕೊಡೋದ್ರಿಂದ ಏನಾಗ್ತದೆ ಪರಲೋಕ ರಾಜ್ಯಕ್ಕೆನ ಬಂದವ ಈಸಿಯಾಗಿ ಹೋಗ್ಬಿಡ್ಬೋದು ಅಂತ ಅಂದ್ಬಿಟ್ಟು ಏನಾಗ್ತದೆ ಇದು ಧರ್ಮ ಕೊಡೋದಕ್ಕೆ ಏನಾಗ್ತದೆ ಇವಾಗ ಹೆಚ್ಚಾಗಿ ಏನ್ ಮಾಡ್ತಾರೆ ಅಲ್ಲಿ ಮೋಟಿವೇಟ್ ಮಾಡ್ತಾ ಇದೆ ಅದನ್ನ ನೋಡ್ಬೇಕಾದ್ರೆ ಏನಾಗ್ತದೆ ಇದು ದೇವರೊಳಗೆ ಕೆಲಸನೇ ಮಾಡ್ದಂಗೆ ಆಗ್ತದೆ ನಮ್ದು ದೇವ್ರಿಗೆ ಏನ್ ಮಾಡ್ದಂಗೆ ಅಲ್ಲಿ ಸ್ಯಾಟಿಸ್ಫೈ ಮಾಡ್ದಂಗೆ ಆಗ್ತದೆ ಅಂತ ಅಂದ್ರೆ ಧರ್ಮ ಕೊಡದೆ ಇರೋದು ತಪ್ಪಾಗ್ಬಿಡ್ತಾರೆ ಅಂತ ಒಂದು ಏನ್ ತಗೊಂಡೆ ಒಂದು ಆಟಿಟ್ಯೂಡ್ ಅಂದ್ರೆ ಅದೇ ಹೇಳ್ತಾರೆ ಧರ್ಮ ಕೊಡೋದು ಯಾವ ತರ ಒಂದು ಮೋಟಿವೇಟ್ ಆಗಿದ್ರೆ ಬೈಬಲ್ ಅಂತ ಈ ತರ ವಚನಗಳನ್ನ ಅಂತ ತಪ್ಪಾಗಿ ಅರ್ಥ ಮಾಡ್ಕೊಂಡಿಂದ ಈ ತರ ಆಗಿದೆ ಅಂತ ಹೇಳ್ತಾರೆ ಅಂದ್ರೆ ನೆಕ್ಸ್ಟ್ எல்லாவற்றுக்கும் மோசமாக ஒருவேளை நீதிக்காக நியாயமான தேவையாகிய ஈக்கான மங்களான தடை உத்தரவை ஒரு மாற்று வழியாக வைக்கும் போது கிறிஸ்துவ மதத்தின் எல்லா பிரிவுகளின் போதவர்களுக்கு தாங்கள் தேவனுக்கு ஊழியம் செய்கிறோம் என்று தங்களையே தூண்டும் பொழுது பணப்பேய்களை சமாதானம் செய்ய ஒரு சுலபமான வழி திறக்கப்படுகிறது என்ற ದಾನ ಕೊಡೋದೆ ಅಥವಾ ಇದನ್ನೇ ಅಂತ ಶುರು ಮಾಡ್ಬಿಟ್ಟ ಅಂದ್ರೆ ಇದೇ 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 ಫ್ಯಾಕ್ಟ್ ಅಂತಂದ್ಬಿಟ್ಟು ಇದೇ ಇದು ಮಾಡಿದ್ರೆ ಏನಾಗ್ತಂದ್ರೆ ಇಡೀ ಕ್ರಿಶ್ಚಿಯನ್ ರಿಲಿಜನ್ ಅಲ್ಲಿ ಏನಾಗ್ಬಿಡ್ತದೆ ಅಂದ್ರೆ ಎಲ್ಲರಿಗೂ ಯಾರ ಮೇಲೆ ಆಸೆ ಬಂದ್ಬಿಡ್ತದೆ ಬರೀ ಧರ್ಮದಲ್ಲೇ ಅಥವಾ ಕಾಣಿಕೆ ವಿಚಾರದಲ್ಲಿ ಏನಾಗ್ಬಿಡ್ತಲ್ಲ ಒಂದು ಇದಾಗ್ಬಿಡ್ತಿರಲಿಲ್ಲ ಅದಕ್ಕೆ ಹೇಳ್ತಾರೆ ಜಸ್ಟಿಸ್ ಓಪನ್ಸ್ ಆನ್ ಈಸಿ ಮೀನ್ಸ್ ಫಾರ್ ದ ಪ್ರೊಫೆಸ್ ಟೀಚರ್ಸ್ ಆಫ್ ಕ್ರಿಶ್ಚಿಯನ್ ರಿಲಿಜನ್ ಆಫ್ ಆಲ್ ಬ್ರಾಂಚಸ್ ಅಂಡ್ ಕಮ್ಯುನಿಯನ್ಸ್ ಟು ಪೆಲೆಸೆಟ್ ಮೆಮೋನ್ ವೈಲ್ ಪರ್ಸ್ಯೂಡಿಂಗ್ ದೆಮ್ಸೆಲ್ಸ್ ದಟ್ ದೇ ಆರ್ ಸರ್ವಿಂಗ್ ಗಾಡ್ ಅಂದ್ರೆ ಈ ತರ ಮಾಡೋದ್ರೆ ಏನಾಗ್ತದೆ ಅಂದ್ರೆ ಅವರ ದೇವ್ರಿಗೆ ಏನೋ ಒಳ್ಳೆ ಕೆಲಸ ಮಾಡ್ತಾ ಇರ್ತಾರ ಒಂದು ಆಟಿಟ್ಯೂಡ್ ಬಂದ್ಬಿಟ್ಟು ಅವಾಗ ಏನಂತಾರೆ ಈ ಒಂದು ಧರ್ಮದ ವಿಚಾರದಲ್ಲಿ ಏನಾಗ್ತದೆ ಅಧಿಕವಾಗಿ ಅವ್ರು ಕಾನ್ಸಂಟ್ರೇಷನ್ ಹೋಗ್ತಾರೆ ಅಂತ ಹೇಳ್ತಾರೆ ನೆಕ್ಸ್ಟ್ ಇಲ್ಲ ಪರಿಸುತ್ತಾರೆ ಕ್ರಿಯೆ ಇಲ್ಲದ ವಿಶ್ವಾಸಂ ಸತ್ತದು ಇರುವುದೇ ಪೋಲವೇ ತನ್ನ ಸಗ ಮನುಜನಕ್ಕೂ ದೇವನ್ ಕೊಡುತ್ತಿರುವ ಉರಿಮೆಗಳೇ ಮರುಕು ಮನುಜನಾಲ್ ದೇವನಕ್ಕೆ ಸೆಳೆತ ವೇಂಡಿವಳೆ ಒರುವನು ಸೆಳೆತ ಮುಡಿಯಾದು செலுத்த முடியாதது போலவே நீதியால் தாங்கப்படாத ஈகையும் நிலவி வரும் உழைப்பின் கஷ்டங்களையும் தீர்க்க எதையும் செய்துவிட முடியாது செல்வந்தர்கள் தங்களுக்கு உண்டான யாவற்றையும் அன்னதானம் பண்ணினாலும் தங்கள் சரீரத்தை சுத்திகரிக்கப்படுவதற்கு கொடுத்தாலும் பூமியில் சொத்துக்கள் இருக்கும் வரை ஏழ்மையும் தொடரவே செய்யும் இது கண்டித்தாக ಹೇಳ್ತಾರೆ ಇದರಿಂದ ಸಮಾಜ ಉದ್ಧಾರ ಆಗ ಸಾಧ್ಯ ಇಲ್ಲ ಅಂದ್ಬಿಟ್ಟು ಒಂದು ಎರಡು ಮೂರು ಪಾಯಿಂಟ್ ಹೇಳ್ತಾರೆ ಏನಂತಂದ್ರೆ ಯಾವ ತರ ವಿಶ್ವಾಸ ಕ್ರಿಯೆಯಿಂದ ಸತ್ಯದಾಗಿದೆಯೋ ಆಯ್ತರ ಈ ದಾನ ಕೊಡೋದು ಇದು ನೀತಿಗೆ ಅನುಸಾರವಾಗಿಲ್ದಿದ್ರೆ ಏನ್ರಿ ಅದು ಕೊಡೋದು ವೇಸ್ಟ್ ಅಥವಾ ಕೊಡೋದ್ರೆ ಏನಾಗ್ತದಂದ್ರೆ ಇನ್ನ ಬಡತನದಲ್ಲಿರೋರಿಗೆ ಎಂತ ನಾವು ಇನ್ನ ತೊಂದರೆನೇ ಕ್ರಿಯೇಟ್ ಮಾಡ್ದಂಗೆ ಆಗ್ತಾರೆ ಹೊರತು ಏನಾಗಿದ್ದಿಲ್ಲ ಅವ್ರಿಗೆ ಒಂದು ಒಳ್ಳೇದೇ ಮಾಡೋಕ್ಕಾಗಲ್ಲ ಆಗೋದಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಅಂದ್ರೆ ಇವಾಗ ಧರ್ಮ ಕೊಡ್ತಾರೆ ಅಂತ ಕೊಡ್ತಾನೆ ಇರ್ತಾರೆ ಅಂತಂದ್ರೆ ಈಸ್ಕೊಂಡವ್ರು ಹೆಂಗಿರ್ತಾರೆ ಈಸ್ಕೊಂಡವ್ರಿಗೆ ಏನಾಗ್ಬಿಡ್ತಾರೆ ಇದೇ ಹ್ಯಾಬಿಟ್ ಆಗಿ ಆಗಿ ಬರೀ ಧರ್ಮದ ಮೇಲೆ ಏನಾಗ್ಬಿಡ್ತಾರೆ ಇವಾಗ ಅವ್ರಿಗೆ ಕಾನ್ಸಂಟ್ರೇಷನ್ ಹೊರತಾಗ್ಬಿಡ್ತಾರೆ ಹೊರತು ಅವ್ರು ಕಷ್ಟಪಟ್ಟು ದುಡಿಬೇಕು ಅಥವಾ ಕಷ್ಟಪಟ್ಟು ಏನೋ ಮಾಡ್ಬೇಕು ಅಂತ ಆಟಿಟ್ಯೂಡ್ ಏನಾಗೋದಿಲ್ಲ ಅವಾಗ ಅವಾಗ ಬರೋದಿಲ್ಲ ಸೊ ಅವಾಗ ಏನ್ ಮಾಡೋದು ಏನಾಗ್ಬಿಡ್ತಾರೆ ಅವಾಗ ಧರ್ಮಕ್ಕಾಗೆ ಮಾಡೋಂತ ಒಂದು ಒಂದು ಕಾನ್ಸೆಪ್ಟ್ ಏನಾಗ್ಬಿಡ್ತಾರೆ ಅದಕ್ಕೆ ಹೇಳ್ತಾರೆ ಇದಕ್ಕಿಂತ ಮೇನೆ ಪ್ಯಾರಾಗ್ರಾಫ್ ಓದಿದಾಗ ಈ ತರ ಕಾನ್ಸೆಪ್ಟ್ ಬಂದಾಗ ಏನಾಗ್ಬಿಡ್ತಾರೆ ಎಲ್ಲಾ ಕ್ರಿಶ್ಚಿಯನ್ ನಮ್ಮಲ್ಲಿ ಬರೀ ಕಾಣಿಕೆಯಾಗಿ ಏನಾಗ್ತಾರೆ ಒಂದು ಸಭೆ ನಡೆಸಂಗ ಆಗ್ಬಿಡ್ತಾ ಹೊರತು ಎಲ್ಲ ಯಾರ ಮೇಲೆ ಡಿಪೆಂಡ್ ಆಗ್ಬಿಡ್ತಾ ಅಂದ್ರೆ ಜನಗಳ ಮೇಲೆ ಇದಕ್ಕಿಂತ ಜನಗಳು ಕೊಡೋಂತ ಕಾಣಿಕೆ ಮೇಲೆ ಏನಾಗ್ತಾರಲ್ಲಿ ಅಲ್ಲಿ ಡಿಪೆಂಡ್ ಆಗ್ಬಿಡ್ತಾರೆ ಅಂತ ಹೇಳ್ತಾರೆ ಅದಕ್ಕೆ ನೋಡ್ಬೇಕಾದ್ರೆ ಏನಂತಂದ್ರೆ ಯಾವ ತರ ವಿಶ್ವಾಸದ ಜೊತೆಗೆ ಏನಾಗಿರ್ಬೇಕು ಕ್ರಿಯೆ ಇರಬೇಕು ಅದರ ಅಥವಾ ಏನಂತ ಇದೇನು ಪ್ರಯೋಜನ ಅದ್ ಹೇಳ್ತಾರೆ ಕೊರಿಂಥದಲ್ಲಿ ನಮ್ಮ ದೇಹನ ಸುಡೋದಿಕ್ಕೆ ಕೊಟ್ಟರು ಸರಿ ನಾತ ಇರೋದೆಲ್ಲಾನು ಏನ್ತಾರೆ ಕಾಣಿಕೆ ಕೊಟ್ಟರು ಸರಿ ನನ್ನ ಪ್ರೀತಿ ಇಲ್ಲ ಅಂತಂದ್ರೆ ಹಂಗ್ರೆ ಏನರ್ಥ ಕೊಡ್ಬೇಕು ಏನ್ತಾರೆ ಈ ದಾನ ಅಂತ ಅಂತಿರ್ಬೇಕು ಅದು ಹೆಂಗಿರ್ಬೇಕು ಅಂದ್ರೆ ಅದು ನೀತಿಗೆ ಅನುಸಾರವಾಗಿರತ್ತ ದಾನವಾಗಿ ಇರ್ಬೇಕು ಅಂತ ಅದಕ್ಕೆ ಕೊಡ್ಬೇಕಾದ್ರೆ ಏನಕ್ಕೆ ಹಾಕಿ ಕೊಡ್ತಾ ಇದೆ ಕೂಡ ಏನ್ ಮಾಡಿ ನೀವು ಸ್ವಲ್ಪ ವ್ಯವಸ್ಥೆ ಮಾಡಿ ಅಂತ ಏನ್ ಮಾಡ್ತಾರೆ ಅಲ್ಲಿ ಒಂದು ಪಾಯಿಂಟ್ ಹೇಳ್ತಾರೆ ಅದರ ಅಂದ್ರೆ ದಾನ ಕೊಡೋದು ಇಂಪಾರ್ಟೆಂಟ್ ಅಲ್ಲ ಅಂದ್ರೇನು ಇವಾಗ ಕಷ್ಟಪಡ್ತಾ ಲೇಬರ್ಸ್ ಕಟ್ಟಾ ಬಿಡ್ತಾ ಗೊತ್ತಾ ಅವಾಗ ಕ್ಯಾಪಿಟಲ್ ಕೊಡ್ಬೇಕು ಸರಿ ಆದ್ರೆ ಅದನ್ನ ದಾನವಾಗಿ ಕೊಡೋದಕ್ಕಿಂತ
ಅದಕ್ಕೆ ಕೂಲಿ ತರ ಅದಕ್ಕೆ ಸರಿಯಾಗಿರೋದು ಏನ್ ಕೊಡ್ಬೇಕು ಅದನ್ನ ಕೊಟ್ರೆ ಏನ್ರಿ ಅದು ಉಚಿತವಾಗಿರ್ತದೆ ಅಂತ ಮುಟ್ಟೆ ಮಾಡ್ತಾ ಒಂದು ಪಾಯಿಂಟ್ ಹೇಳ್ತಾರೆ. ಅದರ ನೆಕ್ಸ್ಟ್ ಆಮೇಲೆ உழைப்பாளிகளின் முன்னேற்றத்துக்காக சொத்து முழுவதையும் தானம் செய்துவிட மிகவும் நேர்மையாக விரும்பும் ஒரு செல்வந்தரின் காரியத்தை இன்றைக்கு எடுத்துக் கொள்ளுங்கள். நோடி அதிக ஒரு எக்ஸாம்பிள் ஹேத்தனப்பா இதே தர ஒரு எக்ஸாம்பிள் தோணுன்னு ஹேத்தன ஒப்ப ஐஸ்வர்யவந்தனு அதர ತುಂಬಾ ಐಶ್ವರ್ಯವಂತನು ಒಳ್ಳೆ ಮನುಷ್ಯನ ಇಷ್ಟವಂತ ಅದರ ಆದ್ರೆ ಅವನು ತನ್ಗಿರಂತ ಸಂಪತ್ನೆಲ್ಲ ಬಂದ್ಬಿಟ್ಟು ಕಷ್ಟದವ್ರಿಗೆ ಕಷ್ಟಪಟ್ಟು ಯಾರು ಕೆಲಸ ಮಾಡ್ತಾರ ಅವ್ರಿಗೆ ಒಳ್ಳೇದ್ ಮಾಡ್ಬೇಕು ಅಂತ ಎಲ್ಲ ಖರ್ಚುಗಳನ್ನ ಮಾಡ್ತಾ ತಿಳ್ಕೊಳ್ಳಿದಾರ ಅವನ್ ಹಂಗೇನೋ ಮಾಡಿದ್ರೆ ಏನಾಗ್ಬೋದು ಅವ್ನ ಏನ್ ಮಾಡ್ಬೋದು ಮ್ಯಾಕ್ಸಿಮಮ್ ಸ್ವಲ್ಪ ಥಿಂಕ್ ಮಾಡೋಣ ಅಂತ ಹೇಳ್ತಾರೆ ಕೆಲವೊಂದು ಪಾಯಿಂಟ್ ಹೇಳ್ತಾರೆ ನೋಡಿ ಅಂದ್ರೆ ಏನ್ ಹೇಳ್ತಾರೆ ಹೇಳ್ತಾರೆ தேவைப்படும் சிலருக்கு அவர் உதவி செய்யக்கூடும் ஆனால் பொதுவான நிலைமையை மேம்படுத்த அவரால் முடியாது எனவே அவர் நன்மைக்கு எதிராய் கேடு செய்ய ஆபத்தையே விளைவிக்கக்கூடும் அதே ஹேத்தர ஈ தர இதா அந்தந்தரே அவன் மேக்ஸிமம் ஏன் பண்ணுவது தன்கிரந்த ஆஸ்தி எல்லாம் யார் கொடுப்பதா பர்தந்தர் கொடுப்பதா கொட்ரே ஏனாயிட்டது ಅವನೇನ ಇಂಪ್ರೂವ್ ಆಯ್ತಾನ ಅವನಿಗೆ ಹೆಲ್ಪ್ ಮಾಡಕ್ ಆಯ್ತದೆ ಅಂತಂದ್ರೆ 100% ಅವ್ನಿಗೆ ಹೆಲ್ಪ್ ಮಾಡಕ್ ಆಗಲ್ಲ ಅಂದ್ರೆ ಆಮೇಲೆ ಅವನಿಗಿರಂತ ಕಂಡೀಷನ್ ನ ಏನ್ ಮಾಡಕ್ ಆಗಲ್ಲ ಇಂಪ್ರೂವ್ ಮಾಡಕ್ಕೆ ಆಗೋದಿಲ್ಲ ಅಂದ್ರೆ ಅವ್ನು ಕೊಡ್ಬೋದು ಅಷ್ಟೇ ಕೊಡೋದಿನ ಅವನೇನಾಗ್ತದ ಅಂದ್ರೆ ಅವನೇನ್ ಇಂಪ್ರೂವ್ ಆಗ್ತಾನ ಅಂತಂದ್ರೆ ಅವ್ನು ಇಂಪ್ರೂವ್ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ನಾನು ನೋಡ್ಬೇಕಾದ್ರೆ ಅವ್ನು ಇಂಪ್ರೂವ್ ಆಗ್ಬೇಕಾದ್ರೆ ಫಸ್ಟ್ ಅವ್ರ ಮೈಂಡ್ ಏನ್ ಮಾಡ್ಬೇಕು ಚೇಂಜ್ ಮಾಡ್ಬೇಕು ಮೈಂಡ್ ನ ಚೇಂಜ್ ಮಾಡಿದ್ರೆ ಇದ್ರೆ ಅವ್ನು ಸುಮ್ಮನೆ ಕೊಡ್ತಾನೆ ಇದ್ರೆ ಆ ದುಡ್ಡಿನ ವ್ಯಾಲ್ಯೂ ಏನಾಗಲ್ಲ ಅವ್ನಿಗೆ ಅವ್ನಿಗೆ ಗೊತ್ತಾಗಲ್ಲ. ಅದಕ್ಕೆ ಯೇಸು ಕ್ರಿಸ್ತ ಹೇಳ್ತಾ ನೀ ಥರ ಎಲ್ಲ ಮಾರ್ಬಿಟ್ಟು ಯಾರು ಕೊಪ್ಪಿಡೋ ಬಡವರು ಕೊಡು ಅಂತ ಹೇಳ್ಬೇಕಾದ್ರೆ ಆಕ್ಚುಲಿ ಯೇಸು ಕ್ರಿಸ್ತ ಲಿಟರ್ ಹಂಗೆ ಹೇಳಿಲ್ಲ ಅಂದ್ರೆ ಯೇಸು ಕ್ರಿಸ್ತ ನಿಧಾನವಾಗಿ ಕೇಳಿದ್ರೆ ಯೇಸು ಕ್ರಿಸ್ತ ಏನ್ ಮಾಡಿರೋದ ಅದ ಅರ್ಥನೇ ಹೇಳಿರೋದ್ರ ನಾನು ನಿಧಾನ ಕೊಡೋದು ಏನರ್ಥ ಯಾರು ಕೊಡ್ಬೇಕು ಬಡವರು ಅಂದ್ರೆ ಯಾರು ಅಂದ್ರ ಅದನ್ನ ಏನ್ ಮಾಡಿದ್ರು ಯೇಸು ಕ್ರಿಸ್ತ ಹೇಳಿರೋರು ಅದರ ಕೊಡಿ ಅಂತಂದ್ಬಿಟ್ಟು ಅವ್ರು ಯಾರು ಕೊಡಿ ಅಂತ ಏನ್ ಮಾಡಿರೋದು ಯೇಸು ಕ್ರಿಸ್ತ ಹೇಳಿರೋದು. ಅದ್ರ ಇದೇ ತರ ನೋಡ್ಬೇಕ್ರೆ ಯೋಹಾನನ ಒಂದು ಸುವಾರ್ತೆಯಲ್ಲಿ ಆ ಮರ್ಯಾಳ ಏನ್ ಮಾಡ್ತಾಳೆ ತುಂಬಾ ಎಕ್ಸ್ಪೆನ್ಸಿವ್ ಆಗಿರೋಂತ ಒಂದು ತೈಲ ಏನ್ ಮಾಡ್ತಾರೆ ಯೇಸು ಕ್ರಿಸ್ತನ ಒಂದು ಪಾದದ ಮೇಲೆ ಹೋಯ್ತಾರೆ. ಅವಲ್ಲ ಅವಾಗ ಯೂದಾಸ್ ಏನ್ ಹೇಳ್ತಾರೆ ಇದನ್ನ ಮಾರ್ಬಿಟ್ಟು ಬಡವರು ಕೊಟ್ಟಿದ್ರೆ ಚೆನ್ನಾಗಿರುತ್ತೆ. ಯೇಸು ಕ್ರಿಸ್ತ ಅದೇ ತರ ಹೇಳಿದ್ದು ಮಾರ್ಬಿಟ್ಟು ಬಡವರು ಕೊಟ್ಟಿದ್ರೆ ಚೆನ್ನಾಗಿರುತ್ತೆ. ಇದೇ ಪಾಯಿಂಟ್ ಕರೆಕ್ಟ್ ಆಗಿ ಯಾರು ಕ್ಯಾಚ್ ಮಾಡ್ತಾರೆ ಅಲ್ಲಿ ಯೂದಾಸ್ ಕ್ಯಾಚ್ ಮಾಡ್ತಾರೆ. ಯೂದಾಸ್ ಹೇಳಿದ ತಕ್ಷಣ ಯೇಸು ಕ್ರಿಸ್ತ ಯಾಕೆ ಅಪ್ರಿಶಿಯೇಟ್ ಮಾಡಿಲ್ಲ ಯಾಕೆ ಅಂದ್ರೆ ಯೇಸು ಕ್ರಿಸ್ತನ ಉದ್ದೇಶ ಮಾರ್ಬಿಟ್ಟು ಬಡವರು ಕೊಡೋ ಅಂತಲ್ಲ. ಅಂದ್ರೆ ಅದಕ್ಕೆ ಯೇಸು ಕ್ರಿಸ್ತ ಪಾಯಿಂಟ್ ಕ್ಲಾರಿಫೈ ಮಾಡ್ತಾರೆ ಏನಂತ ಹೇಳ್ತಾರೆ ಬಡವರು ಯಾವಾಗಲೂ ನಿಮ್ ಸಂಗಡ ಇರ್ತಾರೆ ಅದರ ನಾನು ನಿಮ್ ಸಂಗಡ ಅಂದ್ರೆ ಏನ್ ಮೀನಿಂಗ್ ಅಂದ್ರೆ ಯೇಸು ಕ್ರಿಸ್ತ ಲೋಕದಲ್ಲಿ ಅಂತ ಬಡವರುಗಳು ಕೊಡು ಅಂತ ಹೇಳಿಲ್ಲ ಯಾರು ಕೊಡಿ ಅಂತ ಹೇಳ್ತಾರೆ ಇದರಲ್ಲ ಬಡತನದಲ್ಲಿರುವಂತಹ ಸಹೋದರಗಳು ಏನು ಸತ್ಯದ ಸಭೆ ಯೇಸು ಕ್ರಿಸ್ತನ ದೇವರಿಗೆ ಅಂಗವಾಗಿರೋ ಸಭೆಗೆ ಫಸ್ಟ್ ಟೈಮ್ ಮಾಡಿ ನೀವು ಮಾಡಿ ನೆಕ್ಸ್ಟ್ ಇನ್ಯಾರು ಮಾಡ್ರಿ ಲೋಕದಲ್ಲಿರೋರಿಗೆಲ್ಲ ಅನಂತರ ಮಾಡಿ ಇವಾಗೆಲ್ಲ ಮಾಡಿದ್ರೆ ಅದನ್ನ ಉದ್ದಾರ ಮಾಡಕ್ಕೆ ಸಾಧ್ಯನೇ ಇಲ್ಲ. ಯೇಸು ಕ್ರಿಸ್ತ ಮಾಡಿದ್ರ ಯೇಸು ಕ್ರಿಸ್ತ ಎಷ್ಟು ಜನ ಬಡದಲ್ಲಿರೋರಿಗೆ ದುಡ್ಡು ಕೊಟ್ರಪ್ಪ ಯಾರಿಗೆ ಯೇಸು ಕ್ರಿಸ್ತ ಒಬ್ರಿಗೂ ದುಡ್ಡು ಕೊಟ್ಟಿಲ್ಲ ಟ್ಯಾಕ್ಸ್ ಪಾದ ಕೊಟ್ಟವ್ರೆ ಅಂದ್ರೆ ಅದನ್ನ ದುಡ್ಡು ಇಸ್ಕೊಂಡವ್ರಿಗೆ ಹೊರತು ದುಡ್ಡು ಒಬ್ರಿಗೂ ಕೊಟ್ಟಿದ್ದು ಬೈಬಲ್ ರೆಕಾರ್ಡ್ ಏನಿಲ್ಲ ಎಲ್ಲೋ ಇಲ್ಲ ಅದರ. ಸೊ ಆ ರೀತಿ ಹಿಂಗ್ ಮಾಡೋದ್ರಿಂದ ಏನೋ ಉದ್ದಾರ ಮಾಡಕ್ಕಾಯ್ತಾರ ಅಂದ್ರೆ ಅವ್ನಿಗಿರೋ ಕಂಡೀಷನ್ ನ ಉದ್ದಾರ ಮಾಡಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಬ್ರದರ್ ಅಸಲ್ ಇನ್ನೊಂದ್ ಕಡೆ ಹೇಳ್ತಾರೆ ಸಿಕ್ಸ್ ಫೋನ್ ಹೇಳ್ಬೇಕಾದ್ರೆ ರಿಜೆಕ್ಷನ್ ಬಗ್ಗೆ ಹೇಳ್ಬೇಕಾದ್ರೆ ಹೇಳ್ತಾರೆ ಒಂದು ಪಾಯಿಂಟ್ ಪುನರ್ತನದಲ್ಲಿ ಎಲ್ಲ ಹೆಂಗ್ ಬರ್ತಾರೆ ಅಂತಂದ್ರೆ ಇವಾಗ ಒಬ್ಬ ಮನುಷ್ಯ ಭಯಂಕರ ಪಾಪಿಪ್ಪ ಚೆನ್ನಾಗಿ ಕುಡ್ದು ಸಕ್ಕಬಿಟ್ಟು ಹಾಳು ಮಾಡ್ಕೊಂಡ್ಬಿಟ್ಟಾನೆ ಅವನಿಗೆ ಏನಂತಾರೆ ಸ್ಟಮಕ್ ಕ್ಯಾನ್ಸರ್ ಬಂದ್ಬಿಟ್ಟು ಅವ್ನು ಏನಾಗ್ಬಿಟ್ಟನೆ ಇವಾಗ ಅವ್ನು ಒಟ್ಟಾಗ್ಬಿಟ್ಟಾರೆ ಅಂದ್ರೆ ಇವಾಗ ಅಂತ ಮನುಷ್ಯ 1000 ಇಸ್ ರಿಸರ್ಕ್ಷನ್ ಆಗಿ ಬರ್ತಾನೆ ಹೆಂಗ್ ಎದ್ ಬರ್ತಾನೆ ಯಾವ ತರ ಕಂಡೀಷನ್ ಎದ್ ಬರ್ತಾನೆ ಅವನು ಕೂಡ ಇದ್ರಲ್ಲಿ ಬರ್ತಾನೆ ಅದೇ ಮೂಡಲ್ ಇರ್ತಾನೆ. ವೆರಿ ಗುಡ್. ಸೊ ಬಾಡಿ ಆಡಮ್ ತರ ಪರ್ಫೆಕ್ಟ್ ಆಗಿ ಇರ್ತಾನ ಮದಿನೇಗ್ ಇರ್ತಾನೆ ಆಡಮ್ ತರ ಎಷ್ಟು ವಯಸ್ಸಿಗೆ ಎದ್ದು ಬರ್ತಾನೆ 100 ವರ್ಷಕ್ಕೆ ಸತ್ಯ ತಂದ್ರುಗಳಿ ಎದ್ದು ಬರ್ಬೇಕು ಎಷ್ಟು ವಯಸ್ಸಿಗೆ ಎದ್ದು ಬರ್ತಾನೆ 100 ವರ್ಷಕ್ಕೆ ಎದ್ದು ಬರ್ತಾನೆ ಅದರ ಆಮೇಲೆ ಅವ್ನ ಬಾಡಿಲಿ ಪರ್ಫೆಕ್ಷನ್ ಹೆಂಗಿರ್ತದೆ ಬಾಡಿಲಿ ಒಂದು ಕೆಪಾಸಿಟಿ ಇರ್ತಾರೆ ಶಕ್ತಿ ಅದೆಲ್ಲ ಇರ್ತಾವಲ್ಲ ಅದೆಲ್ಲ ಹೆಂಗಿರ್ತದೆ ಹೆಂಗೆ 30 ವರ್ಷದ ಇದ್ದಾನ ಆತರ ಇರ್ತಾನ ಚಪ್ಪಳಿ ತಟ್ಟಿರೋರು ಕರೆಕ್ಟ್ ಆಗಿ ಹೇಳೋರು ಏನಂದ್ರೆ ಹೇಳೋದು ಸಿಕ್ಸ್ ಫಲ್ ಹೇಳ್ಬೇಕಾದ್ರೆ ಹೇಳ್ತಾರೆ ಯಾವ ಮನುಷ್ಯ ಯಾವ ತರ ಸತ್ತರೋ ಅದೇ ತರ ಹೇಳ್ತಾರೆ ರಿಸರ್ಕ್ಷನ್ ಅಲ್ಲಿ ಬರ್ತಾರೆ. ಆದ್ರೆ ಅವನ ದೇಹದಲ್ಲಿ ಕಾಯಿಲೆಗಳೇನಾಗಿಲ್ಲ ಇರಲ್ಲ. ಇವಾಗ ಸ್ಟಮಕ್ ಅಥವಾ ಲಿವರ್ ಕ್ಯಾನ್ಸರ್ ಇಂದ ಬಂದ ಸತ್ತಿದ್ರೆ ನೋಡಿ ಅದ್ರಲ್ಲಿ ಆ ಪೇನ್ ಇರ್ತ ನೋಡಿ ಆ ಪೇನ್ ಏನಾಗಿರಲ್ಲ ಅವನಿಗೆ ಇರಲ್ಲ. ಅದೇ ಲಿವರು ಆ ಸ್ಟಮಕ್ ಎಲ್ಲ ಅಲ್ಲೇ ಇರ್ತದೆ ಅದರ. ಆದ್ರೆ ಅದರಲ್ಲಿ ಯಾವುದೇ ರೀತಿ ಕ್ಯಾನ್ಸರ್ ಡಿಸೀಸ್ಗಳೇನಾಗಿರಲ್ಲ ಇರಲ್ಲ. ಆದ್ರೆ ಬಾಡಿಲಿ ಇಂಪರ್ಫೆಕ್ಷನ್ ಆಗಿರ್ತದೆ ಇರ್ತಾರೆ ಅದೊಂದು ಸಾಯ್ಬೇಕಾದ್ರೆ ಮಾಡ್ಕೊಂಡು ಸತ್ತಿರ್ತಾರೆ ಹಂಗೆ ಮಾಡ್ಕೊಂಡ್ಬಿಡ್ತಾರೆ ಅವರ
ಇವಾಗ ಅವನು ಏನ್ ಮಾಡ್ಬೇಕು, ಇವಾಗ ದೇವ್ರ ಮಾರ್ಗದಲ್ಲಿ ನಿಧಾನವಾಗಿ ಏನ್ ಮಾಡ್ಬೇಕು, ನಡೀತಾ 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 ಪರ್ಫೆಕ್ಷನ್ ಬರ್ಬೇಕು. ಹೆಂಗ್ ಪರ್ಫೆಕ್ಷನ್ ಬರ್ತಾ ಇರೋದು, ಅವನ್ ಕೆಟ್ಟದ್ರೆಲ್ಲ ಬಿಡ್ತಾ ಇರಂಗೆ ದೇಹದಲ್ಲಿ ಏನಾಗ್ತಿರ ಇವಾಗ ಚೇಂಜಸ್. ಇವಾಗ ದೇಹದಲ್ಲಿ ಚೇಂಜಸ್ ಆಗ್ತಾ ಆಗ್ತಾ ಏನಾಗ್ತಾರ ಅವ್ಗೆ, ನಾ ಇನ್ನ ಕೆಟ್ಟದ್ ಬಿಡ್ಬೇಕು ಅಂತ ಏನ್ ಮಾಡ್ತಾರೆ ಇವಾಗ ಅನ್ಸ್ತಾರೆ. ಅಂದ್ರೆ ವಯಸ್ಸು ಆಗ್ತಾ ಆಗ್ತಾ ತಲೆ ಕೂದಲು ಏನಾಯ್ತದೆ, ಬೆಳ್ಳಿಗಾಯ್ ಅವ್ರಿಗೆ ಡೈ ಅನ್ಸ್ಬೇಕು ಅಂತ ಅನ್ಸ್ತದೆ. ಅದರ ಅದೇ ಉಲ್ಟಾ ಆದ್ರೆ ಹೆಂಗಿರ್ತದೆ, ಹೋಯ್ತಾ ಹೋಯ್ತಾ ಬಿಳಿ ಕೂದಲು ಕಪ್ಪಗಾಯ್ತಾರೆ ಅನ್ಸ್ತದೆ. ಪರವಾಗಿಲ್ಲ ಇನ್ನೇ ಇನ್ನೇ ಚೆನ್ನ ಆಗ್ತಾರ ಇಲ್ಲ. ಅದೇ ತರ ಕ್ರೈಸ್ಟ್ ಏನ್ ಮಾಡತ್ ಬೇಡ. ಹಂಗೆ ಹೇಳ್ತಾರೆ ಈ ತರ ಮಾಡೋದ್ರಿಂದ 100% ಪರ್ಫೆಕ್ಷನ್ ಮಾಡೋಕ್ಕಾಗಲ್ಲ, ತರಕ್ ಆಗಲ್ಲ. ಅದು ಯಾವಾಗ ಆಗೋದು, ದೇವರಾಜ್ಯದಲ್ಲಿ ಆಗಲ್ಲ. ಅದಕ್ಕೆ ಯೇಸುಕ್ರಿ ಅದ್ಭುತಗಳು ಮಾಡಿ ನೋಡಿ, ಕಣ್ಣಿಲ್ದಿರೋಂಗ್ ಏನ್ ಕೊಟ್ರ, ಕಣ್ ಕೊಟ್ರು. ಕೈ ಇಲ್ದಿರೋಂಗ್ ಏನ್ ಕೊಟ್ರ, ಕೈ ಕೊಟ್ರು. ಆಡಮಿಕ್ ಪರ್ಫೆಕ್ಷನ್ ಕೊಟ್ರ, ಅದರ ಕೈ ಇಲ್ದಿರೋ ಕೈ ಕೊಟ್ರಪ್ಪ. ಕೈ ಕೊಟ್ಟಿದ ತಕ್ಷಣ ಏನೋ ಅವರು ಹಿಂಗ್ ಒಣಕೊಂಡಿದ್ದವನು ಹಿಂಗೆ ಈ ಮಂತ್ರ ಅಥವಾ ಆಡಮ್ ತರ ಪರ್ಫೆಕ್ಟ್ ಆಗ್ಬಿಟ್ರ, ಜಬರ್ದಸ್ತ್ ಆಗಿರೋ ಬಡಿ ಬಂದ್ಬಿಡ್ತಾ, ಒಂದ್ ಪರ್ಫೆಕ್ಟ್ ಮ್ಯಾನ್ ತರ ದೇಹ ಬಂತ ಅಂತ ಒಂದು ಹೆಲ್ತ್ ಬಂತ ಅವ್ರಿಗೆ ಇಲ್ಲ. ಯಾಕೆ ಅಂತ ಪರ್ಫೆಕ್ಟ್ ಹೆಲ್ತ್ ಕೊಟ್ಟಿದ್ರೆ, ಅಂತ ಪರ್ಫೆಕ್ಟ್ ಹೆಲ್ತ್ ಅಲ್ಲಿ ತೊಗೊಂಡೋಗಿ ಏನ್ ಮಾಡಿರೋರು. ಅದಕ್ಕೆ ಯೇಸು ಕ್ರಿಸ್ತ ಎಷ್ಟೋ ಸರಿ ಹೇಳಿದ್ದು, ಹೋಗಿ ಇನ್ನೊಂದ್ಸತಿ ಏನ್ ಮಾಡ್ಬೇಡ ನೀನು, ಪಾಪ ಮಾಡ್ಬೇಡ, ಹುಷಾರಾಗಿರೋಂತ. ಯಾಕಂದ್ರೆ ಯೇಸು ಕ್ರಿಸ್ತ ಚೆನ್ನಾಗಿ ಗೊತ್ತು ನಿಮ್ ಕೊಟ್ರೆ ಏನ್ ಮಾಡ್ತಾರೆ ಅಂತ. ಅದಕ್ಕೆ ಯೇಸು ಕ್ರಿಸ್ತ ಎಲ್ಲಾರು ಹೇಳಿದ್ರೆ ಕೆಲವು ಜನಕ್ಕೆ ಏನ್ ಮಾಡಿದ್ರು, ಹೇಳೋರಲ್ಲ ಏಮ್ ನಿಂಗೆ ಹೇಳಿ ಇವ್ರ ಕ್ಯಾರೆಕ್ಟರ್ ಅಂತ ಕ್ಯಾರೆಕ್ಟರ್ ಅಂತ. ಅಂದ್ರೆ ಅದಕ್ಕೆ ಯೇಸು ಕ್ರಿಸ್ತ ಮಾಡಕ್ಕೆ ಹೋಗಿಲ್ಲ. ಆ ರೀತಿ ಯಾರಿಗಾರ ಏನೋ ಸ್ವಲ್ಪ ಒಳ್ಳೇದ್ ಮಾಡ್ತೀವಿ, ಧರ್ಮದಾನ ಮಾಡ್ತಿದ್ರೆ ಅದೆಲ್ಲ ಮಾಡಿದ್ರೆ ಸಮಾಜ ಉದ್ಧಾರ ಮಾಡಕ್ ಸಾಧ್ಯ ಇಲ್ಲ. ನೆಕ್ಸ್ಟ್ ಇದನ್ ಪಾಯಿಂಟ್ ಹೇಳ್ತೀನಿ. ಬರೀ ಸಭೆಗಳು ಕಟ್ಬಿಟ್ರೆ, ಬರೀ ಸಭೆಗಳು ಕಟ್ಬಿಟ್ರಪ್ಪ ಎಲ್ಲಾ ಕಡೆ ಅಂತ ಏನಾಯ್ತದೆ, ಸಭೆಗಳು ಕಟ್ಟರೆ ಸಭೆ ಆಚ ಕಡೆ ಯಾರು ನಿಂತ್ಕೊತಾರೆ. ಅದೇ ಹೇಳ್ತಾರೆ ಸಭೆಗಳು ಕಟ್ಟರೆ ಸಭೆಗಳು ಆಚ ಕಡೆ ಯಾರು ನಿಂತ್ಕೊತಾರೆ ಅಂದ್ರೆ ಏನು, ಅಂಡರ್ ದ ಶ್ಯಾಡೋ ಆಫ್ ಚರ್ಚಸ್ ಪಾವರ್ಟಿ ಫೆಸ್ಟಸ್. ಅದರ ಸಭೆ ಅಂತಂದ್ರೆ ಇವ ದೇವಸ್ಥಾನ ಆಚ ಕಡೆ ಯಾರು ಕೂತಿರ್ತಾರೆ, ನಮ್ಮ ಇಕ್ಲೀಶಲ್ಲಿ ಯಾರು ಸಿಕ್ಕಲ್ಲ, ನಮ್ಮ ಇಕ್ಲೀಶ್ ಆಚ ಕಡೆ ಗೊತ್ತು, ಒಳಗಡೆನೆ ಕೊಡಲ್ಲ, ಹೊರಗಡೆ ಕೊಡ್ತಾರೆ. ಅವ್ರ ದೇ ಆರ್ ಆಲ್ಸೋ ವೆರಿ ಸ್ಮಾರ್ಟ್ ಅದರ ಸರಿ. ಏನು ನೋಡ್ಬೇಕ್ರೆ ಅವ್ಳು ಹೇಳ್ತಿರ್ ಬಿಡಿ, ಅದರ ಅದು ಅರ್ಥ ಆಗೋದು ಬೇಡ. ಸರಿ, ಇವಾಗ ಇದೇ ರೋಮನ್ ಕ್ಯಾಥಲಿಕ್ ಚರ್ಚ್ ಅಲ್ಲಿ ನೋಡ್ರಿ, ಇನ್ಫೆಂಟ್ ಚರ್ಚ್ ನೋಡಿರ್ತೀನಿ, ಅಲ್ಲೋದ್ರೆ ಹೆಂಗಿರ್ತದೆ, ಕ್ಯೂ ನಿಂತಿರ್ಬಿಡ್ತಾರೆ ಆಚ ಕಡೆ. ಯಾಕೆ ಚೆನ್ನಾಗಿ ಗೊತ್ತು, ಬಂದವರೆಲ್ಲ ಏನ್ ಮಾಡ್ತಾರೆ ಹೊಟ್ಟೆ ಕೊಡ್ತಾರೆ ಅಂದ್ಬಿಟ್ಟು. ಇವಾಗ ಆತರ ಸಭೆಗಳೆಲ್ಲ ಕಟ್ಬಿಟ್ರೆ ಏನಾಯ್ತದೆ, ಏನಾಯ್ತದೆ ಎಲ್ಲ ಭಿಕ್ಷಟ್ಟಾಗಿ ಏನ್ ಮಾಡ್ದಂಗಾಗ್ತದೆ, ಇವಾಗಲೇ ಪ್ರೋತ್ಸಾಹ ಮಾಡ್ದಂಗಾಗ್ತದೆ. ಅದಾಗ ಏನಾಗ್ತದೆ, ಎಲ್ಲರಿಗೂ ಏನ್ ಕೂತಾರೆ, ಸರಿ ಭಿಕ್ಷೆ ಬಿಡೋರೆಲ್ಲ ಒಳ್ಳೆಯವರ, ಅವ್ನು ಎಷ್ಟು ದುರ್ವಾಸ್ತಾನೋ, ಏನ್ ಗುಂಡಾಕಿರ್ತಾನೋ, ಅದರ ಏನೆಲ್ಲ ಹೊಲ್ಸ ಅಭ್ಯಾಸಗಳು ಇರ್ತದ. ಅವಾಗ ಏನ್ ಮಾಡ್ದಂಗಾಗ್ತದೆ, ಸುಮ್ಮನೆ ಏನೋ ಒಳ್ಳೆ ಮನಸ್ಸಿನ ಕಾಣಿಕೆ ಕೊಡ್ತಾರಪ್ಪ, ಏನೋ ಬರ್ತದ ಎಲ್ಪಾಗ್ಲಿ ಅಂತ. ಅದರ ಕ್ರೈಸ್ಟ್ ಏನ್ ಮಾಡ್ದು, ಎಲ್ಲರಿಗೂ ಕಷ್ಟದಲ್ಲಿ ಇವ್ರಿಗೆಲ್ಲ ಹೇಳ್ಕೊಂಡು ಆತರ ಅಂತ. ಅದರ ಕ್ರೈಸ್ ಹೆಲ್ಪ್ ಮಾಡೋಕ್ಕೂ ನಾವ್ ಹೆಲ್ಪ್ ಮಾಡೋಕ್ಕೂ ಕಷ್ಟ, ಬೇರೆ ವ್ಯತ್ಯಾಸ ಐತೆ. ಅದರ ಅದಕ್ಕೆ ಆಲಯದಲ್ಲಿ ಒಬ್ರು ಭಿಕ್ಷೆ ಬೇಡ್ತಾ ಇರ್ತಾರೆ, ಪೀಟರ್ ಮತ್ತೆ ಜಾನ್ ನನ್ನ ನೋಡ್ತಾರೆ. ಅದರ ದಯವಿಟ್ಟು ಧರ್ಮ ಕೊಡಿ ಸ್ವಾಮಿ ಅಂತ ಹೇಳ್ಬೇಕ್ರೆ, ಅವ್ರು ಏನ್ ಹೇಳ್ತಾರೆ, ನಾನು ಹತ್ರ ಏನಿಲ್ಲಪ್ಪ, ದುಡ್ಡೆಲ್ಲ ಇಲ್ಲ, ಆದ್ರೆ ಒಂದ್ ಹೇಳ್ತೀನಿ, ಯೇಸು ಕ್ರಿಸ್ತ ನಾಮದಲ್ಲಿ ಎದೋಳು ಅಂತ ಹೇಳ್ತೀನಿ, ಎದೋಳ್ತೀಯಾ ಅಂತ ಕೇಳ್ತಾರೆ. ಅಲ್ಲ ಹಂಗೇನ ನಾವ್ ಹೇಳ್ದ ಏನ್ ಹೇಳ್ತಾರೆ, ಸರ್ ಹಾಕಂಗಿರ ಹಾಕಿ ಸರ್, ಇಲ್ಲ ಮನೆಗೆ ಹೋಗಿ ಸರ್, ಸುಮ್ನೆ ಯಾಕೆ ಸರ್ ಡಿಸ್ಟರ್ಬ್ ಮಾಡ್ತೀವಿ ಅಂತ ಹೇಳ್ತಾರೆ. ಅದೇ ಇಲ್ವಾ, ಇವಾಗ ಹಂಗ ಏನಾಗ್ಬಿಟ್ಟಿದೆ ಅಂದ್ರೆ, ಇದು ಎಂಕರೇಜ್ ಆಗ್ಬಿಟ್ಟಿದೆ, ಕೆಟ್ಟತನಕ್ಕೆ ಏನಾಗಿದೆ, ಅವಾಗ ಒಂದು ಮಾರ್ಗ. ಅದರ ಆ ದುಡ್ಡು ತಗೊಂಡು ಏನ್ ಮಾಡೋದು, ಎಲ್ಲರೂ ಏನ್ ಮಾಡ್ತಾರೆ, ಅವ್ರಿಗಿರೋ ಕಂಡೀಷನ್ ಅಲ್ಲಿ ಬೇರೆ ಆಪ್ಷನ್ಸ್ ಇಲ್ಲ. ಅದರ ಕುಡ್ದಿ ಅಥವಾ ಮನ್ಸಿಗೆ ಅವ್ರು ಸ್ಯಾಟಿಸ್ಫೈ ಆಗೋದ್ರೆ ಏನ್ ಮಾಡ್ತಾರೆ, ಕೆಲಸಗಳನ್ನ ಮಾಡ್ಕೊಂತಾರೆ ಹೊರತು ಅವರು ನಾಜಕಾದ ಜೀವನ ನಡೆಸ್ತಾರ ಅಂದ್ರೆ ಆಗಲ್ಲ. ಆ ರೀತಿ ಸಭೆಗಳನ್ನ ಕಟ್ಟೋದ್ರ ಏನಾಗ್ತದ್ರೆ, ನಾವೇ ದರಿದ್ರತನಕ್ಕೆ ಏನ್ ಮಾಡ್ತಾರೆ, ಮೋಟಿವೇಟ್ ಮಾಡ್ದಂಗಾಗ್ತಾರೆ. ಅದರಿಂದ ಅನೇಕ ಒಂದು ಏನಂತಾರೆ, ಕೆಟ್ಟತನಕ್ಕೆ ನಾವೇ ಏನ್ ಮಾಡ್ದಂಗಾಗ್ತದೆ, ಅಲ್ಲಿ ಮೋಟಿವೇಟ್ ಮಾಡ್ದಂಗಾಗ್ತಾರೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಆಮೇಲೆ ಕಾಣುವುದರಿಂದ மனிதரை காக்குமா? இந்த கல்வியின் பெருக்கம் உழைப்பாளிகளுக்கு பாதிப்பை உண்டு பண்ணக்கூடும். ஏனெனில் கல்வியானது பரவுவதால் கல்விக்கான ஊதியம் குறைந்து போகிறது. மருத்துவமனையை நிறுவுதல், ஏற்கனவே வேலை தேடல்கள் அதிகமாக இருப்பதாக உழைப்பாளிகளுக்கு தோன்றுவதால் அவர்களை காப்பாற்றி நீண்ட வாழ்வு அளிப்பது இந்த இக்கட்டான நிலையை அதிகப்படுத்துமே. சரிப்பா, இது ஸ்கூல் கல்லூரிகள், ಅವಾಗ ಸಮಾಜ ಉದ್ಧಾರ ಮಾಡ್ಬೋದು ಅಂದ್ರೆ ಸ್ಕೂಲು ಕಾಲೇಜ್ ಕಟ್ಟಿ ಏನಪ್ಪ ಆಯ್ತದೆ, ಏನೋ ಸ್ಕೂಲು ಕಾಲೇಜ್ ಕಟ್ಟಿ ಏನಾಯ್ತದೆ ಅಂತಂದ್ರೆ, ಏನ್ರಿ ಈ ಈ ಲ್ಯಾಂಡ್ ಅಲ್ಲಿರೋಂತ ಒಂದು ಏನ್ತಾರೆ ಅದರದ್ದು ಒಂದು ಏನ್ತಾರೆ ಆಸೆ. ಇವಾಗ ಸ್ಕೂಲ್ ಪ್ರಾಪರ್ಟಿಗಳ ಜಾಸ್ತಿ ಕಟ್ತಾ ಬಿಲ್ಡಿಂಗ್ ಏನ್ತಾರೆ ಒಳ್ಳೆ ಬಿಸ್ನೆಸ್ ಆಗ್ತದ್ರೆ ಏನ್ ಮಾಡ್ತಾರೆ ಜನಗಳಿಗೆ, ಆ ಲ್ಯಾಂಡ್ಗೆ ಏನಾಗ್ತದೆ ವ್ಯಾಲ್ಯೂ
ಜಾಸ್ತಿ ಆಗ್ಬಿಡ್ದವ್ರ ಲ್ಯಾಂಡ್ ವ್ಯಾಲ್ಯೂ ಜಾಸ್ತಿ ಆಗ್ಲಿ ಬಿಟ್ಟಾಕಿ ಹೋಗ್ಲಿ ನೆಕ್ಸ್ಟ್ ಅದೇನು ಹೇಳ್ತಿದ್ರೆ ಚೆನ್ನಾಗಿ ಎಲ್ಲರೂ ಎಜುಕೇಶನ್ ಓದ್ಕೊಂತ ಬಂದ್ಬಿಟ್ರೆ ಕೆಲಸ ಮಾಡೋ ಏನಾಗ್ಬಿಡ್ತದೆ ಜಾಸ್ತಿ ಆಗೋಗ್ತಾರೆ ಕೆಲಸ ಮಾಡೋ ಜಾಸ್ತಿ ಆಗ್ಬಿಟ್ರೆ ಸಂಬಳ ಏನಾಯ್ತದೆ ಜಾಸ್ತಿ ಆಯ್ತದ ಏನಾಗ್ಬಿಡ್ತಾರೆ ಬರ್ತಾ ಬರ್ತಾ ಕಮ್ಮಿ. ಅದಕ್ಕೆ ನಾವು ಹೇಳಿದ್ ಲಾಸ್ಟ್ ಟೈಮ್ ಎಕ್ಸಾಂಪಲ್ ಕೊಟ್ಟಲ್ಲ, ಒಂದ್ ಜಮಾನದಲ್ಲಿ ಕಾಲ್ ಸೆಂಟರ್ ಬಿ ಪಿ ಒ ಅಂದ್ರೆ ಎಷ್ಟಿರೋ ಸಂಬಳ ಲಕ್ಷಾಂತರ ರೂಪಾಯಿ ಪ್ಯಾಕೇಜ್ ವರ್ಷಕ್ಕೆ. ಇವಾಗ ಏನಾಗೋಯ್ತು ಎಲ್ಲ ಬಂದ್ಬಿಡ್ತಲ್ಲ ಎಲ್ಲ ಅಂದ್ರೆ ಮಾಮೂಲಿ ವಾಚ್ಮ್ಯಾನ್ ವಾಚ್ಮ್ಯಾನೇ ಬೆಟರ್ ಇದಕ್ಕಿಂತ ಆ ಥರ ಆಗ್ಬಿಡಿದ್ ಕೆಲಸ ಅಲ್ವರ ಅದ್ ನೋಡ್ಬೇಕಾದ್ರೆ ವ್ಯಾಲ್ಯೂನೇ ಇಲ್ಲ. ಅದಕ್ಕೆ ಹೇಳ್ತಾರೆ ಈ ತರ ಮಾಡೋದ್ರಿಂದ ಏನಾಗ್ತಂದ್ರೆ ಎಜುಕೇಶನ್ ಜಾಸ್ತಿ ಇರ್ತದೆ, ವರ್ಕ್ ಫೋರ್ಸ್ ಜಾಸ್ತಿ ಆಗ್ತಾರೆ, ಸಂಬಳ ಏನಾಗ್ತಾರೆ ಬರ್ತಾ ಬರ್ತಾ ಕಮ್ಮಿ ಆಗ್ತಾರೆ ಹೇಳ್ತಾರೆ. ನೆಕ್ಸ್ಟ್ ಇನ್ನೊಂದು ಆಪ್ಷನ್ ಕೊಡ್ತಾ ಅಂತೀನಿ. ಇಲ್ಲ ಇಲ್ಲ ಹಾಸ್ಪಿಟಲ್ ಹೋಯ್ಚಿಂಗ್ಲಾ ಹಾಸ್ಪಿಟಲ್ ಬಗ್ಗೆ ಪರ್ಚಾಚಿಂಗ್ಲಾ ಸರಿ ಓಕೆ. ಹಾಸ್ಪಿಟಲ್ ಬಗ್ಗೆ ಹೇಳ್ಬೇಕಾದ್ರೆ ಹೇಳ್ತಾ ಅಂದ್ರೆ ಹಾಸ್ಪಿಟಲ್ ಮಾಡೋದೇ ಏನ್ ಪ್ರಯೋಜನ ಅಂತ ಹೇಳ್ತಾರೆ. ಆಲ್ರೆಡಿ ಏನಂತಾರೆ ಇರೋ ಹಾಸ್ಪಿಟಲ್ಗಳಲ್ಲಿ ಲೇಬರ್ಸ್ಗೆ ಟ್ರೀಟ್ಮೆಂಟ್ ಕೊಟ್ಟು ಸಾಯೋರು ಏನಾಗ್ಬಿಟ್ಟವ್ರೆ ಸಾಯೋರೆಲ್ಲ ಕಮ್ಮಿ ಆಗ್ಬಿಟ್ಟವ್ರೆ ಅಲ್ವರ. ಸಾಯೋರೆಲ್ಲ ಕಮ್ಮಿ ಆಗ್ತಾ ಇದ್ರೆ ಅವಾಗ ಏನಪ್ಪ ಆಗ್ತಾರೆ ಜನಗಳು ಏನಾಗ್ಬಿಡ್ತದೆ ಜನಸಂಖ್ಯೆ ಜಾಸ್ತಿ ತಿರ್ಗಾ ಏನಾಗ್ತದೆ ವರ್ಕ್ ಫೋರ್ಸ್ಗೆ ತಿರ್ಗಾ ಎಫೆಕ್ಟ್ ಅಂತ ಹೇಳ್ತಾರೆ. ಅದೇ ನೋಡ್ಬೇಕಾದ್ರೆ ಇವೆಲ್ಲ ಮಾಡೋದ್ ವೇಸ್ಟ್ ಅಂತ ಹೇಳ್ತಾರೆ. ಇನ್ನೊಂದು ಹೇಳ್ತಾರೆ ನೆಕ್ಸ್ಟ್ ಪುಡಿಂಗ್ ಆಡ್ತದ ಹೇಳ್ತಾರೆ. ಚೀಪ್ ಆಗಿರೋ ಒಂದು ಮನೆಗಳು ಕಟ್ಬಿಟ್ರೆ ಅದರ ಎಲ್ಲಾರು ಬಂದು ವಾಸ ಮಾಡತ್ತರ ಒಂದು ಚೀಪ್ ಆಗಿರೋ ಮನೆಗಳು ಕಟ್ಟರೆ ಆಗ್ತಾರೆ ಎಲ್ಲಾರು ಬಂದ ಅಲ್ಲಿ ಅಲ್ಲಿ ವಾಸ ಮಾಡ್ತಾರೆ. ಎಲ್ಲರೂ ಬಂದು ವಾಸ ಮಾಡಿ ಏನ್ ಮಾಡ್ತಾರೆ ಕೆಲಸಗಳನ್ನೇ ಮಾಡ್ತಾರೆ. ಅವಾಗ ಅವಾಗ ಹುಡುತಾರೆ ಕೆಲಸಗಳು ಹುಡುದವ್ ಏನಾಗ್ತಾರೆ ಅವಾಗ ನೆಕ್ಸ್ಟ್ ಏನ್ರಿ ಎಂಪ್ಲಾಯ್ಮೆಂಟ್ ಏನಾಗ್ಬಿಡ್ತಾರೆ ಅವಾಗ ತಿರ್ಗಾ ಚೀಪ್ ಆಗ್ಬಿಡ್ತಾರೆ. ಅವಾಗ ಏನಾಗ್ತಾರೆ ಅಧಿಕವಾಗಿ ಲೇಬರ್ ಫೋರ್ಸ್ ಬರೋದ್ರಿಂದ ತಿರ್ಗಾ ಸ್ಯಾಲ್ರಿಗಳೇನಾಗ್ತಾರೆ ಅವಾಗ ಇಲ್ಲಿ ಬರ್ತಾ ಬರ್ತಾ ಅಲ್ಲಿ ಕಮ್ಮಿ ಆಗ್ತಾರೆ. ಅವಾಗ ಲೇಬರ್ಗೆ ಒಂದು ವ್ಯಾಲ್ಯೂ ಇರೋದಿಲ್ಲ ಅಂತ ಹೇಳ್ತಾರೆ. ಇವಾಗ ಐತಲ್ಲ ಪೇಯಿಂಗ್ ಗೆಸ್ಟ್ಗಳು ಅದರ ಎಲ್ಲ ಕಡೆ ಪೇಯಿಂಗ್ ಗೆಸ್ಟ್ ಆಗಿರೋದ್ರಿಂದ ಏನಾಗ್ಬಿಡ್ತಾವೆ ಇವಾಗ ಲೇಬರ್ ಫೋರ್ಸ್ ಏನಾಗುತ್ತೆ ಇವಾಗ ತುಂಬ ಚೀಪ್ ಆಗೋಯ್ತು ಅಲ್ಲ. ಯಾರೋ ಅಲ್ಲೆಲ್ಲ ಸ್ಕೂಲ್ ಕಾಲೇಜ್ ಓದ್ ಮುಗಿಸಿರ್ತಾರೆ ಅದರ ಎಲ್ಲ ಆಸನೆಲ್ಲ ಎಲ್ಲ ಕಡೆ ಇರ್ತಾರೆ. ಅದರ ದಿಢೀರ್ ಅಂತ ಬೆಂಗ್ಳೂರ್ ಬಂದು ಏನ್ ಮಾಡೋದು ಇವಾಗ ಈಸಿಯಾಗಿ ಕೆಲಸಕ್ಕೆ ಸೇರ್ಕೊಂಬೋದು ಸಾಯಂಕಾಲ ಒಳಗೆ ಏನ್ ಮಾಡ್ಬೋದು ರೂಮ್ ನೋಡ್ಕೊಂಡು ಏನಾಗ್ಬೋದು ಕ್ಲೀನಾಗೆ ಸೆಟ್ಲ್ ಆಗ್ಬಿಡ್ಬೋದು. ಫಸ್ಟ್ ಎಲ್ಲ ಹೆಂಗಿತ್ತ ಫಸ್ಟ್ ಎಲ್ಲ ಏನ್ರಿ ಅಯ್ಯೋ ಅಲ್ಲಿ ಹೋಗ್ಬೇಕಂದ್ರೆ ಅಯ್ಯೋ ಅಲ್ಲಿ ಹೋಗಿ ಹೆಂಗ್ ಕೆಲಸ ಮಾಡೋದು ಅಲ್ಲಿ ಹೋಗಿ ಎಲ್ಲಿ ಬಿಡೋದು ಬೇಡಪ್ಪ ಇಲ್ಲೇ ಇದ್ಬಿಡು ಇಲ್ಲೇನ್ ಇನ್ನೇನ್ ಸಣ್ಣ ಪುಟ್ಟ ಕೆಲಸ ಇದೆ ಏನ್ ಮಾಡ್ಕೊಡ್ಲೆ. ಇವಾಗೆಲ್ಲ ಏನಾಗ್ಬಿಡುತ್ತೆ ಶನಿವಾರ ಫ್ರೈಡೆ ನೋಡ್ರಿ ಅಂತೀನಿ ಫ್ರೈಡೆ ನೈಟ್ ಆರ ಮುಗೀತು ಎಲ್ಲ ಬಸ್ ಸ್ಟ್ಯಾಂಡ್ ರೈಲ್ವೆ ಸ್ಟೇಷನ್ ಫುಲ್. ಯಾಕೆ ಅಂದ್ರೆ ಎಲ್ಲ ಹೊರಗಡೆ ಬಂದು ಇಲ್ಲಿ ಕೆಲಸ ಮಾಡೋದ ಇಲ್ಲಿ ಕೆಲಸ ಮಾಡ್ತಂದ್ರ ಏನಕ್ಕೆ ಅಂದ್ರೆ ಏನಾಗ್ಬಿಡ್ತೀವಿ ಅಲ್ಲಿ ಇಲ್ಲಿ ಸ್ಟೇ ಮಾಡೋದು ತುಂಬಾ ಈಸಿ ಆಗ್ಬಿಡೈತೆ. ಎಲ್ಲರ 3,000-4,000 ಕೊಟ್ರೆ ಏನಾಯ್ತಾರೆ ಏನ್ ಬೇಕಾದ್ರೆ ಕೊಡ್ತಾರಪ್ಪ. ಏನೇನ್ ಬೇಕೋ ಏನ್ ಮ್ಯಾಕ್ಸಿಮಮ್ ಇದೆ ಊಟ ತಿಂಡಿ ಇಷ್ಟೇ ಇನ್ನೇನ್ ತಿನ್ನಕೈತದೆ ತಗೊಳಪ್ಪ ಅದು ಫ್ರೀ ಇಂಟರ್ನೆಟ್ ತಗೋ ಅದು ಫ್ರೀ ಮಜಾ ಮಾಡೋ. ಅಂದ್ರೆ ಇನ್ನೇನು ಬಟ್ಟೆ ಹೋಗಿದ ವಾಷಿಂಗ್ ಮಿಷಿನ್ ತಂದು ಇಕ್ಬಿಡ್ತಾರೆ ಅಂದ್ರ ಏನ ಹೋಗಿ ನೋಡಿರ್ತೀನಿ ಪೇಯಿಂಗ್ ಎಷ್ಟು ಇದ್ರೆ ನೋಡಿದ್ರೆ ಮೇಡಮ್ 4-5 ವಾಷಿಂಗ್ ಮಿಷಿನ್ ಓಡ್ತಾನೆ ಇರ್ತದೆ ಸೀದಾ ಬಟ್ಟೆ ಹಾಕೋದು ವಾಶ್ ಮಾಡ್ಕೊಂಡು ಏನ್ ಮಾಡೋದಾ. ಅವಾಗ ಏನಾಗ್ತದೆ ಲೈಫ್ ಬೇರೆ 20,000 ಬರ್ತಾರೆ 5,000 ಹೋದ್ರೆ ಹೋಯ್ತು ಇನ್ನು 15,000 ಏನ್ ಮಾಡ್ಬೋದಾ. 15,000 ರೂಪಾಯಿ 5,000 ರೂಪಾಯಿ ಎಂಜಾಯ್ ಮಾಡಿ 10,000 ರೂಪಾಯಿ ಯಾರು ಕೂಡ ಮನೆ ಕೊಡ ಅಂತಂದ್ಬಿಟ್ಟು ಅಲ್ಲೆಲ್ಲ ಇಲ್ದಿರೋ ಕೆಲಸಕ್ಕಿಂತ ಇಲ್ಲೇ ಮಾಡ್ತೀವಿ ಬಂದು ಸೆಟ್ಲ್ ಆಗುತ್ತೆ. ಸೊ ಈ ಥರ ಮಾಡಿದ್ರೆ ಅಂತ ತಿರ್ಗಾ ಲೇಬರ್ ಫೋರ್ಸ್ ಜಾಸ್ತಿ ಆಗ್ತದೆ ಏನಂತಾರೆ ವೇಜಸ್ ವಿಲ್ ಬಿ ಚೀಪ್ ಅಂತ ಹೇಳ್ತಾರೆ. ಆಮೇಲೆ ನೆಕ್ಸ್ಟ್ ಆರಚಿಕಾನ ಕೂಡಗಳನ್ನು ವಿಜ್ಞಾನ ಪಳ್ಳಿಗಳೆಯಂ ಪಟ್ಟಣಗಳೆಯಂ ನಿರ್ವಿನಾಲ್ ಇದನಾಲ್ ಕಂಡುಪಿಡಿಪುಗಳೆಯಂ புதிய படைகளும் ஊக்குவித்த பின்பு அனித சக்திகள் மீதான பூமி மீதான தனிமனித உரிமை மீது ஆதாரமாக கொண்டு சமுதாயத்தில் கிரியை செய்து இயந்திர கற்களுக்கு இடையில் மாட்டிக்கொண்டதே போல உழைப்பாளிகளை நெசுக்கு செய்கின்றன. சரிப்பா இப்ப ஒள்ளே மனுஷா இவலே ஆது பிட ನಾನು ಒಂದ್ ಏನ್ ಮಾಡ್ತೀನಿ ಒಂದು ಲ್ಯಾಬೋರೇಟರಿ ಕಟ್ತೀನಿ ಒಂದ್ ಒಳ್ಳೆ ಸೈಂಟಿಸ್ಟ್ ತರ ಏನ್ ಮಾಡ್ತೀನಿ ರಿಸರ್ಚ್ ಸೆಂಟರ್ ಕಟ್ತೀನಿ ಅಂದ್ರೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಮಾಡ್ತೀನಿ ಎಲ್ಲ ಸ್ಕೂಲ್ ವರ್ಕ್ಶಾಪ್ಗಳು ಏನಂತಾರೆ ದಿನ ಒಂದು ಹೊಸ ಹೊಸದ್ ಕಂಡಿದೀನಿ ಅಂತ ಅದನ್ನ ಮಾಡ್ತೀನಿ ಅಂತಂದ್ರೆ ಇದರಿಂದ ಏನಾಯ್ತಾರೆ ಅಂತ ಹೇಳ್ತಾರೆ ಅಂದ್ರೆ ಇದನ್ನ ಏನಾಗ್ತದಂದ್ರೆ ಮಂಜಿನ ವ್ಯಾಲ್ಯೂ ಕಮ್ಮಿ ಆಗ್ಬಿಡ್ತದೆ ಅದರ ಏನಂತಾರೆ ಇದರಿಂದ ಏನ್ರಿ ಮೆಕ್ಯಾನಿಕಲ್ ಗ್ಯಾಜೆಟ್ಸ್ ಏನಾಗ್ತದೆ ಇವಾಗ ಜಾಸ್ತಿ ಬರ್ತಾರೆ ಅಂದ್ರೆ ಎಕ್ವಿಪ್ಮೆಂಟ್ಸ್ಗಳು ಜಾಸ್ತಿ ಬರ್ತಾರೆ ಇಂಡಸ್ಟ್ರಿಯಲ್ ಏನಾಗ್ಬಿಡ್ತಾರೆ ಫ್ಯಾಕ್ಟ್ರಿಲಿ ಎಲ್ಲ ಮಿಷಿನ್ಸ್ ಏನಾಗ್ಬಿಡ್ತಾರೆ ವರ್ಕ್ ಮಾಡಕ್ ಶುರು ಮಾಡ್ತಾರೆ ಮನುಷ್ಯನ್ಗೆ ಏನಿರಲ್ಲ ಕೆಲಸನೇ ಇರಲ್ಲ ಅದರ ಇದು ಇಸ್ರೇಲ್ ಅಲ್ಲಿ ಸಕ್ಸಸ್ ಆಗ್ತದೆ. ಯಾಕೆ ಹೇಳಿ ಇಸ್ರೇಲ್ ಪಾಪ್ಯುಲೇಷನ್ ಕಮ್ಮಿ ಅದರ ಅದಕ್ಕೆ ಏನಾಯ್ತು ಇಸ್ರೇಲ್ ಅಲ್ಲಿ ಸಕ್ಸಸ್ ಆಯ್ತು. ಇವಾಗ ಇಂಡಿಯಾಲಿ ಏನಾದ್ರೆ ಶುರು ಮಾಡಿದ ಏನಾಯ್ತು ಹೇಳಿ ಎಲ್ಲ ಫಾರ್ಮರ್ ಬಂದ್ಬಿಟ್ಟು ಒಂದು ಟ್ರ್ಯಾಕ್ಟರ್ ಇಟ್ಕೊಂಡು ಅದರ ಏನ್ರಿ ಒಂದು ಡ್ರಿಪ್ ಇರಿಗೇಷನ್ ಶುರು ಮಾಡ್ಬಿಟ್ಟ ಅಂತಂದ್ರೆ ಅವ್ನು ವ್ಯವಸಾಯ ಮಾಡಕ್ ಅವ್ನ್ಗೆ ಯಾರು ಬೇಕಾಗಿಲ್ಲ ಏನ್ರಿ ಒಬ್ಬನೇ ಮಾಡ್ಬೋದ. ಕೆಲವು ಜಾಗದಲ್ಲಿ ತಮಿಳ್ನಾಡುವಿಂದ ಏನ್ ಮಾಡ್ತಾರೆ ಆಪರೇಟ್ ಮಾಡ್ತಾರೆ ಗದ್ದೆ ಎಲ್ಲ ಐತೆ ಅಂದ್ರೆ ಚಾಮರಾಜನಗರದಲ್ಲಿ ಐತೆ ತಮಿಳ್ನಾಡಿನ ರಿಮೋಟ್ ಕಂಟ್ರೋಲ್ ಅಂತ ಮಾಡೋದು
ಮೊಬೈಲ್ ಇಟ್ಕೊಂಡ್ಬಿಟ್ಟಂತೆ, ಮೊಬೈಲ್ ಸಿಸಿ ಕ್ಯಾಮ್ರಾ ಇಟ್ಕೊಂಡು ನೋಡ್ತಾ ಇರ್ತಂತೆ ಗದ್ದೆಯಲ್ಲಿ ಏನಾಗ್ತದೆ ಯಾವ ಟೈಮ್ ಅಂತ ರಿಯಲ್ ಟೈಮ್ ಅಲ್ಲಿ. ಆಮೇಲೆ ಅಲ್ಲಿ ಒಂದು ಬಟನ್ ಹೋಗ್ತಾರೆ, ಕಂಪ್ಯೂಟರ್ ಆನ್ ಆಯ್ತಿರಂತೆ, ಅಲ್ಲಿ ಪಂಪ್ ಆನ್ ಆಯ್ತಾರೆ, ಟಕ್ ಅಂತ ನೀರು ಬರ್ತಾರಂತೆ, ನಲ್ಲಿಗೆ ಅಂತ ಕ್ಲೀನ್ ಹೋಗ್ಬಿಟ್ಟು ಡ್ರಿಪ್ ಇರಿಗೇಷನ್ ಎಷ್ಟು ಬೇಕಾದ ನೀರು ಬಿಟ್ಬಿಟ್ಟು ವಾಪಸ್ಸೇ ಮಾಡಿ ಜೀವನ. ಯಾರು ಬೇಕಾಗಿಲ್ಲ, ಒಬ್ಬ ಒಂದು 3,000 ರೂಪಾಯಿ ಕೊಟ್ಬಿಟ್ಟು ಯಾರೋ ಕೂಲಿ ಆಗಲ್ಲ ನೋಡಪ್ಪ ಏನೋ ಬೇಕಾದ ಟೈಮಲ್ಲಿ ನೋಡ್ಕೊಂಬಂದ್ರೆ ಮುಗ್ದಾಯ್ತು. ಅವನಿಗೆ ಏನು ಮಾಡ್ತಾನೆ, ಅವನು ಕಣ್ಮುಚ್ಚಿನ ಕೆಲಸ ಮಾಡ್ತಾನೆ, 3,000 ರೂಪಾಯಿ ಬಿಡಪ್ಪ ಯಾಕೆ ಕೊಡ್ತಾನೆ ನನಗೆ ಹಳ್ಳಿಯಲ್ಲಿರೋನಿಗೆ. ಈ ಥರ ಏನಾಗಿದೆ ಇವಾಗ, ಈ ಥರ ಹೊಸ ಹೊಸ ಇನ್ವೆನ್ಷನ್ಸ್ ಅದನ್ನು ಮಾಡಕ್ಕೆ ಹೋಯ್ತೀರಿ ಅಂದರೆ ತಿರ್ಗಾ ಏಟ್ ಬಿಳದಲ್ಲಿಗೆ ಮನುಷ್ಯನ್ಗೇನು ಅಷ್ಟೇ ಹೊರತು ಇನ್ಯಾರಿಗೋ ಅಲ್ಲ. ಅಂದ ನೋಡಿ ನೋಡಿ ಇದೇನು ಹೇಳ್ತಾರೆ ಅಂದರೆ ಏನ್ರೀ, ಫ್ರೀಯಾಗಿ ದಾನ ಧರ್ಮ ಕೊಟ್ಟರೆ ಏನು ಮಾಡ್ಬೋದು, ದಾನ ಧರ್ಮದಲ್ಲಿ ಇಷ್ಟೇ ಮಾಡ್ಬೋದು, ಇನ್ನೇನು ಮಾಡೋಕ್ಕಾಗ್ತದೆ? ಆಲ್ರೆಡಿ ಏನಾಯ್ತದೆ ಸಮಾಜದಲ್ಲಿ ನಡೀತಾರೆ, ಈ ದಾನ ಧರ್ಮದಿಂದ ಸಮಾಜ ಉದ್ಧಾರ ಆಯ್ತು ಅಂದ್ರೆ ಸಮಾಜ ಉದ್ಧಾರ ಆಗಿಲ್ಲ. ಅದು ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಹೇಳ್ತಾರೆ ನೋಡಿ, ನೆಕ್ಸ್ಟ್ ಬುದ್ಧರ முதலில் இவனால் உதவி பெற்று குடி பெயர்ந்தவர்களே இவனை திரும்பி கொண்டு இப்படிப்பட்ட குடிபெயர்ச்சியை நிறுத்தும்படி வற்புறுத்துவர், ஏனெனில் அது அவர்களது ஊதியத்தை குறைத்து விடுகிறது என்பதனால். இமிகிரேஷன் இவன் நினைத்தல அதர பங்களாதேஷ் கிராண்ட் ஆயிட்டோ அதான் ஜகப்பா மயமாரா மியமர அல்வா அதே கிராண்ட் ஆயிட்டல யாரோ ஏன் ஏன் கேட்டகரி பீப்புள் ಅವರೆಲ್ಲ ಏನ್ ಮಾಡ್ಬಿಟ್ರು ಬಾಂಗ್ಲಾದೇಶ್ ಅಲ್ಲಿಗೆ ಅಂತ ಇಮಿಗ್ರೇಷನ್ ಮಾಡ್ಕೊಂಬಿಟ್ರು. ಅಂದ್ರೆ ಅದೇ ಥರ ಮಾಡ್ಬೇಕಾದ್ರೆ ಏನ್ರಿ ಸಿರಿಯಾ ಆ ಕಡೆ ಇರಾಕ್ ಅಲ್ಲ ಘಾಟ್ ಅದಾವ ಏನ್ಬಿಟ್ರಲ್ಲ ಎಲ್ಲ ಯುರೋಪ್ ಅಲ್ಲಿ ಎಲ್ಲ ಆಗ್ಬಿಟ್ರು. ಅದರ ಅಲ್ಲಿ ಆದ ಏನಾಯ್ತು ಏನಾಯ್ತು ಅಂತ ಹೇಳಿದ್ರೆ ಏನಾಗ್ತಾರೆ ಅಂದ್ರೆ ಫಸ್ಟ್ ಏನ್ ಮಾಡ್ತಾರೆ ಜನಗಳು ಬನ್ನಿ 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 ಅಂತ ಸೇರ್ಸ್ಕೊಂತಾರೆ. ಇವರೆಲ್ಲ ಬರ್ತಾ 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 ಇವ್ರು ಜಾಸ್ತಿ ಆಗ್ಬಿಟ್ರೆ ಅವಾಗ ಏನಾಯ್ತದೆ, ಆಡಿ ಬಂದಿರೋಗೇನಿಲ್ಲ ಕೆಲಸ ಸಿಕ್ಕಲ್ಲ. ಅವಾಗ ಅವರು ಇನ್ನೊಬ್ಬರನ್ನ ಸೇರ್ಸ್ಕೊಳಕ್ ಇವರು ಪರ್ಮಿಷನ್ ಕೊಡ್ತಾರ, ಅಯ್ಯೋ ಸಾಕು ನೆನೆಸಿ ಸರ್ ನಮಗೇನಿಲ್ಲ ಕೆಲಸ ಇಲ್ಲ, ಇನ್ನು ಅವ್ನು ಕರ್ಕೊಂಬಿಟ್ರೆ ನಮ್ಗತಿ ಏನಾಯ್ತದೆ? ಅವಾಗ ಏನಾಗ್ತಾನೆ ವಾಪಸ್ ತಿರ್ಗಾ ಡಿಸ್ಸಾಟಿಸ್ಫ್ಯಾಕ್ಷನ್ ಅಲ್ವರ. ನೆಕ್ಸ್ಟ್ ಆಮೇಲೆ ஒருவனுக்கு இருக்கும் நிலங்களை தானம் செய்தால் அல்லது அதற்குரிய வாடகையை வாங்கிக் கொள்ள மறுத்தால் அல்லது சந்தை விலையை காட்டிலும் குறைந்த வாடகையை விட்டால் நோடுதா ஏன் பாயிண்ட் ஹேள்தாரே இன்னொன்று தான தர்மா ஏன் தான தர்மா சரியப்பா லேண்ட் இதே நீனே ஏன் பண்ணு நீனே விவசாயம் மாடுக்கோ நீனே எடுக்கோ அந்த அவன் கேட்பட்ரு இல்ல அந்தரே ஏனோ சரியப்பா ஈ மனை இதே நீங்க ஏன் மாட்டீங்க கம்மி விலைக்கு நீங்க கொடுத்தீனி அந்த ஏழுதிரே ஏனாய்த்தது ಅವಾಗ ಏನಾಗ್ತದೆ ಅಂತ ನೆಕ್ಸ್ಟ್ ಒಂದು ಪಾಯಿಂಟ್ ಹೇಳ್ತಾರೆ, ಬ್ಯೂಟಿಫುಲ್ ಪಾಯಿಂಟ್ ಏನ್ ಹೇಳ್ತಾರೆ. ಅವನ್ ಇದನಾಲ್ ಪುದಿಯ ಇಡ ಸ್ವಂತಕಾರರೆಯೋ ಅಲ್ಲದ ಪಂಗುದಾರರೆಯೋ ಉರುವಾಕಿ ವಿಡುವಾನ್. தனிப்பட்ட சிலரை செல்வந்தனாக்கலாம், ஆனால் உழைப்பாளியின் பொதுவான நிலைமையை மேம்படுத்த அவன் எதையும் செய்ய மாட்டான். அஷ்டே ஏனாயிட்டாரு அந்த திருக்கு அவன் ஏனாயிட்டாரு ஓய் லேண்ட் ஃப்ரீயா சிக்கு அவன் ஏனாகிட்டாரு அவன் திருக்கு இன்னும் லேண்ட் லார்ட் ஆயிட்டானே அவன் லேண்ட் லார்ட் ஆகி ஏன் மாட்டானே இவன் லேண்ட் லார்ட் ஏன் மாட்டதோ அதே தர இவன் ஏன் மாட்டானே ಇವನು ಮಾಡ್ತಾನೆ ಅಷ್ಟೇ ಹೊರತು ಸಮಾಜ ಏನಾಗೋದಕ್ಕೆ ಸಾಧ್ಯ ಇಲ್ಲ, ಸಮಾಜ ಇಂಪ್ರೂವ್ಮೆಂಟ್ ಆಗಲ್ಲ. ಅಂದ್ರೆ ಏನಾಗೋದಿಲ್ಲ ಮನುಷ್ಯನಿಗೆ ಏನೇ ಒಂದು ನೀವು ಫ್ರೀಯಾಗಿ ಕೊಟ್ಟರು ಅಥವಾ ಏನೋ ಒಂದು ಒಳ್ಳೇದು ಮಾಡೋಕ್ಕೋ ಅಥವಾ ಏನಾಗ್ತಾರೆ ಮನುಷ್ಯ ಇದನ್ನ ತಪ್ಪಾದ ರೀತಿಯಲ್ಲಿ ಏನ್ ಮಾಡ್ತಾನೆ ಇದನ್ನ ತಗೊಂತಾನೆ ಹೊರತು ಇದನ್ನ ಸೊಸೈಟಿ ಏನ್ ಮಾಡೋಕ್ಕಾಗಲ್ಲ, ಇದನ್ನ ಇಂಪ್ರೂವ್ ಮಾಡೋಕ್ಕಾಗಲ್ಲ ಅಂತಂತ ಹೇಳ್ತಾರೆ. ಅಲ್ಲ ನೋಡಿ ಎಷ್ಟು ಏನು ಒಳ್ಳೆ ಪಾಯಿಂಟ್ಸ್ಗಳು ಅಲ್ಲ, ಸಮಾಜ ಸುಧಾರಣೆ ಅಂತ ಹೇಳ್ಬೇಕಾದ್ರೆ ಏನು ವಂಡರ್ಫುಲ್ ಪಾಯಿಂಟ್ಸ್ ಹೇಳ್ತಾರೆ ಅಂತೀನಿ. ಅಂದ್ರೆ ಅಂದ್ರೆ ಏನರ್ಥ, ಇವೆಲ್ಲ ಮಾಡ್ದಿರಾ ದೇವ್ರ ಮಕ್ಕಳು ಜಾಯಿಂಟ್ ಅಂತ ಏನ್ ಮಾಡ್ಬೇಕು, ಏನ್ ಮಾಡ್ಬೇಕು ಅದ್ ಮಾಡ್ಬೇಕು ಅಂತ ಅಲ್ಲ ನೋಡಿ. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಹೋಗಿದೆ குடிமக்களை போல தன்னை நினைத்துக் கொண்டு தன்னுடைய பிறப்பிடம் அல்லது வளர்ந்த இடத்தை அழகுபடுத்தும் தனது சொந்த நகரத்தை மேம்படுத்த பெரும் பணத்தை செலவு செய்தால் நோடு இன்னும் பியூட்டிஃபுல் பாயிண்ட். இவெல்லாம் மாடுத்தாரு கொத்தா நான் ஹுட்டி தூரு இதேன் மாடுபோக்கு நான் ஹுட்டி தூர்னா நான் தேவர் இஷ்டெல்லாம் ஆசீர்வாதம் மாடாரே ஒள்ளே பொசிஷனே இதே நான் சிக்காபடை துட்டிதே நான் ஹுட்டி தூர்னா ரிப்ளேஸ் மாடுபோக்கா உத்தார மாடுபோக்கு அந்த எஷ்டோ ஜன கை ஆக்தாரே அதோ இல்வா. ಇವಾಗ நோடு நம்ம தேவேகௌடர் ஹுட்டிதில்லை ஆசன எல்லாம் மண்டியாலெல்லாம் ஹுட்டிதரு அதரா ಆ ಊರನ್ನ ಉದ್ಧಾರ ಮಾಡಬೇಕು ಅಂತ ಏನ್ ಮಾಡಿದ್ರು ಪ್ರಯತ್ನ ಮಾಡಿಲ್ಲ, ಮಾಡಿದ್ರೆ ಏನಾಯ್ತಾರೆ ಅಂದ್ಬಿಟ್ಟು ಯಡಿಯೂರಪ್ಪ ಅದರ ಹಾಸನ್ನು ಆ ಕಡೆ ಏನಂತಾರೆ ಯಡಿಯೂರೆಲ್ಲ ಅವ್ರೂರೇ ಅಲ್ಲ ಅದೇ ಶಿವಮೊಗ್ಗ ಅದಕ್ಕೆ ಏನ್ ಮಾಡ್ಬಿಟ್ರು ಒಂದು ಎಕ್ಸ್ಪ್ರೆಸ್ ಹೇಗೆ ಮಾಡ್ಬಿಟ್ರು ಅದರ ಸರಿ ಏನಾಯ್ತಾರೆ ಇದು ಮಾಡಿ ಅಂತ ನೋಡಿ ಅದಕ್ಕೆ ಒಂದು ಬ್ಯೂಟಿಫುಲ್ ರೀಸನ್ಸ್ ಹೇಳ್ತಾರೆ ಏನದು. ಕುರುಳಾನ ಕೋಲಾನ ವಿಧಿಯೋಯಂ ಅವನ್ ವಿರುಪಡಿಸಿ ನೇರ ಬಿಟ್ಟಂ பூங்காக்களை கட்டி நீரூட்டுகளை ஏற்பட்டும் ட்ரம்ப் வண்டிகளை பாதைகளை திறந்து புதிய ரயில் பாதைகளை கொண்டு வரட்டும் அல்லது அவன் தெரிந்து கொண்ட பட்டணத்தில் எப்படி வேண்டுமானாலும் அழகுபடுத்தி கவர்ச்சியை மாற்றிக்கொள்ளட்டும் இதனால் வரும் விளைவு என்ன? ஏன் பாயிண்ட் இவாக கரெக்டா மனதை எழுதுறேன் அதான் சிக் சிக் ரோட் எல்லாம் ஒழ்ளே விஷயமாக ரோட் மாட்டலப்ப ಎಲ್ಲ ಕಡೆ ಫೌಂಟೇನ್ಸ್ ಹಾಕ್ಬಿಡ್ಲಿ, ಪಾರ್ಕ್ ಡೆವಲಪ್ ಮಾಡ್ಲಿ, ಅದ್ ಮಾಡ್ಲಿ ಎಲ್ಲ ಮಾಡ್ತಾರಲ್ಲ ಎಂ ಎಲ್ ಎ ಎಂ ಸಿ ಕೌನ್ಸಿಲ್ಗಳೆಲ್ಲ ನಿಮ್ಮ ಏರಿಯಲ್ಲ ಪಾರ್ಕೇ ಇಲ್ಲ ಬಿಡಪ್ಪ
ಅವರು ನಮ್ಮೇರೆಲ್ಲ ಅಟ್ಲೀಸ್ ಏನ್ ಮಾಡೋ ಸ್ವಲ್ಪ ಡೆವಲಪ್ ಮಾಡೋರೆ ಅವ್ರ ಇದನ್ನ ಏನ್ ಮಾಡಕ್ ಸಾಧ್ಯ ಏನ್ ಮಾಡ್ತಾನೆ ಏನ್ ಏನ್ ರಿಸಲ್ಟ್ ಅಂತ ಹೇಳ್ತಾರೆ ಅಂತೀನಿ. தேவனுடைய தயா குணத்தை பாராட்ட தெரியாதவர்கள் இவருடைய செயலை பெரிதாக எடுத்துக் கொள்வார்களா? நோட்ரி தேவனே தேவ கிருப்பனை அப்ரிசியேட் பண்ண ஜனங்கள இவன் ஏன் அப்ரிசியேட் பண்ணுறேன்னு தெரிஞ்சுறேன். நிலத்தின் விலை இதனால் கூடி விடாதா? இதன் விளைவாக வாடகையில் கூடி போய் ಲ್ಯಾಂಡ್ ವ್ಯಾಲಿ ಏನಾಗ್ಬಿಡ್ತದೆ ಎಲ್ಲಿಂದ ಎಲ್ಗೋ ಹೋಗ್ಬಿಡ್ತದೆ. ಅದರ ಒಂದ್ ಕಾಲದಲ್ಲಿ ವೈಟ್ ಫೀಲ್ಡ್ ಏನಿತ್ತು ಏನ್ರಿ, ಒಂದು 10 ಇಯರ್ಸ್ ಬಿಫೋರ್ ವೈಟ್ ಫೀಲ್ಡ್ ಹೆಂಗಿತ್ತು ಅಂದ್ರೆ ಸುಡುಗಾಡಪ್ಪ. ನಾನು ಯಾರೋ ಒಬ್ರು ಕ್ಲಾಸ್ ಹೇಳ್ಕೊಡ್ತಾರೆ ಆ ಜಮಾನದಲ್ಲಿ ಊಡಿ ಇವಾಗ ಹೆಂಗಿದೆ ಊಡಿ ಊಡಿ ತರನೇ ಇಲ್ಲ. ಅದರ ಅಲ್ಲಿ ಯಾರೋ ಒಬ್ರಿಗೆ ಕ್ಲಾಸ್ ಹೇಳ್ಕೊಡಕ್ ಹೋಗ್ತಿದ್ರೆ ಬರೀ ಫಾರ್ಮ್ಗಳು, ಬರೀ ಗದ್ದೆಗಳು, ಬರೀ ಧೂಳು ಇರ್ತಾ ಇತ್ತು. ಅಂದ್ರ ಇವಾಗ ಊಡಿಗೆ ಹೋದಂಗಿದೆ, ಒಳ್ಳೆ ಹೈಫೈ ಸಿಟಿ ಬೆಂಗಳೂರು ಆಯ್ತು ಅಂತ ಅನ್ಸ್ಬೇಕು. ಅಂದ್ರ ಅದಕ್ಕೆ ಏನಾಗ್ಬಿಡ್ತಾವ ಇವಾಗ ನೋಡಿ, ಅದೆಲ್ಲ ಡೆವಲಪ್ಮೆಂಟ್ ಏನಾಗ್ಬಿಡ್ತಾವ, ಲ್ಯಾಂಡ್ ವ್ಯಾಲಿ ಏನಾಗ್ಬಿಡ್ತಾವ ಏನ್ ಜಾಸ್ತಿ. ಅದರ ಏನು ಯಾರೋ ಒಬ್ರು ಲ್ಯಾಂಡು 200 ಕ್ರೋರ್ಸ್ ಕೆನಾಗಿದ್ದಾರಂತೆ. ಶ್ರೀನಾಥ ವ್ಯವಸ್ಥೆ ಮಾಡಿದ್ದೀನಿ, ಯಾವ ಲುಂಗಿ ಹಿಂಗಿ ಹಾಕೊಂಡು 200 ಕೋಟಿ ಕೊಟ್ರೆ ಅವನ್ ಹೆಂಗಿರ್ತಾನೆ, ಅವನ್ ಏನ್ ಮಾಡ್ಬೇಕು ಅಂತ ಗೊತ್ತಿರಲ್ಲ. ಅದರ ವ್ಯವಸ್ಥೆ ಮಾಡ್ರೆ ಆತರ ಏನಾಗುತ್ತೆ ಜಗತ್ತು. ಅದೇ ಅನ್ನೆಸೆಸರಿ ಏನಾಗೋಯ್ತು, ಆ ಲ್ಯಾಂಡ್ಗೆ ಏನಾದಂಗಿತ್ತು ಸಿಕ್ಕಾಪಟ್ಟೆ ವ್ಯಾಲಿ ಏನ್ ಮಾಡಬೇಕ, ಮನುಷ್ಯರೆ ರೇಸ್ ಮಾಡ್ದಂಗೆ ಆಗೋಯ್ತು ಅಂತ ಹೇಳ್ತಾರೆ. ಅದರ ಅದರಿಂದ ಏನಾಗ್ತದೆ, ರೆಂಟ್ ಏನಾಗ್ತದೆ ಜಾಸ್ತಿ ಆಗ್ತದೆ. ಅವಾಗ ಅನ್ನೆಸೆಸರಿ ಏನಾಗ್ತಾರೆ, ಇವಾಗ ತಿರುಗಿ ಏನ್ ಮಾಡೋದಲ್ಲಿ ಅಲ್ಲಿ ಸೆಲ್ಫಿಶ್ನೆಸ್ ಏನ್ ಮಾಡೋದ ಬ್ರೀಡ್ ಅದ ತಿರುಗಿ ಏನಾಗ್ತಾರೆ, ಜಗಳಗಳು ಗಲಾಟೆಗಳು. ಅದರ ಏನಂತಾರೆ, ಯಾರೋ ಮುತ್ತಾತ ನಾಸ್ತಿ ಇರ್ತಾರೆ, ಎಲ್ಲ ಏನ್ ಮಾಡ್ತಾರೆ ಇವಾಗ ಡಿವೈಡ್ ಆಗ್ಬೇಕು, ಕೋರ್ಟ್ಗಳು ಕೇಸ್ಗಳು. ಅದರ ಇವೆಲ್ಲ ಏನಾಗ್ತಾರೆ ಇವಾಗ ವಾಪಸ್ ತಿರ್ಗ ಅದೇ ಗಲಾಟೆಗಳು. ಅದಕ್ಕೆ ಹೇಳ್ತಾರೆ ನೆಕ್ಸ್ಟ್ ಓದಿ. ಲ್ಯಾಂಡ್ ವ್ಯಾಲ್ಯೂ ರಾತ್ರಿ ರಾತ್ರಿ ಏನಾಗ್ಬಿಡ್ತದೆ ಜಾಸ್ತಿ ಆಗ್ಬಿಡ್ತದೆ. ಏರ್ಪೋರ್ಟ್ ರೋಡ್ ಅದರ ಒಂದ್ ಕಾಲದಲ್ಲಿ ಏರ್ಪೋರ್ಟ್ ಮಾಡ್ಬೇಕಾದ್ರೆ ಯಾರು ಕೇರೆ ಮಾಡ್ತಾ ಇರಲ್ಲ. ಅದು ಎಲ್ಲಾ MLA MPಗಳು ಎಲ್ಲ ಬಾರಿ ಕ್ಲವರ್ ಫಸ್ಟೇ ಅಕ್ಕಪಕ್ಕ ಎಕರೆಗಳಲ್ಲಿ ಮಾಡ್ಬಿಟ್ರಲ್ಲ ತಗೊಂಡ್ಬಿಟ್ರೆ ಇವತ್ತೇನ್ ಮಾಡೋದು ಲ್ಯಾಂಡ್ಗಳನ್ನ ಡೆವಲಪ್ ಮಾಡ್ತಾರೆ. ಸುಮ್ಮನೆ ಒಂದು ನ್ಯೂಸ್ ಕೊಟ್ಟರೆ ಸಾಕು, ಏನ್ ಮಾಡ್ತಾ ಇದ್ನಲ್ಲ ತುಂಬಾ ಡೆವಲಪ್ಮೆಂಟು ಮಾಡ್ತಾರೆ. ಅಂದ್ರೆ ಅದೇ ನೋಡ್ಬೇಕು ನೋಡಿ ಏನ್ರಿ, ಈ ತರ ಸಮಾಜ ಸುಧಾರಣೆ ಮಾಡಕ್ ಹೋದಾಗ ಏನಾಗ್ತದೆ, ಆಗುವಂತ ಒಂದು ವಿಪತ್ತುಗಳು ಜಗತ್ತಲ್ಲಿ. ನೆಕ್ಸ್ಟ್ ನೋಡ್ರ ಇನ್ನೇನಪ್ಪ ಮಾಡಕ್ಕೈತದೆ, ಇದು ಇದೆಲ್ಲ ಮಾಡಿದ್ರು ಇದಲ್ಲೆಲ್ಲ ಒಂದು ಕೊರತೆಗಳೈತೆ. ಸೊ ಇನ್ನೇನ್ ಮಾಡೋದು ಮ್ಯಾಕ್ಸಿಮಮ್ ತನ್ನ ಶಕ್ತಿ ಹಾಕ್ಬಿಟ್ಟು ಏನ್ರಿ ಅದರ ತಡಿಯೋದಿಕ್ಕೆ ಅಬಾಲಿಷ್ ಮಾಡೋದಕ್ಕೆ ಮಾಡೋದು ಅದು ಮಾಡ್ಬೋದು ಹೊರತು, ಆದ್ರೆ ಏನ ನಿಜವಾದ ಒಂದು ತಪ್ಪನ್ನ ತಡಿಯೋದಿಕ್ಕೆ ಏನಾಗಲ್ಲ, ಸಾಧ್ಯ ಇಲ್ಲ. ಆಮೇಲೆ ಇದೇ ತವಿರ ಇದಕ್ಕಾನ ಒಂದು ಮಾತ್ರಾಗ ಎದೆ ಸೇಯ ಮನಿದನ್ ಮೈಂಡಾಲಂ ದೇವ ನೀಂದಿಯಾದಿ ಅದೇ ಕಂಡು ನಗೈತಿ. ಅಲ್ಲ ಅದಕ್ಕೆ ಮನುಷ್ಯ ಏನ್ ಮಾಡೋ ಸರಿ ದೇವ್ರ ನೋಡ್ಬಿಟ್ಟು ಏನ್ ಮಾಡ್ತಾರಂತೆ, ದೇವ್ರ ನೀತಿ ಮುಂದೆ ಇವಲ್ಲ ಏನಕ್ಕೂ ಇಲ್ಲ. ಅದರ ಮನುಷ್ಯ ಏನ್ ಬೇಕಾದ್ರೆ ಮಾಡೋದು, ಹಿಂಗ್ ಮಾಡ್ದಂಗ ಆಗ್ಬೋದು ಅಂತ ಜಸ್ಟಿಫೈ ಮಾಡೋದು, ನೀತಿ ಏನೋ ಸರಿ ಕಟ್ಬೋದು ಅಲ್ಲ. ಆದ್ರೆ ಇದು ಏನಂತಾರೆ ದೇವ್ರ ನೀತಿ ಮುಂದೆ ಸಾಧ್ಯನೇ ಇಲ್ಲ. ಅದೇ ನೋಡ್ಬೇಕಾದ್ರೆ ಇದರಿಂದ ಏನಾಗ್ತಾವಂದ್ರೆ ಒಂದು ಚಾರಿಟಿ ದಾನ ಧರ್ಮದಿಂದ ಮಾಡೋದಾಗ ಏನಾಗ್ತದೆ, ಇನ್ನ ಕೊರತೆಗಳು ಏನಾಗ್ತಾರೆ ಎಲ್ಲ ಜಾಸ್ತಿಗಳಾಗ್ತಾರೆ ಹೊರತು ಇನ್ನ ತೊಂದರೆಗಳು ಏನಾಗ್ತದೆ ಅಲ್ಲಿ ಜಾಸ್ತಿ ಆಗ್ತದೆ ಅಂತ ಮಾಡ್ತಾರೆ ಒಂದು ಪಾಯಿಂಟ್ ಕಂಡು ಹೇಳ್ತಾರೆ. ಅಂದ್ರೆ ಅದೇ ಉದಾಹರಣೆ ಹೇಳ್ಬೇಕಂದ್ರೆ ಇವಾಗ ನಮ್ದು ಬೆಂಗಳೂರು ಸಿಟಿಯಲ್ಲಿ ಏನ್ಬಿಟ್ರೆ ಅಂತಂದ್ರೆ ಈ ಬಡತನದಲ್ಲಿರೋರಿಗೆ ಫ್ರೀ ಸೈಟ್ಗಳು ಕೊಡ್ಬೇಕು ಅಂತ ಏನ್ ಮಾಡೋರೆ ಡಿಸೈಡ್ ಮಾಡೋದು. ಅಲ್ಲ ಜಸ್ಟ್ 1 ಲಕ್ಷ ಕೊಟ್ರೆ ಮುಗೀತು, ಏನ್ರಿ ಒಂದು ಅಪಾರ್ಟ್ಮೆಂಟ್ ಏನ್ ಮಾಡ್ತಾರೆ ಗೌರ್ಮೆಂಟ್ BDA ಅಪಾರ್ಟ್ಮೆಂಟ್ ಏನ್ ಮಾಡ್ಬೇಕು ಅಲಾಟ್ ಮಾಡ್ಬೇಕು ಅಂತ ಅಂದ್ರೆ ವ್ಯವಸ್ಥೆ ಮಾಡ್ರಿ. 1 ಲಕ್ಷಕ್ಕೆ BDA ಅಪಾರ್ಟ್ಮೆಂಟ್ ಅಂದ್ರೆ ಏನು ಒಳ್ಳೆ ಆಪರ್ಚುನಿಟಿ ಅಲ್ವಾ. ಅವಾಗ ಏನ್ ಮಾಡ್ತಾರೆ ಅಲ್ಲಿ ಅದಕ್ಕೆ ಇರ್ತದೆ ಡಾಕ್ಯುಮೆಂಟೇಷನ್, BPL ಕಾರ್ಡ್ ಕೊಡ್ಬೇಕು, ಇದು ಕೊಡ್ಬೇಕು, ಅದು ಕೊಡ್ಬೇಕು, ಇದು ಕೊಡ್ಬೇಕು ಅಂತ. ಆ ಮನುಷ್ಯ ಏನ್ ಮಾಡ್ತಾರೆ ಹೇಳಿ, 1 ಲಕ್ಷಕ್ಕೆ ಅಪಾರ್ಟ್ಮೆಂಟ್ ಬೇಕಾ ಬೇಡವಾ, ಓ ನಿಮ್ಮಲ್ಲಿ ಯಾರಿಗೂ ಬೇಡ ಸಾಕು ಸಂತೋಷ ಹಿಂಗೆ ಅದಿ ಬೇಕಾ ಬೇಡವಾ ಬೇಕು, ಎಲ್ಲರಿಗೂ ಆಸೆ ಐತೆ ಬಾಯ್ ಬಿಟ್ಟು ಹೇಳಲ್ಲ ಏನ್ ಮಾಡಕ್ಕಾಗ್ತದೆ. ಸರಿ ಓಕೆ, ಯಾಕಂದ್ರೆ ಬೈಬಲ್ ಸ್ಟೂಡೆಂಟ್ಸ್ ಸರಿ ಒಟ್ಟಲ್ಲಿ ಆಸೆ ಐತ ಇಲ್ಲ ಇದ್ರೆ ಒಳ್ಳೇದ ಇಲ್ವಾ, ಇದ್ರೆ ಒಳ್ಳೇದ. ಅದಕ್ಕೆ ಇವಾಗ ನಾವಲ್ಲ ನಾವರ ಕೆಟ್ಟದಾರಿಗೆ ಇಲ್ಲಪ್ಪ ಲೋಕ ಹಿಂಗೆ ಹೇಳಿದ ತಕ್ಷಣ ಮಾಡ್ತಾರೆ ಫಸ್ಟ್ ಓಡೋಣ, SC ಸರ್ಟಿಫಿಕೇಟ್ ಎಲ್ಲಿ ಮಾಡ್ಕೊಡ್ತಾರಣ ಫಸ್ಟ್ ಅವ್ನಿಗೆ ಅವ್ನು ಬೇಕಾದ್ರೆ ಅವ್ನ 50,000 ಕೊಟ್ಬಿಡ್ತಾರೆ. ನೆಕ್ಸ್ಟ್ BPL ಕಾರ್ಡ್ ಮಾಡಿ ಇನ್ನೊಂದು 50,000 ಕೊಡ್ತಾರೆ ಎಲ್ಲ ಸೇರಿ. 3 ಲಕ್ಷ ಹೋದ್ರೂ ಪರ ಇಲ್ಲ, ಮನೆ ಏನ್ ಬೇಕು ನಮ್ಗೆ ಮನೆ ಬರ್ಬೇಕು ಅಂದ್ರೆ ಇಲ್ಲ ಕೆಲವು ಜನ ಇರ್ತಾರ ಹಳೆ ಕಾಲದಲ್ಲಿ ಈ ಫ್ರೀ ಸೈಟ್ ಗಳಂತ ಕೊಡ್ತೀವಿ ನೋಡಿ
ಈ ಸ್ಲಮ್ ಇರ್ತಾವಲ್ಲ ಅದಕ್ಕೇನ್ ಮಾಡ್ಬಿಟ್ರೆ ಗೌರ್ಮೆಂಟ್ ಆ ಸ್ಲಮ್ಗಳಲ್ಲಿ ಮನೆ ಕಟ್ಟಕ್ಕೆ ಏನ್ ಮಾಡ್ತಾರೆ ಇವಾಗ ದುಡ್ಡು ಕೊಡ್ತಾರೆ ಎಲ್ಲರೂ ಎಷ್ಟು 4 ಲಕ್ಷ ಇವಾಗ ಏನ್ ಮಾಡ್ತಾರೆ ಹೇಳಿ ಆ 4 ಲಕ್ಷ ಪಡೆಯೋದಕ್ಕೆ ಏನ್ ಮಾಡ್ತಾರೆ ಮನುಷ್ಯರು ಏನೆಲ್ಲ ಸ್ಕೀಮ್ ಏನ್ ಮಾಡ್ತಾರೆ ಮಾಡ್ತಾರ ಇಲ್ಲ ಅದರಿಂದ ದಾನ ಧರ್ಮ ಕೊಟ್ಟವಾಗ ಏನ್ ಮಾಡ್ತಾರೆ ಮನುಷ್ಯರು ಏನ್ ಮಾಡ್ತಾರೆ ಕೆಟ್ಟದಕ್ಕೆ ಅಮ್ಮ ಇನ್ನೊಂದು ಗೌರ್ಮೆಂಟ್ ಇನ್ನೊಂದು ಸ್ಕೀಮ್ ಬಿಟ್ಟಿದ್ರಪ್ಪ ಯಾರಪ್ಪ ನರೇಂದ್ರ ಮೋದಿ ಇದ್ರಲ್ಲಿ ಏನೋ ಏನಾರ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಮಾಡ್ಕೊಂಡ್ರೆ ಏನ್ರಿ ಅವಾಗ ದುಡ್ಡು ಕೊಡೋದು ಹೆಂಗೆ ಅಂದ್ರೆ ಹಿಂದೂಸ್ ಮುಸ್ಲಿಮ್ಸ್ ಮದುವೆ ಮಾಡ್ಕೊಂಡ್ರೆ ಇಷ್ಟು ದುಡ್ಡು ಅಂದ್ಬಿಟ್ಟು ಅದಕ್ಕೆ ಏನ್ ಮಾಡೋದು ಎಷ್ಟೋ ಜನ ಹೋಗ್ಬಿಟ್ಟು ಮದುವೆ ಮಾಡ್ಕೊಂಬಿಟ್ರು ಏನಕ್ಕೆ ದುಡ್ಡುಗೋಸ್ಕರ ಕಟ್ಟಿದ್ದಾರೆ ಇವತ್ತು ಬಂದ್ರೆ ನಾಳೆ ಡೈವರ್ಸ್ ದುಡ್ಡು ಬೈದ ತಕ್ಷಣ ಏನ್ರಿ ಡೈವರ್ಸ್ ಅದರ ಈ ಥರ ಎಲ್ಲ ಏನ್ ಮಾಡ್ತಾರೆ ಜಗತ್ತಲ್ಲಿ ಮಾಡ್ತಾರೆ ಅದಕ್ಕೆ ಮಾಡ್ಬೇಕಾದ್ರೆ ಫ್ರೀ ಕೊಡಬೇಕು ಅದಕ್ಕೆ ನೀತಿಗೆ 1000 ಕೊಟ್ರೆ ಏನ್ರಿ ಒಂದು ಒಂದು ವ್ಯಾಲಿಡ್ ಆಮೇಲೆ ಇನ್ನೊಂದು ಇದೆ ಕರ್ನಾಟಕದಲ್ಲಿ ಹೆಣ್ಮಗು ಆದ್ರೆ ಏನ್ ಮಾಡ್ತಾರೆ ಹೆಣ್ಮಗುಗೆ 1000 ರೂಪಾಯಿ ಕೊಡ್ತಾರೆ ಆಮೇಲೆ ಎಷ್ಟೋ 1 ಗ್ರಾಮ್ ಚಿನ್ನ ಏನೋ ಕೊಡ್ತಾರೆ ಚಿನ್ನ ಕೊಟ್ಟು ಏನ್ ಮಾಡ್ತಾರೆ ಅಂದ್ರೆ ಅವ್ರಿಗೆ ಗವರ್ಮೆಂಟ್ ಹಾಸ್ಪಿಟಲ್ ಅದೇ ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಬೇಕು ಪ್ರೈವೇಟ್ ಹಾಸ್ಪಿಟಲ್ ಕೊಡ್ತಾರ ಗವರ್ಮೆಂಟ್ ಹಾಸ್ಪಿಟಲ್ ಆದ್ರೆ ಇವ್ರಿಗೆಲ್ಲ ಸ್ವಲ್ಪ ಫೆಸಿಲಿಟೀಸ್ ಎಲ್ಲ ಇದೆ ಕೆಲವು ಜನ ಏನ್ ಮಾಡ್ತಾರೆ ಅದನ್ನೇ ಮಿಸ್ಯೂಸ್ ಏನ್ ಮಾಡ್ತಾರೆ ಅಲ್ಲಿ ಮಾಡ್ತಾ ಇದಾರ ಕಷ್ಟದಲ್ಲಿ ಇರೋರು ಏನ್ ಮಾಡ್ತಾ ಇದ್ನಲ್ಲ ಮಾಡ್ಕೊಳೋದು ಆಮ ನೋಡ್ಬೇಕ್ರೆ ಕೆಲವು ಜನ ಏನ್ ಮಾಡ್ತಾರೆ ಈ ಕಿಡ್ನಿಗೆಲ್ಲ ಮಾಡ್ಕೊಂತಾರೆ ತುಂಬಾ ತೀರ ಬಡ್ತಂದ್ರೆ ಕಷ್ಟ ಇರೋರು ಅವ್ರು ಏನ್ ಮಾಡ್ತಾರೆ ಇದಕ್ಕಾಗಿ ಮಾಡ್ಕೊಂತಾರೆ ಆದ್ರೆ ಬೇರೆಯವ್ರು ಏನ್ ಮಾಡ್ತಾರೆ ಇದನ್ನೆಲ್ಲ ಮಿಸ್ಯೂಸ್ ಮಾಡೋಂತ ಸಾಧ್ಯತೆಗಳು ಇದೆ ಅದರ ಅದಕ್ಕೆ ಸೊ ಜಗತ್ತಲ್ಲೇ ಏನ್ರಿ ಒಳ್ಳೇದ್ ಮಾಡ್ತೀನಿ ಅಂತ ಹೋದಾಗ ಏನಾಗಲ್ಲ ಇದನ್ನ ಉದ್ಧಾರ ಮಾಡೋಕೇನಾಗಲ್ಲ ಇವಾಗ ಇನ್ನೊಂದು ಇದೆ ಏನಂತಾರೆ ಸ್ಕೀಮ್ಗಳು ಕೆಲವು ಜನ ದೊಡ್ಡ ದೊಡ್ಡವರು ಅದರ ನಾನು ಸಾಯ್ಬೇಕಾದ್ರೆ ಹಿಂಗೆ ನನ್ನ ದೇಹ ವ್ಯರ್ಥವಾಗ್ಬಾರ್ದು ನನ್ನ ದೇಹದಲ್ಲಿ ಅಂತ ಎಲ್ಲ ಅಂಗಗಳು ಏನ್ ಮಾಡಿ ಒಬ್ರಿಗೆ ಸ್ಪಾನ್ಸರ್ ಮಾಡಿ ಅಂತ ಎಲ್ಲ ಕಣ್ಗಳನ್ನ ಕಿಡ್ನಿ ಕೊಡೋದು ಅದರ ಯೋಚನೆ ಮಾಡಿ ಅದ್ರ ಪಕ್ಕ ಕರೆಕ್ಟಾಗಿ ಹೋದ ಅಂದ್ರೆ ಜಗತ್ತಲ್ಲಿ ಒಬ್ರಿಗೆ ಏನಾಗ್ಬಿಡುದು ಕಣ್ಗಳು ಕ್ರೂಡ ಆಗಿರೋದು ಒಬ್ರು ಇರಬಾರ್ದು ಅದರ ಅದ್ರ ಆಗ್ತದ ಮತ್ತೆ ನೋಡಿ ಅದ್ರಲ್ಲಿ ಎಷ್ಟೇ ಮಿಸ್ಯೂಸ್ ಆಗ್ಬೋದು ಅದರ ಸೊ ಅದಕ್ಕೆ ಮಾರಾಟಗಳು ಏನಂತಾರೆ ಮೋಸ ಹಡಿಯೋದು ಇವೆಲ್ಲ ಏನಾಗ್ತದೆ ಇವೆಲ್ಲ ಇದ್ದೇ ಇರ್ತಾರೆ ಇದನ್ನೆಲ್ಲ ತಡೆಯೋದಕ್ಕೆ ಸಾಧ್ಯ ಒಳ್ಳೇದಂತ ಮಾಡ್ಬೇಕಾದ್ರೆ ಏನಾಗ್ತದೆ ಇದಕ್ಕೆ ಅಷ್ಟೊಂದು 100ರಷ್ಟಿನಾಗಿದೆ ಕೆಟ್ಟದ್ದು ಅದು ನಡೀತದೆ ಯಾಕೆ ಅಂದ್ರೆ ಏನ್ ಕಾರಣ ಸ್ವಾರ್ಥತನ ಅದಕ್ಕೆ ಹೇಳ್ತಾರೆ ಬದ್ರಸಲ್ಲಿ ಇದನ್ನ ಲಾಸ್ಟ್ ಅಲ್ಲಿ ಹೇಳ್ತಾರೆ ಏನ್ ನೋಡಪ್ಪ ಇಷ್ಟೊಂದೆಲ್ಲ ಒಳ್ಳೇದು ಮಾಡ್ಬೇಕು ಅಂತ ಆಪ್ಷನ್ಸ್ ಎಲ್ಲ ಇದೆ ಇದು ಮಾಡಿದ್ರೆ ಈ ಕಂಡೀಷನ್ ಏನಾಗ್ತದೆ ಆಗಲ್ಲ ಯಾಕಂದ್ರೆ ಸೆಲ್ಫಿಶ್ನೆಸ್ ಇರೋದ್ರಿಂದ ಏನೇ ಮಾಡೋ ಸರಿ ಇದು ಉದ್ಧಾರ ಮಾಡೋಕೆ ಸಾಧ್ಯ ಇಲ್ಲ ಸೊ ಇದಕ್ಕೆಲ್ಲ ಸೊಲ್ಯೂಷನ್ ಯಾವಾಗ ದೇವರ ಅದಿಗೆ ಹೇಳಿದ್ರು ಕೈಗೆ ವಾಸಿ ಆಯ್ತಾ ಸಾಕು ಕಂದ ಹುಷಾರಾಗಿ ಹೋಗು ತಿರ್ಗನ್ ಮಾಡ್ಕೊಂಬಿಡ ನೀನು ಪಾಪ ಮಾಡಿದ್ರೆ ಏನ್ ಮಾಡು ನೀನು ಎಚ್ಚರಿಕೆ ಆಗಿರು ಅಂತ ಹೇಸಕ್ಕೆ ಸೇಮ್ ಮಾಡಿದ್ರು ಹೇಳಿದ್ರು ಯಾಕೆ ಚೆನ್ನಾಗಿ ಗೊತ್ತು ಏನೇ ಮಾಡಿದ್ರು ಎಲ್ಲಿ ಹೋಯ್ತಾರೆ ವಾಪಸ್ ನಾಯಿ ತನ್ನ ಕಕ್ಕಿದ್ನ ನೆಗ್ತಂತೆ ಅಂದಿ ತನ್ನ ವಾಪಸ್ ಇಲ್ಗೋದಂಗೆ ಕೆಸರಿಗೆ ಹೋದಂಗೆ ಅಂತ ಅದಕ್ಕೆ ಏಸಕ್ಕೋಸ್ ಮಾಡಿದ್ರು ಒಟ್ಟಲ್ಲಿ ಏನಕ್ಕೆ ಅಂದ್ರೆ ಕನಿಕರ ನೋಡ್ಸಿ ಮಾಡಿದ್ರು ಅವರು ಅವರು ಮಾಡಿದ್ರು ಓಕೆನಾ ನಾವು ನಿಲ್ಲಿಸ್ಬಿಡೋಣ ನೆಕ್ಸ್ಟ್ ವೀಕಲ್ಲಿ ನಾವೇನ್ ಮಾಡೋದ್ರಿಂದ ಕಂಟಿನ್ಯೂ ಮಾಡೋಣ ದೇವ್ರ ವಾಕ್ಯಗಳನ್ನ ಆಶೀರ್ವದಿಸ್ಲಿ